गजाननम् भूतगणाधिसेवितम् कपित्वजम्बूफल सारभक्षितम् उमासुतम् लोकविनाशकारणम् नमामि श्रीविश्वविनायक पादपङ्कजम्। एकथा ब्रह्मण उपहरति एकथैव यजमानस्य आयुस्तेजो ददाति। बेल्गाम कृष्ण हेसरले ಒಂದು ಹಚ್ಚನ ಕೂಟಾಕ್ಸಿ ಆಗ್ಲಿ ಯಾಕಪ್ಪ ಬೇಸರದಲ್ಲಿದೆಯಾ? ಮನುಷ್ಯನ ನೇಣುಗಂಬ ಕೇರಿಸಿ ಏರಿಸಿ ಮನಸ್ಸು ಮರಗಟ್ಟೋಗ್ತಾ ಇದೆ. ನಾನೆಲ್ಲಿ ಮನುಷ್ಯತ್ವನ ಕಳ್ಕೊಂಡು ರಾಕ್ಷಸನಾಗ್ಬಿಡ್ತೇನೋ ಅಂತ ಭಯವಾಗ್ತಾ ಇದೆ. ಮನಸ್ಸು ಕೆಡಿಸ್ಕೋಬೇಡಪ್ಪ, ನಿನ್ನ ಕರ್ತವ್ಯ ನೀನ್ ಮಾಡ್ತಿದೀಯಾ. ಅಪರಾಧ ಮಾಡಿದವರ ಆತ್ಮಕ್ಕೆ ಶಾಂತಿ ಬಯಸುವ ನೀನು ರಾಕ್ಷಸನಾಗಲ್ಲ, ದೇವರಾಗ್ತೀಯ. ಏನು ಮಣ್ಣಿ, ಯಾರಿಗ್ ಕಾಯ್ತಾ ಇದೀಯಾ? ಅವಳು ಕಾಯ್ತಾ ಇರೋದು ನನಗೆ. ಯಾಕೆ, ನಾನೇ ಅದ್ರಲ್ಲಿ ಕಮ್ಮಿ ಇದ್ದೀನಿ? ನಾನು ಬೇಡವ ಚಿನ್ನ, ಎಲ್ರಿಗೂ ಬೇಕು. ಯಾಕ್ರಯ್ಯ, ಯಾಕ್ರಯ್ಯ ಹೆಣ್ಮಗಳು ಸತಾಯಿಸ್ತಾ ಇದ್ದೀರಾ? ಇದ್ರ ಮಜಾ ನಮಗ್ ಮಾತ್ರ ಗೊತ್ತು. ವಯಸ್ಸು ಬಿದ್ದೋಗಿರೋ ನಿನಗೆ ಅದು ಗೊತ್ತಾಗಲ್ಲ ತಾತ. ಏನ್ರಯ್ಯ, ನಿಮ್ಗೆ ಯಾರಿಗೂ ಆಗ್ತಾ ಇಲ್ವೇನ್ರಯ್ಯ? ಅರೆ, ಈ ಹುಡುಗಿ ಮೇಲೆ ಇಷ್ಟೊಂದು ಅನುಕಂಪ ತೋರಿಸ್ತಾರೆ, ಈ ಮುದ್ಕನ್ಗೂ ಹೆಣ್ಮಗ್ಳು ಇರ್ಲೇಬೇಕು. ಶಬ್ಬಾಶ್, ಲಾಜಿಕ್ ಅಂದ್ರೆ ಇದು.
ಮುದುಕನ್ ಸೆಂಟಿಮೆಂಟ್ಸ್ ಹಿಡಿದು ಸೈಕಾಲಜಿ ಸ್ಟಡಿ ಮಾಡಿ ಅದ್ರಲ್ಲಿ ಅವ್ನು ಹುಟ್ಟಿರೋ ಮಗಳ ಜಾತಕನ ಕಂಡು ಹಿಡಿದ್ಬಿಟ್ಟಿಯಲ್ಲ ಅಂದ್ರೆ ಈ ಮುದುಕನ್ ಮಗಳಿಗೆ ಎಷ್ಟಿರ್ಬೋದು ವಯಸ್ಸು ಇಷ್ಟು ಇಷ್ಟೇ ಹೌದಾ ಮಾವ 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 ನೋಡ್ರಿ ನನ್ನ ಮಕ್ಕಳು ಒಳ್ಳೆ ಮಾತು ಹೇಳಿದ್ರೆ ನನ್ನನ್ನೇ ಮಾವ ಅಂತೀರೇನು ಮಾವ ಅಂದ್ರೆ ನಿಂಗೆ ನೋವಾ ಡಾಕ್ಟರ್ ಓ ನಥಿಂಗ್ ಟು ವರಿ ಹೀಸ್ ಆಲ್ ರೈಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ ಥ್ಯಾಂಕ್ಸ್ ಲೋಡ್ನೆಲ್ಲ ಇವರಿಗೆ ಟ್ರಾನ್ಸ್ಫರ್ ಮಾಡಿ ಈತ ಸಮಯಕ್ಕೆ ಸರಿಯಾಗಿ ನಿಮ್ ತಂದೆ ನಿಲ್ಲಿಕ್ಕೆ ಕರ್ಕೊಂಬಂದ್ರು ಅದೃಷ್ಟವಶಾತ್ ಇವ್ರ ರಕ್ತಾನೆ ನಿಮ್ ತಂದೆಗೆ ಹೊಂದ್ಕೊಳ್ತು ಸರ್ ನೀವೇ ನನ್ನ ಭಾಗದ ದೇವರು ನನಗೆ ಕೆಲಸ ಸಿಕ್ಕಿದ ಖುಷಿಲಿ ಮನೆಗೆ ಹೋದಾಗ ಈ ವಿಷಯ ತಿಳಿತು ತುಂಬಾ ಥ್ಯಾಂಕ್ಸ್ ಸರ್ ನಿಮ್ ಉಪಕಾರ ನಾನು ಸಾಯೋವರೆಗೂ ಮರೆಯಲ್ಲ ನಿಮ್ ಋಣಾನ ಏನ್ ಕೊಟ್ರು ನೀವೇನ್ ಕೊಡ್ಬೇಕಾಗಿಲ್ಲ ನಿಮ್ಮಂತವ್ರ ಪ್ರೀತಿ ವಿಶ್ವಾಸ ಇದ್ರೆ ಸಾಕು ಸರ್ ಓ ನೋ ಡೋಂಟ್ ಬಿ ಎಕ್ಸೈಟೆಡ್ ಮನುಷ್ಯತ್ವ ಇರೋರು ಮಾಡಬಹುದಾದ ಕೆಲಸನ ಮಾತ್ರ ಮಾಡಿದ್ದೀನಿ ಅಷ್ಟೇ ಈಗ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಪ್ಪ ನಾನೇನ್ ಬರ್ತೀನಿ ನಾಳೆ ಬಂದು ನೋಡ್ತೀನಿ ನಮ್ ಪುಟಾಣಿ ರಮ್ಮನಿಗೆ ಹಾಲು ಅನ್ನ ಸಕ್ಕರೆ ಕಲ್ಸಿದ್ದೀನಿ ಮಾತಿನ ಚಿನ್ನ ಎಷ್ಟು ಚೆನ್ನಾಗಿದೆ ಗೊತ್ತಾ ರಮ್ಯ ನಂಗ ಅಮ್ಮ ಬೇಕು ಅಮ್ಮನೇ ಊಟ ಮಾಡಿಸ್ಬೇಕು ಅಮ್ಮ ನನ್ ಸ್ವಲ್ಪ ಬಂದ್ಬಿಟ್ಟಾಳೆ ನೀನು ಊಟ ಮಾಡು ಬೇಡ ಅಮ್ಮ ಬಂದ್ಮೇಲೆ ಅಮ್ಮಂಗ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ತೀನಿ ಸುಮ್ನೆ ಹಠ ಮಾಡಬಾರ್ದು ಊಟ ಇಲ್ಲ ಅಂದ ಇಲ್ಲ ನಂಗ ಅಮ್ಮ ಬೇಕು ಅಮ್ಮ ಎಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ ಅಮ್ಮ ನಂಗ ಅಮ್ಮ ಬೇಕು ನಂಗ ಅಮ್ಮ ಬೇಕು ಅಮ್ಮ ಮಕ್ಕಳು ಚೆನ್ನಾಗಿರ್ಲಪ್ಪ ಸೀತಾ ಯಾಕೆ ಹೀಗ್ ಮಾಡ್ಬಿಟ್ಟೆ ನೀನ್ ಎಲ್ಲಿದ್ಯಾ ಅಂತ ನಾನು ರಮ್ಯನ್ ಹೇಳಿ ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಬಿಟ್ಟು ಹೋದೆ ರಮ್ಯನ ನಾನು ಹೇಗ್ ನೋಡ್ಕೊಳ್ಳಿ ಅಯ್ಯಯ್ಯೋ ಅಯ್ಯಪ್ಪ ಯಜಮಾನ್ರೆ ನಿಮ್ಮ ಮಕ್ಳು ಇಷ್ಟು ನಿಮ್ಗಾಗ್ಲಿ ಅದೆಲ್ಲ ಯಾರ ಮನೆ ಬಾಗ್ಲು ಬೇಕಾದ್ರೂ ತಟ್ಟಿ ಧೈರ್ಯ ಕೇಳು ಹಕ್ಕು ನಮಗಿದೀರಿ ನೀವೇನ್ ಸೆನ್ಸದ್ದವ್ರೇನ್ರಿ ಅಲ್ಲ ಕತ್ರಿಸೋರು ನಿಮ್ಮನ್ನಲ್ರಿ ಹುಟ್ಟು ಮಕ್ಕಳಿಗೆ ಓಹೋ ನೀವು ಫ್ಯಾಮಿಲಿ ಪ್ಲಾನಿಂಗ್ ನೋರ ಮುದುಕ ಭಾರಿ ಬ್ರೈಟ್ ಮಕ್ಳೆ ಇಷ್ಟು ಅಂದ್ರಿ 22 22 ಎರಡ್ ಡಜನ್ಗೆ ಎರಡೇ ಕಮ್ಮಿ ನೀವೆಲ್ಲ ಮನುಷ್ಯ ಸ್ವಲ್ಪ ತಾಳಿ ಇದನ್ನ ಯಾವಾಗಲೂ ನಿಮ್ಮ ಹತ್ರ ಮಡ್ಕೊಳ್ಳಿ ಛೇ 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 ಛೇ
ಇದೆಲ್ಲ ಗಬ್ಬು, ನನಗೆ ಬೇಡಯ್ಯ. ಮುದುಕ ಭಾರಿ ರಸಿಕನೆ, ಒಂದು ಕೆಲಸ ಮಾಡಿ ನಮ್ಮ ಆಸ್ಪತ್ರೆಗೆ ಬನ್ನಿ, ಕಟ್ ಮಾಡಿಸ್ಬಿಡ್ತೀನಿ. ಯು ಫೂಲ್, ಅಯ್ಯಪ್ಪ ನಿನ್ ತಲೆಗೆಲ್ಲ ಕೆಟ್ಟಿದ್ದೇನೆಯ, ನಾನು ಏನಂತ ತಿಳ್ಕೊಂಡಿದೀಯ? ಅಯ್ಯೋ, ಎಲ್ಲ ಗಂಡಸರು ಇಷ್ಟೇ, ಆಪರೇಷನ್ ಅಂದ್ರೆ 6 ಅಡಿ ದೂರ ಇರ್ತಾರೆ. ಓಲಿ, ನಿಮ್ ಹೆಂಡತಿನಾದ್ರೂ ಕಳಿಸ್ಕೊಡಿ, ಸರ್ಕಾರ ದುಡ್ಡು ಕೊಡುತ್ತೆ. ನಿನ್ ದುಡ್ಡಿಗೆ ಬೆಂಕಿ ಬಿತ್ತು, ಹೋಗಯ್ಯ ಆಚೆ. ಯಾಕಮ್ಮ ಅಲ್ಲೇ ಇದ್ಯಾ? ಬಾಮ್ಮ. ನಾನ್ ಬರಲ್ಲ. ನೀನ್ ಯಾಕೆ ಊಟ ಮಾಡಲ್ಲ ಅಂದೆ? ನೀನ್ ಯಾಕೆ ನನ್ ಬಿಟ್ಟೋಗಿದ್ದ? ನೀನ್ ಇಲ್ದ ನಂಗ ಅಳುನೆ ಬಂದ್ಬಿಡ್ತು ಗೊತ್ತಾ? ಬೇಡ ಮರಿ, ಅಳಬಾರ್ದು. ನೋಡು, ನಿಂಗೆ ಊಟ ತಂದಿದ್ದೀನಿ, ತಗೊಂಡ. ನನ್ನ ಗಿಣಿ ಮರಿಗೆ ಏನನ್ನ ತಂದಿದ್ದೀನಿ ನಾನು ನೋಡು. ಹಾಲು, ಅನ್ನ. ನಾನಿಲ್ದೆ ನೀನು ಊಟ ಮಾಡಿರಲ್ಲ ಅಲ್ವಾ? ದೇವ್ರು ನಿಂಗ್ ದಿವ್ಸ ಊಟ ಕೊಡ್ತಿದ್ನಮ್ಮ. ಊಟ ಮಾಡಮ್ಮ, ನೀನ್ ಊಟ ಮಾಡಿ. ಎಷ್ಟ್ ದಿವ್ಸ ಆಗಿತ್ತೋ ಏನೋ. ಬುದ್ಧಿ, ಮಗು ಹೇಗೆ ಕಾಡ್ತಿದೆ? ಅಮ್ಮ, ನೀನ್ ಯಾಕಮ್ಮ ದೇವ್ರ ಹತ್ರ ಹೋಗಿದ್ದೆ? ಇನ್ಮೇಲೆ ನಾನು ಒಬ್ಳನ್ನೇ ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ, ನಿನ್ ದೇವ್ರ ಹತ್ರ ಹೋಗ್ಬೇಕಾದ್ರೆ ನನ್ನು ಕರ್ಕೊಂಡು ಹೋಗಮ್ಮ. ನನ್ ಬಿಟ್ಬಿಟ್ಟು ಹೋಗ್ಬೇಡಮ್ಮ. ರಮ್ಯ, 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 ಹೇ ರಮ್ಯ. ಅಮ್ಮ ನೋಡಿ, ಅವಳಮ್ಮ ಸುತ್ತ ಸ್ವರ್ಗ ಸೇರಿದ ವಿಷಯನ ಮಗು ಮನಸ್ಸಿಗೆ ಶಾಕ್ ಆಗದಿರೋ ಹಾಗೆ ನಿಧಾನವಾಗಿ ಅರ್ಥವಾಗೋ ರೀತಿ ಬಿಡಿಸಿ ಹೇಳಬೇಕು. ಅವಳಮ್ಮ ಸತ್ತೋದ್ಲು, ಅವಳಿನ್ನು ಬರಲ್ಲ ಅನ್ನೋ ವಿಷಯ ಇವಳಿಗೆ ಗೊತ್ತಾದ್ರೆ ಇವಳು ಉಳಿಯಲ್ಲ ಡಾಕ್ಟರ್. ಅಲ್ಲೇ ನೀವು ತಪ್ಪು ಮಾಡ್ತಿರೋದು. ನೀವು ಹೇಳಿರೋ ಒಂದು ಸುಳ್ಳು ಮಗು ಜೀವಕ್ಕೆ ಮುಳ್ಳಾಗಿದೆ. ಅವಳಿನ್ನು ನನ್ನಮ್ಮ ಬದುಕಿದ್ದಾಳೆ, ಬಂದೇ ಬರ್ತಾಳೆ ಅಂತ ಕಾಯ್ತಾ ಇದ್ದಾಳೆ. ಮಕ್ಕಳ ಮನಸ್ಸು ಬಹಳ ಮೃದು, ಹಾಗಿರುವಾಗ ಅವಳ ಮನಸ್ಸನ್ನ ಪ್ರಾರಂಭದಲ್ಲೇ ಸರಿಯಾಗಿ ತಿದ್ದಬೇಕು. ಇಲ್ಲದೆ ಹೋದ್ರೆ ಅವಳು ಸೆಕೆಂಡ್ ಪೇಷಂಟ್ ಆದ್ರೆ ಆಶ್ಚರ್ಯವೇ ಇಲ್ಲ. ಓಕೆ ಶೇಖರ್, ಐ ಟ್ರೈ ಮೈ ಬೆಸ್ಟ್. ವಿಶ್ ಆಲ್ ದ ಬೆಸ್ಟ್. ರಮ್ಯ ಬಯಲಿ. ಯಾಕಮ್ಮ ಕೂತ್ಕೋ. ಇವತ್ತು ನಿಮ್ ಸ್ಕೂಲಲ್ಲಿ ಏನ್ ಫಂಕ್ಷನ್ ಗೊತ್ತಾ? ಗಾಂಧಿ ಜಯಂತಿ. ಗಾಂಧೀಜಿ ಯಾರು ಗೊತ್ತಾ? ಇವರೇ ಗಾಂಧೀಜಿ. ಇವರು ತುಂಬಾ ಒಳ್ಳೆಯವರು ಅಲ್ವಾ? ವೆರಿ ಗುಡ್. ಈಗ ಇವರು ಎಲ್ಲಿದ್ದಾರೆ ಅಂತ ಗೊತ್ತಾ? ಈಗ ಇವರು ಸತ್ ಸ್ವರ್ಗದಲ್ಲಿದ್ದಾರೆ. ಮಹಾತ್ಮ ಗಾಂಧೀಜಿ ತರನೇ ಅಮ್ಮನು ಸತ್. ಇಲ್ಲ ಅಮ್ಮ ಇದ್ದಾಳೆ, ನಾನು ನೋಡ್ದೆ. ನಮ್ ಸ್ಕೂಲ್ ಹತ್ರ ಕಾರಲ್ಲಿ ಹೋಗ್ತಾ ಇದ್ಲು. ರಾಜಾ, ಭ್ರಮೆ ಅಷ್ಟೇ. ನಿನ್ನಮ್ಮ ಇನ್ನಿಲ್ಲಮ್ಮ. ಅವಳ ದೇಹಕ್ಕೆ ನಾನೇ ಬೆಂಕಿ ಇಟ್ಟೆ. ಅಮ್ಮ ಇದ್ದಾಳಮ್ಮ, ನಿಮ್ಮ ಅಮ್ಮ ಇದ್ದಾಳೆ. ಬಂದ್ಬಿಡ್ತಾಳಮ್ಮ, ಬಂದ್ಬಿಡ್ತಾಳೆ, ಬಂದ್ಬಿಡ್ತಾಳಮ್ಮ. ಇಲ್ಲಿಗೆ ಬಂದ್ರು ನಿಮ್ ಹಳೆ ಬುದ್ಧಿನ ಬಿಟ್ಟಿಲ್ವಾ? ನಿಮ್ ದಾದಾಗಿರ ಇನ್ನೊಂದ್ಸಲ ಏನಾದ್ರು ಬಿಚ್ಚಿದ್ರೆ? ಇಲ್ಲ ಸರ್. ಓ, ಸರ್, ಪ್ರಶ್ನವ್ರು ನಿಮ್ ನೋಡ್ಬೇಕು ಅಂದ್ರು, ಕರ್ಕೊಂಡು ಬಂದೆ. ನಾನು ಶ್ರೀನಿವಾಸಯ್ಯ ಅಂತ. ಪ್ಲೀಸ್ ಟು ಮೀಟ್ ಯು. ಐ ಆಮ್ ರಂಗನಾಥ್. ಹಲೋ, ಪ್ಲೆಜರ್ ಟು ಮೀಟ್ ಯು. ಹೇಳಿ, ನಾನಿದೇನಾಗ್ಬೇಕು? ನೀವು ಬಹಳ ಕರ್ತವ್ಯಶೀಲರು ಅಂತ ಕೇಳಿದ್ದೀನಿ, ಅದಕ್ಕೆ ಇಂಟರ್ವ್ಯೂ ಮಾಡೋಣ ಅಂತ. ಲಾಸ್ಟ್ ವೀಕ್ ಬೆಳಗಾಂ ಕಿಶನ್ನ ಗಲ್ಲಿಗೇರಿಸಿದ್ರಲ್ಲ, ಅವನು ಏನು ಅಪರಾಧ ಮಾಡಿದ? ಅವನು
16 ಕೊಲೆಗಳನ್ನ ಮಾಡಿದ್ದ. ಮೈ ಗಾಡ್, ಅವನ ಎಂತ ಕಟ್ಕ ಇರಬಹುದು. ಎಕ್ಸ್ಕ್ಯೂಸ್ ಮೀ, ನೀವು ಗಲ್ಲಿಗೆ ಇರ್ತಿರಲ್ಲ, ಆವಾಗ ಅದು ಒಂದು ಕೊಲೆ ಅಂತ ನಿಮ್ಗೆ ಅನ್ಸಲ್ವಾ? ಆ ಸಮಯದಲ್ಲಿ ನಾನಾಗಿರಲ್ಲ, ನನ್ನ ದೇಹ ಮನಸ್ಸು ಒಂದಾಗಿ ಸರ್ಕಾರದ ಆಜ್ಞೆ ನೆರವೇರಿಸಿರುತ್ತೆ. ನಾನೇ ಕೇಳಿಲ್ಲ ನನ್ ಕೀರು. ಅಯ್ಯೋ, ಇದ್ದೋಗ್ಬಿಡ್ತೀರಪ್ಪ. ಮೆಲ್ಲಿಗೆತ್ತು ಅಬ್ಬ, ಒಳ್ಳೆ ಫೀಟ್ ಕಾರ್ಗೆ ಡಿಕ್ಕಿ ಹೊಡ್ದಂಗಾಯ್ತು. ನನ್ನ ಮೈಯೆಲ್ಲ ಪೀಸ್ ಪೀಸು, ಕಿಲ ಕಿಲ ಇಂಗ್ಲಿಷ್ ಪೀಸು, ಮೈಗೆ ಮೈ ಸೋಕಿ ಶಾಂತಿಯೋ ಶಾಂತಿ. ನಿನಗೆ ಇಷ್ಟರಲ್ಲಿ ಆಗತ್ತೆ ವಾಂತಿ. ಅಯ್ಯಪ್ಪ, ರೋಡಲ್ಲೇ ನೋಡು ನನ್ನ ಮೋಡಿ ಆಗ್ತೀನಿ ನಿನಗೆ. ಬೇಡಿ ಬೇಡಿ ಬೇಡ, ಕಟ್ಟು ನಿನ್ ತಾಳಿ ತಾಳಿ ಸ್ವಲ್ಪ ತಾಳು. ಆಗಿದೆ ನಿನಗೆ ಫ್ಯಾಮಿಲಿ ಪ್ಲಾನಿಂಗು? ಬಿಡ್ತೋನು, ನಂಗಿನ್ನು ಮದುವೆನೇ ಆಗಿಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ನಿರೋಧ, ಹಾಗಾದ್ರೆ ಮದುವೆಗೆ ನಾಲ್ ವಿರೋಧ. ನಾನು ನಿನ್ನ ಇದು 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 ಮಾಡ್ತೀನಿ. ಏನ್ ಮಾಡ್ತೀಯ? ಲವ್ ಮಾಡ್ತೀನ. ಡ್ಯಾಡಿ ಡ್ಯಾಡಿ ಬಾ ಡ್ಯಾಡಿ, ನಮ್ ಸ್ಕೂಲ್ ಹತ್ರ ಹೋಗೋಣ. ಸ್ಕೂಲ್ಗ ನಾನ್ ಯಾಕಮ್ಮ? ಅಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವಾ? ನಾನ್ ನಿನ್ನೆ ಹೇಳಲಿಲ್ವಾ ನನ್ನ ನೋಡಕ್ ಅಮ್ಮ ಬಂದಿದ್ಲು ಅಂತ? ಇವತ್ತು ನನ್ ನೋಡಕ್ ಅಮ್ಮ ಬರ್ತಾಳೆ. ಅಮ್ಮ ಬಂದಾಗ ನಾನು ನೀನು ಸೇರಿ ಅಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡೋಣ. ಅವಾಗ ಹ್ಯಾಗ್ ದೇವ್ರ ಹತ್ರ ಹೋಗ್ತಾಳೆ? ಅಮ್ಮ ಯಾಕಮ್ಮ ನನ್ ಹೊಟ್ಟೆ ಒರೆಸ್ತೀಯ? ನಿಮ್ಮ ಅಮ್ಮ ಇನ್ನಿಲ್ಲಮ್ಮ. ಯಾಕ್ ಡ್ಯಾಡಿ ಸುಳ್ಳು ಹೇಳ್ತೀಯ? ನಿಂಗ ಅಮ್ಮನ ಮೇಲೆ ಕೋಪನ? ಡ್ಯಾಡಿ ಡ್ಯಾಡಿ ಡ್ಯಾಡಿ, ಮತ್ತೆ ನಾನು ಅಮ್ಮನ ನಿಜವಾಗ್ಲೂ ನೋಡ್ದೆ, ನಿಂಗೂ ತೋರಿಸ್ತೀನಿ. ಬಾ ಡ್ಯಾಡಿ, ಬಾ ಡ್ಯಾಡಿ. ಹಾ, ನಿನ್ ಕ್ಲಾಸ್ಗೆ ಹೋಗು, ನಾನು ನಿನ್ ಬರಲ. ಇರು ಡ್ಯಾಡಿ, ಅಮ್ಮ ಬರ್ಲಿ. ಸರಿ, ಒಂದು ಕೆಲಸ ಮಾಡು, ಈಗಾಗಲೇ ಲೇಟ್ ಆಯಿತು, ನಾನು ಇಲ್ಲೇ ಕಾಯ್ತಿರ್ತೀನಿ, ನಿನ್ ಕ್ಲಾಸಲ್ಲಿ ಕೂತಿರು. ಓಕೆ, ಅಮ್ಮ ಬಂದ ಕೂಡಲೇ ನಾನು ಹಿಡಿದು ನಿಲ್ಲಿಸ್ತೀನಿ. ಅಮ್ಮ ಬಂದ ತಕ್ಷಣ ನನ್ನೂ ಕರಿಬೇಕು. ಹೋಗು. ಈ ಡ್ಯಾಡಿಗ್ ಅಮ್ಮನ ಮೇಲೆ ಪ್ರೀತಿನೇ ಇಲ್ಲ. ಹೋದ್ರೆ ಹೋಗು, ನಾನೇ ಕಾಯ್ತೀನಿ. ಎಲ್ಲ ಹೋಗ್ತಾ ಇದೀಯ? ಒಳಗಿದ್ದಾಳೆ. ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ, ಹೋಗ ಕಡೆ. ನನ್ನ ಅಮ್ಮ ಬರೋ ತನಕ ಕಾಯ್ತೀನಿ. ಕಾಯನ ಕಾಯಿ, ಸಾಯನ ಸಾಯಿ, ನನ್ಗೇನಾಗ್ಬೇಕು? ಹೋಗ ಕಡೆ. ಕಾನ್ಫರೆನ್ಸ್ ನಡೆಯುವಾಗ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಲ್ಲ. ಹೌದಾ? ಬರ್ತೀನಿ. ಓಕೆ, ಬಾ ಬಾಯ್ ಬಾಯ್. ನಿಂಗೆ ಚಾಕ್ಲೇಟ್ ಬೇಕಾ? ಐಸ್ ಕ್ರೀಮ್? ನೀನೇ ಬೇಕು, ನೀನ್ ನನ್ ಜೊತೆಲಿ ಇರ್ಬೇಕು. ನಾನ್ ನಿನ್ ಜೊತೆ ಇರ್ಬೇಕಂದ್ರೆ ನಿಮ್ ಮನೆ ಎಲ್ಲಿದೆ ಅಂತ ಹೇಳು, ಅಲ್ಲಿಗೆ ಬಂದು ನಿನ್ ಜೊತೆಲಿ ಇರ್ತೀನಿ. ನೀನು ಗೊತ್ತಿಲ್ವಾ? ನಂಗ್ ಗೊತ್ತಿಲ್ಲಮ್ಮ, ನಂಗೆ ಮರ್ತ ಹೋಗಿದೆ. ನಂಗೂ ಮರ್ತೋಗ್ಬಿಟ್ಟಿದೆ. ಅದು ಮೇಡಮ್, ನಿಮಗೆ ಫೋನ್ ಬಂದಿದೆ. ಬಂದೆ ಅಂತ ಹೇಳಿ. ಒಂದ್ ಕೆಲಸ ಮಾಡ್ತೀಯ, ನೀನ್ ಇಲ್ಲಿಯರು, ನಾನು ಫೋನ್ ನೋಡ್ಕೊಂಡ್ ಬರ್ತೀನಿ. ಸದ್ಯ ಅಂತೂ ಸಿಕ್ಕಿದೆಯಲ್ಲ, ಎಲ್ಲೆಲ್ಲಿ ಹುಡುಕುದ್ನ ಬಾರಿ ಹೋಗೋಣ. ನಮ್ಮ ಅಮ್ಮನ ಜೊತೆ ಮನೆಗೆ ಹೋಗ್ತೀನಿ. ಅಯ್ಯೋ, ನಿನ್ನ ಮನೆ ಕಾಯುವಾಗ
ಇನ್ನೆಲ್ಲಿಂದ ಬರ್ತಾಳೆ ನಿಮ್ಮಮ್ಮ? ಬಾ ಹೋಗೋಣ. ಏ ಬಾರಿ ಹೋಗೋಣ. ಆಯಾ ರಮ್ಯಾ ಏನ್ ಮಾಡ್ತಿದ್ದಾಳೆ? ಇನ್ನು ಕಾನ್ವೆಂಟ್ ಇಂದ ಬಂದಿಲ್ಲ. ಬಂದಿಲ್ಲ? ಕಾನ್ವೆಂಟ್ ಬಿಟ್ಟು ಎಷ್ಟೊತ್ತಾಯ್ತು? ಹೋಗ್ ಕರ್ಕೊಂಡ್ ಬಾ ಆಯಾ. ಓಹೋ, ಏನ್ ಅಮ್ಮ ಅವ್ರು ಬರಕ್ ಮುಂಚೆ ಅವ್ರ ರಂಪ ಬರ್ತಾ ಇದೆ. ರಮ್ಯಾ ರಮ್ಯಾ, ತಪ್ಪು ತಪ್ಪು. ಸಾಹೇಬ್ರ, ನಾ ಏನ್ ಸ್ಕೂಲ್ ಕಾಯುವಾಗಿಲ್ರಿ, ಬರೀ ಇವಳು ಕಾಯ್ದೆ ಒಂದ್ ಕೆಲಸ ಆಗ್ಬಿಟ್ಟಿದೆ. ಯಾರು ನೋಡಿದ್ರು ಅಮ್ಮ ಅಮ್ಮ ಅಂತ ಓಡಿ ಹೋಗ್ತಾಳೆ. ಇವತ್ತು ಇವಳು ಏನಾದ್ರೂ ಸಿಗದೆ ಇದ್ದಿದ್ರೆ ನಾಳೆ ನನ್ನ ಕೆಲಸಕ್ಕೆ ಬೀಳ್ತಿತ್ತು ನೋಡ್ರಿ ಕತ್ರಿ. ಸಾಹೇಬ್ರೆ, ನಾ ಏನ್ ಬರ್ತೀ ಕುಡಿತೀಯಾ? ಯಾಕಮ್ಮ ಸ್ಕೂಲ್ ಬಿಟ್ಟೆಲ್ಲ ಹೋಗಿದ್ದೆ? ಟೂ ಬಿಡ್ತೀಯಾ? ಯಾಕೆ? ಅಮ್ಮನ್ ಕಾಯ್ತೀನಿ ಅಂತ ಹೇಳಿ ಕಳ್ ಬುದ್ಧಿ ಮಾಡ್ತೀಯಾ? ತಪ್ಪಾಯ್ತಮ್ಮ, ತಪ್ಪಾಯ್ತು. ಡ್ಯಾಡಿ ಡ್ಯಾಡಿ, ಇವತ್ತು ನಂಗಮ್ಮ ಸಿಕ್ಕಿದ್ಲು, ನಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ರಾಮಯ್ಯ ಬಂದ್ಬಿಟ್ಟ. ಮಕ್ಕಳ ಮನಸ್ಸನ್ನ ಪ್ರಾರಂಭದಲ್ಲೇ ಸರಿಯಾಗಿ ತಿದ್ದಬೇಕು. ಇಲ್ಲಿದ್ರೆ ಅವಳು ಸೈಕಿಕ್ ಪೇಷಂಟ್ ಆದ್ರೆ ಆಶ್ಚರ್ಯವೇ ಇಲ್ಲ. ರಮ್ಯಾ ನನ್ನ ಜಾಣ ಮರಿ ಅಲ್ವಾ? ಅಲ್ಲ, ಕೋಣ ಮರಿ. ಅಲ್ಲ, ನನ್ನ ಮುದ್ದು ಮರಿ. ಈಗ ನೀನಿಲ್ ಕೂತಿರು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ನಿನ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಡ್ಯಾಡಿ ಡ್ಯಾಡಿ, ನಂಗೆ ಪಾಪು ನಿಂತ್ಕೊಂಡಿರೋ ಅಮ್ಮನ ಗೊಂಬೆ ಕೊಡಿಸು ಡ್ಯಾಡಿ. ಆಗ್ಲಮ್ಮ, ನಿನ್ಗೇನೇನ್ ಬೇಕೋ ಎಲ್ಲ ಕೊಡಿಸ್ತೀನಿ, ಅಲ್ಲಿ ತನಕ ಟಿವಿ ನೋಡ್ತಾ ಕೂತಿರು. ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಶೇಖರ್, ನನ್ನ ಮಗುಗೆ ಏನಾಗಲ್ಲ ತಾನೆ? ಕ್ಲಾಸ್ ಪೀಸ್ಗಳನ್ನ ತೆಗೆದಿದ್ದೀವಿ, ಎಕ್ಸ್ರೇ ರಿಪೋರ್ಟ್ ಇನ್ನೂ ಬಂದಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ನೀವು ಧೈರ್ಯವಾಗಿರಿ, ದೇವರಿದ್ದಾನೆ. ತಾಯಿ, ನನ್ನ ಸೀತಾನೇನನ್ನ ಪೂಜೆ ಮಾಡದೇ ದಿನವೇ ಇರಲಿಲ್ಲ. ಅವಳಂತೂ ನಿನ್ನ ಹತ್ರನೇ ಕರ್ಕೊಂಡ್ಬಿಟ್ಟೆ. ಇದುವರೆಗೂ ನನಗೋಸ್ಕರ ನಾನು ಯಾರನ್ನು ಕೈ ಚಾಚಿ ಬೇಡಲಿಲ್ಲ, ನಿನ್ನ ಹತ್ರನು. ಆದರೆ ಆದರೆ ಇವತ್ತು ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನನ್ನ ಮಗುನ ನನ್ನಿಂದ ದೂರ ಮಾಡಬೇಡ. ಏನಾಯ್ತು? Oh, my God.
Doctor, how is he? He's all right. Tamya. Tamya. Mister, hey mister. Ek niv aspatra li dira. Echra maad koli. Niv nan paanu devraag bandhu. Nan maana prana yeradannu kaapadudri. Ni mupkara na. Nan yelel jenmukko mariyo dila. Barthi nana. Tata uncle. Tamya. Arre. ಯಾಕೆ ಎದ್ಬಿಟ್ರಿ ಮಲ್ಕೊಳ್ಳಿ ಇಲ್ಲ ಸರ್ ನನ್ನ ಮಗಳು ಹಾಸ್ಪಿಟಲ್ ಇಲ್ಲಿದ್ದಾಳೆ ನಾನು ಹೋಗ್ಲೇಬೇಕು ರೇ ನನ್ನ ಪರ್ಮಿಷನ್ ಇಲ್ಲದೆ ಹೆಂಗ್ರೆ ಹೋಗ್ತೀರಾ ಅಲ್ಲ ಅಲ್ಲ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಹೆಂಗ್ರೆ ಹೋಗ್ತೀರಾ ಮಲ್ಕೊಳ್ರಿ ಸರ್ ಡಾಕ್ಟರ್ ನಮ್ಮ ಪೇಷಂಟ್ ಮನೆಗೆ ಹೋಗ್ಬೋದ ಮನೆಗೆ ಹೋಗ್ಬೋದು ಆದ್ರೆ ಇವತ್ತು ಒಂದು ದಿವಸ ಮಾತ್ರ ಬೆಡ್ ರೆಸ್ಟ್ ತಗೋಬೇಕು ಏ ಮಿಸ್ಟರ್ ಯಾಕೆ ಹಾಗೆ ನಿಂತ್ಬಿಟ್ರಿ ಇವರು ಇವರು ನಿಮ್ಮನ್ನ ಟ್ರೀಟ್ ಮಾಡಿದ ಡಾಕ್ಟರ್ ಇಂದು ಅಂತ ಮೋರ್ ದನ್ ಎನಿಥಿಂಗ್ ಶಿ ಇಸ್ ಮೈ ಲೈಫ್ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಮೈ ಬಿಲವೆಡ್ ವೈಫ್ ಇಂದು ನಾ ಮನೆಗೆ ಹೋಗ್ತಾ ಇದ್ದೀನಿ ನೀನು ಡ್ಯೂಟಿ ಓವರ್ ನಾನು ಬರ್ತೀನಿ ಓಕೆ ಮಿಸ್ಟರ್ ಪ್ರಭಾಕರ್ ಸಿ ಯು ಮಿಸ್ಟರ್ ಪ್ರಭಾಕರ್ ಸಿ ಯು ಬಾಯ್ ಡ್ಯಾಡಿ ಡ್ಯಾಡಿ ಅಮ್ಮ ನೋಡ್ದೆ ಡ್ಯಾಡಿ ಅಮ್ಮ ನನ್ ಸ್ಕೂಲ್ ಹತ್ರ ಬಂದಿದ್ಲು ಡ್ಯಾಡಿ ಹಂಗೆ ಕಾರ ನೋಡ್ಲು ಡ್ಯಾಡಿ ನೀನ್ ಸುಳ್ಳು ಹೇಳ್ತಾ ಇದ್ದೀಯಾ ಏನ್ ಮಾಡೋದು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ಎಕ್ಸ್ಕ್ಯೂಸ್ ಮೀ ಇನ್ನೇನು ಮನೆಗೆ ಹೋಗ್ಬೋದು ಅಂತ ಹೇಳಿ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತು ಏನ್ ಉಪಕಾರ ನನ್ ಮಗುನ ಉಳಿಸ್ಕೊಡ್ತೀರಾ ಅವಳೀಗ ಸಾವಿನ ದೌಡೆಯಲ್ಲಿದ್ದಾಳೆ ಯಾಕೆ ಏನಾಗಿದೆ ಅವಳಿಗೆ ಇಲ್ಲಿಗೆ ಕರ್ಕೊಂಡು ಬನ್ನಿ ಟ್ರೀಟ್ ಮಾಡ ಅವಳು ಇಲ್ಲಿಗೆ ಬರೋ ಹಾಗಿಲ್ಲ ದಯವಿಟ್ಟು ನೀವೇ ಬರಬೇಕು ನೋಡಿ ನಮ್ಮಂತ ಗವರ್ನಮೆಂಟ್ ಡಾಕ್ಟರ್ಸ್ ಪ್ರೈವೇಟ್ ವಿಸಿಟ್ಸ್ ಬರಬಾರ್ದು ನಾನು ನಿಮ್ಮನ್ನ ಡಾಕ್ಟರ್ ಕರೀತಿಲ್ಲ ನನ್ನ ಮಗುವಿನ ತಾಯ ಕರಿತಾ ಇದ್ದೀನಿ ನೀವು ಅವಳ ಅಮ್ಮನಾಗ ಬಂದ್ರೆ ನನ್ನ ಮಗಳು ಮತ್ತೆ ಕಂಡ್ಬಿಡ್ತಾಳೆ ಏ ಮಿಸ್ಟರ್ ನಿಮ್ಗೇನಾದ್ರೂ ತಲೆ ಸರ್ ಇದು ನಿಮ್ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಡಾಕ್ಟರ್ ಈಗಿನ ನನ್ನ ಮಗಳ ಸ್ಥಿತಿಗೆ ನಿಮಗ್ ತಿಳಿದ ನೀವೇ ಕಾರಣ ಏನ್ ಹೇಳ್ತಾ ಇದ್ದೀರಾ ಹೌದು ಡಾಕ್ಟರ್ ಅವಳು ನಿಮ್ಮನ್ನೇ ಅಮ್ಮ ಅಂತ ತಿಳ್ಕೊಂಡಿದ್ದಾಳೆ ನೀವು ನಾಲ್ಕು ದಿವಸ ಅವಳ ಅಮ್ಮನಾಗಿ ನಡ್ಕೊಂಡ್ರೆ ನನ್ನ ಮಗಳು ಮತ್ತೆ ಬದುಕೊಂಡ್ಬಿಡ್ತಾಳೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು ಆರು ವರ್ಷ ನೋಡಿ ಆರು ವರ್ಷದ ಮಗು ಮುಂದೆ ನಾನೇ ನಿನ್ ತಾಯಿ ಅಂದ್ರೆ ಅವಳು ನಂಬ್ತಾಳೇನ್ರಿ ಖಂಡಿತವಾಗ್ಲು ಅದಕ್ಕೊಂದು ಕಾರಣ ಇದೆ ಇವಳೆ ನನ್ನನ್ನು ನನ್ನ ರಮ್ಯನ ಕೈಬಿಟ್ಟು ಸ್ವರ್ಗ ಸೇರಿರೋ ಸೀತಾ ನಂಬೋದಕ್ಕೆ ಸಾಧ್ಯ ಇಲ್ಲ ಇದು ಬೈನಿ ಚಾನ್ಸ್ ಅವರು ನೀನು ಅವಳಿ ಜವಳಿನ ನೋ ನಮ್ಮ ತಂದೆ ತಾಯಿ ಹರಕೆ ಗುಟ್ಟಿದ ಒಬ್ಬಳೇ ಮಗಳು ನಾನು ಮತ್ತೆ ಇದು ಹೇಗೆ ಸಾಧ್ಯ ಯಾಕೆ ಸಾಧ್ಯವಿಲ್ಲ ಲೋಕದಲ್ಲಿ ಒಬ್ಬರ ತರ ಇನ್ನೊಬ್ಬರು ಇರಬಾರ್ದು ಅಂತ ಯಾವ ಕಾನೂನು ಇಲ್ವಲ್ಲ ಅದು ಸೃಷ್ಟಿಯ ವೈಚಿತ್ರ ವೈಚಿತ್ರ ಅಲ್ಲಮ್ಮ ವರ ನನ್ನ ಪಾಲಿಗೆ ದೇವರಿತ್ತ ವರ ಮಾತೃ ದೇವತೆ ಆಗಿ ನನ್ನ ಮಗಳನ್ನ ಉಳಿಸ್ಕೊಡೋ ದೈವಶಕ್ತಿ ನೀವು ನೋಡಿ ನಾನು ನಿಮ್ಗಿಂತ ಚಿಕ್ಕವಳು ನೀವು ಈ ತರ ಕೈ ಮುಗಿದ್ರೆ ನನಗೆ ಶ್ರೇಯಸ್ ಆಗೋಲ್ಲ ಬೈದು ಬೈ ನಿಮ್ಮ ಹೆಂಡತಿ ಸೀತಾಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾಯುವಂತ ಪ್ರಾಬ್ಲಮ್ ಏನ್ ಬಂತು ನಮ್ದು ಹಾಲಿನಂತ ಸಂಸಾರ ಸೀತಾಗೆ ರಮ್ಯಾ ಅಂದ್ರೆ ಪ್ರಾಣ ರಮ್ಯಾ ಕೂಡ ಅಮ್ಮನ ಮಗಳು ಒಬ್ಬರನ್ನೊಬ್ಬರು ಬಿಟ್ಟು ಒಂದು ನಿಮಿಷ ಕೂಡ ಇರ್ತಿರ್ಲಿಲ್ಲ ರಮ್ಯಾ ಮರಿ ನೀನ್ ಮನೆಯಲ್ಲೇ ಆಟ ಆಡ್ತಾ ಇರು ನಾನು ದೇವಸ್ಥಾನ ಹೋಗಿ ಬರ್ತೀನಿ ನಾನು ಬರ್ತೀನಿ ದೇವಸ್ಥಾನ ತುಂಬಾ ದೂರ ಇದೆ ಮರಿ ಅಷ್ಟೊಂದು ದೂರ ನಡ್ಕೊಂಡು ಬಂದ್ರೆ ನೀನ್ ಸುಸ್ತಾಗ್ತೀಯಾ ಹಾಗಾದ್ರೆ ನೀನ್ ಸುಸ್ತಾಗಲ್ವಾ ನೀನು ಹೋಗ್ಬೇಡ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಇವತ್ತು ನೀನ್ ಹುಟ್ಟಿದಪ್ಪ ಅದು ಅಲ್ದೆ ಸಂಪತ್ ಶುಕ್ರವಾರ ವರಲಕ್ಷ್ಮಿ ಗುಡಿಗೆ ಹೋಗ್ಲೇಬೇಕು ಹಾಗಾದ್ರೆ ನಾನು ಬರ್ಲೇಬೇಕು ನೋಡಮ್ಮ ನೀನ್ ಹೀಗ ಆಟ ಮಾಡಬಾರ್ದು ನಾನು ಹೇಳಿದ್ ಮಾತ್ ಕೇಳ್ಬೇಕು ತುಂಬಾ ಹೊತ್ತಾಗುತ್ತೆ ನಾನು ಬರ್ತೀನಿ ರಮ್ಯಾ ಯಾಕ್ರಿ ಮಗುನ್ ಗದರಿಸ್ತೀರಾ ಏನ್ ಸುಮ್ನೆ
ನೀನ್ ಈ ರೀತಿ ಮುದ್ದು ಮಾಡಿನ ಅವಳು ಕೆಟ್ಟಿರೋದು. ಮಕ್ಕಳಿಗೆ ಇಷ್ಟೊಂದು ಹಠ ಇರಬಾರ್ದು. ರಜಾ ಹಾಕ್ಬಿಟ್ಟು ಮನೇಲಿ ಇರಕ್ಕಾಗಲ್ವೇನ್ರಿ? ಇಲ್ಲ ಸೀತಾ, ನಾನು ಹೋಗ್ಲೇಬೇಕು. ಯಾಕೆ? ಇವತ್ತು ನನ್ನ ಸ್ಪೆಷಲ್ ಡ್ಯೂಟಿ. ಯಾವತ್ತೂ ಹೀಗೆ ಸ್ಪೆಷಲ್ ಡ್ಯೂಟಿ ತರನೇ ಓಡಾಡ್ತಿರ್ತೀರ. ಅಮ್ಮ, ಏನಮ್ಮ? ನನ್ನ ತಮ್ಮ ಈ ಗೊಂಬೆ ತರ ಇರ್ತಾನಮ್ಮ. ನೋಡ್ರಿ, ನಿಮ್ ಮಗಳಿಗೆ ಹುಟ್ಟೋ ತಮ್ಮನ ಬಗ್ಗೆ ಎಷ್ಟೊಂದು ಆಸೆ ಇದೆ, ನಿಮ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ರಮ್ಯನ್ಗೆ ತಮ್ಮ ಎಲ್ಲಿಂದ ಬರ್ತಿದ್ದ? ಅಮ್ಮ,
ಯಾಕಮ್ಮ ನನ್ ತಮ್ಮ ಗಲಾಟೆ ಮಾಡ್ತಾ ಇದ್ದಾನ? ಇಲ್ವಲ್ಲ, ಸುಮ್ನೆ ನಿದ್ದೆ ಮಾಡ್ತಾ ಇದ್ದಾನೆ ಅಲ್ವಾ ಅಮ್ಮ? ರಮ್ಯಾ ಅಮ್ಮನ್ ನೋಡ್ಕೋ, ನಾನ್ ಬರ್ತೀನಿ. ಓಹೋ, ನಾನೇನು ನಿನ್ನಂಗಲ್ಲ, ಇವತ್ತಿಂದ ನನ್ ತಮ್ಮ ಬರುವವರೆಗೂ ನಾ ರಜಾ ಹಾಕ್ಬಿಟ್ಟಿದ್ದೀನಿ. ಏನಂದ್ರೆ ನನಗೆ ಯಾಕೋ ಒಂಥರ ಆಗ್ತಾ ಇದೆ, ಇವತ್ತು ಒಂದ್ ದಿವಸ ರಜಾ ಹಾಕ್ಬಾರ್ದೇನ್ರಿ? ಸೀತಾ ಕೂತ್ಕೋ ಕೂತ್ಕೋ. ಅಮ್ಮ ನನ್ ಪ್ರಾಬ್ಲಮ್ ನಿನ್ ಗೊತ್ತೇ ಇದೆ, ಆ ಕೆಲಸ ಮಾಡೋಕೆ ನನಗೂ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಲಿ, ಸರ್ಕಾರದ ಆಜ್ಞೆ, ಬೇರೆ ವಿಧಿನೇ ಇಲ್ಲ. ಸೀತಾ ಇಲ್ಲಿ ನೋಡು, ನಿನ್ಗೇನು ಆಗಲ್ಲ, ಎಲ್ಲಿ ಒಂದ್ಸಲ ನಗು, ಕಮ್ ಆನ್, ದಟ್ಸ್ ಗುಡ್. ತನ್ನ ಕಣ್ಣೆದುರಿಗೆ ಹೆಣ ಹೊತ್ಕೊಂಡೋದ್ರು, ಅಮ್ಮ ಸತ್ತಿರೋದನ್ನ ಈ ಕಂದ ನಂಬಲಿಲ್ಲ. ಅದಕ್ಕೆ ಸರಿಯಾಗಿ ನಿಮ್ಮನ್ ನೋಡಿದಾಳೆ. ಅವಳು ನಿಮ್ಮನ್ ನೋಡಿದ ಪ್ರತಿ ಸಲನೂ ನಾನು ಅಮ್ಮನ್ ನೋಡಿದೆ. ಅವಳು ನನ್ನ ನೋಡ್ಲೇ ಇಲ್ಲ, ನನ್ನ ಹತ್ರ ಮಾತಾಡ್ಲಿಲ್ಲ. ಅಮ್ಮ ನನ್ನ ಚಾಳಿ ಬಿಟ್ಬಿಡ್ತಾಳೆ ಅಂತ ಹೇಳ್ತಾ ಇದ್ರೆ ನನ್ನ ಹೃದಯ ಹಿಂಡೋಗ್ತಾ ಇತ್ತು. ಹೌದು, ಆವತ್ತು ಒಂದ್ಸಲ ನನಗೆ ಇವಳು ಸಿಕ್ಕಿದ್ಲು. ಅಮ್ಮ ಅಮ್ಮ ಅಂತ ಓಡ್ ಬಂದು ನನ್ನ ತಪ್ಕೊಂಡು ಹಾಗೆ ಕಾಡಿದ್ಲು. ಮಕ್ಕಳಾಗ್ದೇ ಇರು ನನ್ನ ಅಮ್ಮ ಅಂತ ಕರೆದವಳಿಗೆ ನಾನು ತಾಯಾಗ್ತೀನಿ. ಇವಳು ಹೇಳ್ತಾ ನಮ್ಮನ್ ಭ್ರಮೆಯಲ್ಲಿ ಅಂತ್ಯ ಆಗ್ಬಿಡ್ತಾಳು ಅಂತ ತುಂಬಾ ಹೆದರಿದ್ದೆ, ಆದ್ರೆ ನಿಮ್ಮನ್ ನೋಡಿದ್ಮೇಲೆ ಎಲ್ಲ ಅರ್ಥ ಆಯ್ತು. ಡಾಕ್ಟರ್, ನನ್ ಮಗಳು ತನ್ನ ತಾಯಿನ ನಿಮ್ಮಲ್ಲಿ ಕಂಡಿದ್ದಾಳೆ, ನೀವೇ ಅವಳ ತಾಯಿ. ರಮ್ಯಾ ರಮ್ಯಾ ಕಂಡ್ಬಿಟ್ ನೋಡಮ್ಮ, ನಿನ್ ತಾಯಿ ಬಂದಿದ್ದಾರೆ ನೋಡಮ್ಮ. ರಮ್ಯಾ ಅವಳು ನಿದ್ದೆ ಮಾಡ್ಲಿ. ಶೇಖರ್, ನನ್ನ ಮಗಳಿಗೆ ತಾಯಿ ಸಿಕ್ಬಿಟ್ರು, ನನ್ನ ರಮ್ಯನ್ಗೆ ಅಮ್ಮ ಸಿಕ್ಬಿಟ್ರು, ಅವಳಿಗೆ ಏನ್ ತೊಂದರೆ ಆಗಲ್ಲ, ದೇವರಿದ್ದಾರೆ ಅಂತ ನೀವು ಹೇಳ್ತಿದ್ರಲ್ಲ, ಆ ದೇವರು ಬಂದಾಯ್ತು ಶೇಖರ್, ಆ ದೇವರು ಬಂದಾಯ್ತು. ಮಿಸ್ಟರ್ ಪಪಾಕ ಡೋಂಟ್ ಬಿ ಎಕ್ಸೈಟೆಡ್. ಬೈ ದ ಬೈ, ಮೀಟ್ ಡಾಕ್ಟರ್ ಮಿಸಸ್ ಶ್ರೀನಾಥ್. ನಮಸ್ಕಾರ. ಇವರು ಐ ಆಮ್ ಶ್ರೀನಾಥ್. ಐ ಆಮ್ ಡಾಕ್ಟರ್ ಶೇಖರ್. ಹಲೋ ಪ್ರಭಾಕ, ವಾಟ್ ಇಸ್ ದಿಸ್? ಇದು ನನ್ನ ಅದೃಷ್ಟಕ್ಕಾಗಿದ್ದು ಶೇಖರ್, ಇದರಿಂದನೇ ನನ್ನ ರಮ್ಯನಿಗೆ ತಾಯಿ ಸಿಕ್ಕಿದ್ದು. ಡಾಕ್ಟರ್, ಮಗು ಕಂಡೀಷನ್ ಹೇಗಿದೆ? ಅವಳಿಗೆ ಮೈ ಮೇಲಾಗಿರೋ ಗಾಯಕ್ಕಿಂತ ಮನಸ್ಸಿನ ಮೇಲಾಗಿರೋ ಗಾಯದ ಪರಿಣಾಮನೇ ಹೆಚ್ಚಾಗಿದೆ. ಇಲ್ಲ ಶೇಖರ್, ಒಂದ್ಸಲ ಇವಳು ಅವ್ರನ್ನ ಕಂಡ್ಬಿಟ್ಟು ನೋಡಿದ್ರೆ ಸಾಕು, ಮೊದಲನೇ ಸ್ಥಿತಿಗೆ ಬಂದ್ಬಿಡ್ತಾಳೆ. ಇಫ್ ಯು ಡೋಂಟ್ ಮೈಂಡ್, ನಾನು ಇವಳನ್ನ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಾ? ಬೈ ಆಲ್ ಮೀನ್ಸ್ ಕ್ಯಾರಿ ಆನ್. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಯಾವುದೋ ಒಬ್ಬ ಹುಡುಗಿನ ರೇಪ್ ಅಟೆಂಪ್ಟ್ ಮಾಡ್ದ ಅಂತ? ನನ್ನ ಮಗ ಅಲ್ವಾ? ಆಗಳ ಪೂರ್ತಿ ಹೇಳ ತನಕ ಕೇಳಿ ಸೌಕರ್ಯ.
ನಿಮ್ ಮಗನ ಲಾಕಪ್ ಹಾಕಿದ್ರು. ನಾನು ಹೋಗಿ ಏನು ನನ್ನ ಮಗನ ಲಾಕಪ್ ಹಾಕ್ಬಿಟ್ರ? ಇಲ್ಲ, ಸಿಂಹಾಸನ ಕೂಡ ಸನ್ಮಾನ ಮಾಡ್ತಾರೆ. ನನ್ನ ಆರೋಗ್ಯ ಸರಿ ಇಲ್ಲ ಅಂತ ವ್ಯವಹಾರ ನಿನ್ ಕೈಯಲ್ಲಿ ಕೊಟ್ರೆ ನೀನು ಹಲಾಲ್ ಕೂರ್ ದಂಧೆ ಮಾಡ್ತಾ ಇದೀಯ. ಇನ್ನು ಇನ್ನು ನಿಮ್ಮ ಅಣ್ಣ ತುಂಬಾ ಸೀರಿಯಸ್ ಆಗಿದ್ದಾರೆ. ಆಸ್ಪತ್ರೆಗೆ ಸೇರಿಸಿ ಆದಷ್ಟು ಬೇಗ ಅವ್ರನ್ನ ಮುಗಿಸ್ಬಿಡು. ಪಾಟೀಲ ಆರ್ಥರೈಟ್. ಹಟ್ಟಕ್ಕೆ ಪೆಟ್ಟು ಬಿದ್ದಿದೆ. ಸಿಚುಯೇಷನ್ ಇಸ್ ಕ್ರಿಟಿಕಲ್. ಎಮರ್ಜೆನ್ಸಿ ಆಪರೇಷನ್ ರೆಡಿ ಮಾಡಿ ಕ್ವಿಕ್. ಓಕೆ ಸರ್. ಇಂದು ಈ ಮಗು ನಿನಗೇನು ಸಂಬಂಧ ಆಗ್ಬೇಕೇನಮ್ಮ? ನಂದೇ ಮಗು. ಏನು ನಿನ್ ಮಗುನ? ನಿನ್ನ ಮಗುನೇ ಆಗುವಂತ ಮೆಡಿಕಲ್ ರಿಪೋರ್ಟ್ ಇದೆಯಲ್ಲಮ್ಮ. ಅದಕ್ಕೆ ಇವತ್ತಿಂದ ಇವಳು ನನ್ನ ಮಗಳು ಡಾಕ್ಟರ್. ಸೋ ರೈಟ್, ಸುಮ್ಮನೆ ಯಾಕೆ ಕೇಳಿದೆ ಅಷ್ಟೇ. ಹಾ, ನಾನೇ ಆಪರೇಷನ್ ಅಟೆಂಡ್ ಮಾಡ್ತೀನಿ. ನಾನು ನಿಮಗೆ ಅಸಿಸ್ಟ್ ಮಾಡ್ತೀನಿ ಡಾಕ್ಟರ್. ಬ್ಯಾಡಮ್ಮ, ನಾಟ್ ಇನ್ ದಿಸ್ ಕಂಡೀಷನ್. ಬಿಟ್ಟೆ ಟೇಕ್ ರೆಸ್ಟ್. ಸರ್, ಇದಕ್ಕೆ ಪೇರೆಂಟ್ಸ್ ಏನ್ ಬೇಕು? ಇಲ್ಲಿ ಕೊಡಿ, ನಾನೇ ಹಾಕ್ತೀನಿ. ಆಪರೇಷನ್ ಸಕ್ಸಸ್ಫುಲ್. ಆದರೆ ಇನ್ನೊಂದು 48 ಗಂಟೆ ಕಾದ್ ನೋಡೋಣ. ಓಕೆ ಡಾಕ್ಟರ್. ಪ್ರಭಾಕರ್, ಧೈರ್ಯವಾಗಿರಿ, ಎಲ್ಲದಕ್ಕೂ ದೇವರಿದ್ದಾನೆ. ಯಾವ ದೇವರು ಸರ್? ಅವನಿದ್ದಿದ್ರೆ ನನಗೆ ಯಾಕೆ ಪರಿಸ್ಥಿತಿ? ಧೈರ್ಯವಾಗಿರಿ, ಡಿಸಪಾಯಿಂಟ್ ಆಗ್ಬೇಡಿ. ಆ ದೇವ್ರು ಇರೋದ್ರಿಂದಾನೆ ಈ ಜಗತ್ತಿರೋದು, ನಾವೆಲ್ಲ ಬದುಕಿರೋದು. ಬಿ ಬೋಲ್ಡ್. ಕಾಣದಂತ ನೋವು ಕಂಡೆನು ದೇವಾ ಕೊನೆ
ನಿನಗೆ ಶರಣು ಬಂದೆನು. ಸಂತೋಷ ನನಿದ ಈ ಮನೆಗಿಂದು ಬರಿದಾಗಿದೆ, ಉಲ್ಲಾಸ ಮೆರೆದ ಕೊಂಗನಸಿಂದು ಮರೆಯಾಗಿದೆ, ಬಾಳೆಂಬ ಬನದ ಹೂಬಳ್ಳಿಯು ತೊಳಲಾಡಿದೆ, ಎಲ್ಲೆಲ್ಲೂ ಇರುಳ ಕಾರ್ಮೋಡವು ಸುಳಿದಾಡಿದೆ. ಬಳಿ ಓಡಿ ಬಂದೆ ಓ ನನ್ನ ತಂದೆ, ನನ್ನದೆಲ್ಲವನ್ನು ಮುಡಿಪಾಗಿ ತಂದೆ, ಬೆಳಕನ್ನು ನೀ ತೋರಿಸು ನನ್ನ ತಪ್ಪನ್ನು ನೀ ಮನ್ನಿಸು, ಈ ಲೋಕವನ್ನು ನೀ ಆಡುವೆಯ ಅಲ್ಲೇಕೆ ಇರುವೆ, ಈ ಕಂದನನ್ನು ನೀ ರಕ್ಷಿಸಲು ಇಲ್ಲೆಂದು ಬರುವೆ ಎಂದೂ ಕಾಣದಂಥ ನೋವು ಕಂಡೆನು. ದೇವ ಕೊನೆಗೆ ನಿನಗೆ ಶರಣು ಬಂದನು. ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ದೇವೆ, ಇನ್ನೇನಿದ್ರು ಆ ದೇವರಿಚ್ಛೆ. ನೋಡಮ್ಮ, ನಿನ್ನಮ್ಮ ಬಂದಿದ್ದೀರಿ, ಕಂಡಿಟ್ ನೋಡಮ್ಮ, ನಿನ್ನ ಕಂಡು ಕಂಡಿಟ್ ನೋಡಮ್ಮ. ನನ್ನ ಕೈ ತೊತ್ತ ಹಾಕಲ್ವಮ್ಮ, ನನಗೆ ಪೊನಿಟಲ್ ಹಾಕ್ತೀಯ ಮರಿ. ರಮ್ಯಾ ರಮ್ಯಾ, ಇಲ್ಲಿ ಇಲ್ಲಿ ನೋಡಮ್ಮ, ನಿನ್ನ ಅಮ್ಮನ ಮಗಳಲ್ವಮ್ಮ, ನನ್ನ ಅಮ್ಮ ಅಂತ ಕರಿ, ಒಂದ್ಸಲ ನನ್ನ ಅಮ್ಮ ಅಂತ ಕರಿ ಅಮ್ಮ. ಇಂದು ಬಿ ಕೇರ್ಫುಲ್, ಮಗು ಹಾರ್ಟ್ ಆಪರೇಷನ್ ಆಗಿದೆ. ನಾನೇ ನಿಮ್ಮಮ್ಮ, ನಾನು ನಿನ್ ಬಿಟ್ಟು ಹೋಗಲ್ಲ ತಾಯಿ, ನಿನ್ ಬಿಟ್ಟು ಹೋಗೋದೇ ಇಲ್ಲ.
ಅಮ್ಮ. ಏಯ್, ಎದ್ಬಿಟ್ಟಿಯಾ? ನಾನ್ ಬಂದಿದ್ದೀನಿ ಹೇಗ್ ಗೊತ್ತಾಯ್ತು? ನಿನ್ನ ಹೆಜ್ಜೆ ಶಬ್ದ ನಂಗ್ ಗೊತ್ತಾಗಲ್ವಾ? ಮೊದ್ಲು ನಿನ್ನೆ ನೋಡ್ಬೇಕು ಅಂತ ನಾನ್ ಕಣ್ ಮುಚ್ಕೊಂಡ್ ಮಲಗಿದ್ದೆ. ಓಯ್ ಕಳ್ಳಿ, ನಿನಗ್ ನಿದ್ದೆ ಡಿಸ್ಟರ್ಬ್ ಮಾಡಬಾರ್ದಂತ ನಾನ್ ಸುಮ್ನೆ ಕಾಯ್ತಾ ನಿಂತಿದ್ರೆ? ಎಷ್ಟೇ ಆಗ್ಲಿ, ಅಮ್ಮನ್ ಮಗಳಲ್ವಾ. ನೋಡ್ ಮರಿ, ನಿಮ್ ಡ್ಯಾಡಿ ನಿನಗೆ ಎಷ್ಟೊಂದು ಗೊಂಬೆಗಳು ತಂದಿದ್ದಾರೆ. ಚೆನ್ನಾಗಿದ್ದವಾ? ಅಮ್ಮ ತುಂಬಾ ಚೆನ್ನಾಗಿದ್ದಾಳೆ. ನಿಮ್ ಅಮ್ಮನ್ಗೆ ನಮ್ಮ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ. ಡಾಕ್ಟರ್, ಇನ್ನೆಷ್ಟು ಸಾರ ಅಮ್ಮೇಲೆ ಇರ್ಬೇಕು? ಮನೆ ಕರ್ಕೊಂಡು ಹೋಗ ಅರ್ಜೆಂಟ. ಅಮ್ಮ, ನೀನ್ ಯಾವಾಗಮ್ಮ ಡಾಕ್ಟರ್ ಆದೆ? ಯಾವಾಗ ದೇವ್ರ ಹತ್ರ ಹೋಗಿದ್ದಿಲ್ಲ ಅವಾಗ್ಲ? ಹೌದು, ನಿನಗ್ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಆವಾಗ ಡಾಕ್ಟರ್ ಬಿಟ್ಟು ಬಂದ್ಬಿಟ್ಟೆ. ಇವಳ ಹತ್ರ ಮಾತಾಡ್ತಾರೆ, ರೌಂಡ್ಸ್ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ಏನಮ್ಮ? ನಾನು ರೌಂಡ್ ಆಟಕ್ ಬರ್ತೀನಮ್ಮ. ರೌಂಡ್ ಆಟ ಅಲ್ಲ ಮರಿ, ಎಲ್ಲಾ ವಾರ್ಡ್ಸ್ ನಲ್ಲೂ ಪೇಷಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ನೋಡಿ ಔಷಧಿ ಕೊಟ್ಬಿಟ್ಟು ಬರ್ತೀನಿ ಅಂದೆ. ಆಗ್ಲಿ, ನಾನು ಬರ್ತೀನಿ. ನನ್ ಜೊತೆ ಅಷ್ಟರ ನಡ್ಕೊಂಡ್ ಬಂದ್ರೆ ನೀನ್ ಸುಸ್ತಾಗ್ಬಿಡ್ತೀಯ. ನಿಂಗ್ ಮಾತ್ರ ಸುಸ್ತಾಗಲ್ವಾ? ನಾನ್ ಡಾಕ್ಟರ್, ನನಗೇನು ಸುಸ್ತಾಗಲ್ಲ, ನಿಂಗೆ ಮಾತ್ ಹೆಚ್ಚಾಯ್ತು. ರಮ್ಯಾ, ನಿನಗ್ ಬೇಜಾರಾಗತ್ತೆ ಅಂತ ಹೇಳ್ತಿದ್ಯಲ್ಲ, ನೋಡು ನಿನಗೋಸ್ಕರ ಟೇಪ್ ರೆಕಾರ್ಡರ್ ತಂದಿದ್ದೀನಿ, ಇದ್ರಲ್ಲಿ ನಿನ್ಗೆ ಇಷ್ಟವಾದ ಹಾಡು. ಏನ್ ಸಾರ್, ಬೊಂಬೆ ಅಂಗಡಿನ ಹೊತ್ಕೊಂಡು ಬಂದ್ಬಿಟ್ಟಿದೀರಾ? ತಗೊಳಪ್ಪ ಒಂದೆರಡು, ನಿನ್ ಮಕ್ಕಳಿಗಾಗತ್ತೆ. ಅಯ್ಯೋ, ನನಗ್ ಮಕ್ಕಳೇ ಇಲ್ಲ ಸಾರ್, ಈ ಸಂಬಳ ನಂಬ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟೆ, ಇನ್ನು ಮಕ್ಕಳು ಬೇರೆ ಆಗ್ಬಿಟ್ಟಿದ್ರೆ ಸಾರ್ ಬೊಂಬೆ ಬದಲು ಕಾಸು. ಶೂರು ಸರಿ ತಗೋ. ಆಯ್ತು ತಗೊಳಪ್ಪ. ಟೇಪ್ ರೆಕಾರ್ಡ್. ಟೇಪ್ ರೆಕಾರ್ಡ್ ತರ್ಲೆ ಅವನು. ಹೌದಾ? ತಗೊಳ್ಳಿ. ಹಾಸ್ಪಿಟಲ್ಗೆ ಡೊನೇಷನ್? ಅಲ್ಲ, ನಿಮ್ ಕೆಲ್ಸಕ್ಕೆ ಕಮಿಷನ್. ಕಮಿಷನ್ ಸಾಲದು ಅಂದ್ರೆ ಪ್ರಮೋಷನ್ ಕೊಡ್ಸೋಣ. ಈ ಸಾವುಕಾರ ಸೂರಯ್ಯನ ಮಾತು ಅಂದ್ರೆ ಶಾಸನವೆ. ಅಮ್ಮ ನೋಡಮ್ಮ, ಈ ಸಿದ್ಧ ತುಂಬಾ ಅಧಿಕ ಪ್ರಸಂಗ ಮಾಡ್ತಾನೆ. ಅವನ ಅತಿಕ್ ಪ್ರಸಂಗ ಮಾಡ್ತಾನಂತ ನಿನ್ಗೂ ಗೊತ್ತಾಗೋಯ್ತಾ? ಇವಳ ಯಾಕಪ್ಪ ಇಲ್ಲಿ ಕರ್ಕೊಂಡ್ ಬಂದೆ? ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸಿ ಒಂದು ಫ್ರಾಕ್ ಹಾಕು. ಬರ್ತೀನಮ್ಮ, ಇವ್ರಿಗೆಲ್ಲ ಸ್ವಲ್ಪ ಔಷಧಿ ಕೊಡ್ಬೇಕು, ಕೊಟ್ಬಿಟ್ಟು ಬರ್ತೀನಿ. ಕರ್ಕೊಂಡ್ ಹೋಗು, ನಡಿ ಮರಿ. ರೇ ಶಾಸನದ ಸೂರ್ಯನವರೇ, ಇದನ್ನೆಲ್ಲ ಎತ್ಕೊಂಡು ಹೊರಡಿ. ಶಾಸನನು ಅಲ್ಲ, ಭಾಷಣನು ಅಲ್ಲ, ನೀವು ಪೂರ್ತಿ ತಿಳ್ಕೊಳ್ಳದೆ ಇಲ್ವಲ್ಲ, ನೀವು ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ಇವ್ರ ತೂಕ ಗೊತ್ತಿಲ್ಲ. ಡಾಕ್ಟ್ರೆ, ಲಂಚ ಕೊಡೋಕ್ ಬರೋರ್ದು ತೂಕ ಅಲ್ಲ ಗೊತ್ತಾಗೋದು, ಯೋಗ್ಯತೆ. ಹೇಳಿದ್ನಲ್ಲ ಹೊರಡಿ ಅಂತ. ಹೊರಡಿ ಹೊರಡಿ ಅಂತ ಸುಮ್ನೆ ಕೊಸಾಡ್ಬೇಡಿ ಮೈ ಡಿಯರ್ ಬ್ಯೂಟಿಫುಲ್ ಲೇಡಿ. ಶಟ್ ಅಪ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೋಡಿ, ಹಿಗ್ಗ ಮುಗ್ಗ ಜಗ್ಗಾಡೋದ್ ಬೇಡ. ನೀವು ಲಂಚ ಅಂತ ತಿಳ್ಕೊಂಡು ತಗೊಂಡ್ರು ಸುಲಭವಾಗಿ ಮಂಚ ಹತ್ಬಹುದಲ್ಲ. ಮಿಸ್ಟರ್ ಪಾಟೀಲ, ಪಾಟೀಲ ಅಂದ್ರೆ ಎಂಥ ಪಾಟಿ ಸವಾಲ್ಗು ಸೈ. ಲೇ ಪಾಟೀಲ ಪಾಟೀಲ ನಿಲ್ಸು ನಿನ್ ಪಟಾಕಿ. ನಾ ವಿಷಯ ಬಿಟ್ಟು ಲಂಚ ಮಂಚ ಅಂತ ಅಂದ್ರೆ ಪಾಪ ಹೆಂಗ್ಸು ಗಾಬರಿ ಆಗ್ಬಿಡ್ತಾಳೆ. ಹೌದು ಕಣಪ್ಪ, ತಪ್ಪ ತಪ್ಪ ತಪ್ಪ. ನೋಡಮ್ಮ, ಇರೋ ವಿಷಯ ಇಷ್ಟೇ. ಇವ್ರ ಅಣ್ಣ ಧರ್ಮರತ್ನಾಕರ ವೀರಯ್ಯ ನಿನ್ನೆ ನಿಮ್ಮ ಆಸ್ಪತ್ರೆಯಲ್ಲಿ ಗೊಟಕ್ ಕಂದದ್ದು ಸತ್ಯ. ಅವನ ಹೊಟ್ಟೆಯಲ್ಲಿ ವಿಷ ಇದ್ದದ್ದು ಸತ್ಯ. ಅದು ಆತ್ಮಹತ್ಯೆ ಅಂತ ಜನ ನಂಬಿರೋದು ಸತ್ಯ. ಆದ್ರೆ ನೀನು ಪೋಸ್ಟ್ ಮಾರ್ಟಮ್ ಮಾಡುವಾಗ ಕೊಲೆ ಅಂತ ಅಂದ್ಯಂತೆ. ಅಂದ್ರಂದೆ ಪರವಾಗಿಲ್ಲ, ಈಗ ನೀವು ಬರೆಯೋ ರಿಪೋರ್ಟ್ ನಲ್ಲಿ ಆತ್ಮಹತ್ಯೆ ಅಂತ ಬರೀಬೇಕು ಅಷ್ಟೇ. ನಾನು ಆ ತರ ಬರೆಯಲ್ಲ ಅಂದ್ರೆ ಅಷ್ಟೇ ಸಿಂಪಲ್ ಆಗಿ ಬೇರೆ ದಾರಿ ನೋಡ್ಕೋತೀವಿ. ವೆರಿ ಗುಡ್, ನೀವು ಬೇರೆ ದಾರಿನೂ ಹುಡ್ಕೋಬಹುದು. ನಿಮಗೆ ಇನ್ನೊಂದ್ ದಾರಿನೂ ಮಾಡ್ತೀವಿ. ಏನ್ರಿ, ಎಲ್ರು ಸೇರಿ ಹೆಂಗ್ಸು ಅಂತ ನನ್ನ ಹೆದರ್ಸ್ತಾ? ಅವನು ಇದನ್ನ ಹೇಳ್ದ. ಯಾವ್ದನ್ನ? ನಿನ್ನ ಡೆತ್ ಸರ್ಟಿಫಿಕೇಟ್ ಬರೆಯೋಕೆ ಬೇರೆ ಡಾಕ್ಟರ್ನ ರೆಡಿ ಮಾಡ್ಬೇಕಾಗುತ್ತೆ. ಏ ಲೌಡ್ ಇದೆ ಪಾಟೀಲ, ಆಗೋ ಕೆಲಸದೆಲ್ಲ ಗೊಬ್ಬರ ಮಾಡ್ತಿದ್ದೀಯಲ್ಲೋ. ನೋಡಮ್ಮ ಡಾಕ್ಟ್ರಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ಏನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರು ನಮ್ಮ ಅಣ್ಣ ಏನೇದು ಬರೋದಿಲ್ಲ. ನೀನ್ ನಿಜಾನೇ ಬರೆದ್ರೆ ನನಗೆ ಶಿಕ್ಷೆ ಆಗೋದು ಖಂಡಿತ. ಯಾಕೆ ಅಂತಂದ್ರೆ ವಿಷ ಕೊಟ್ಟು ನಾನೇ ಆ ನನ್ನ ಮಗನಿಗೆ ರಾತ್ರಿ ವಿಷ ಕುಡಿಸಿದ್ದೀವಿ. ಬೆಳಗಿನ ಜಾವದವರೆಗೂ ಆರಾಮಾಗ ಇದ್ದಾನೆ. ನನಗೂ ಹೊಂದ್ಕೊಂಡಿದ್ದಾಗ ಆಗ್ಲೇಬೇಕು, ಅದಕ್ಕೆ ಬಲವಂತವಾಗಿ ಇನ್ನೂ ಸ್ವಲ್ಪ ಕುಡಿಸ್ದೆ ಆಮೇಲೆ ಅವ್ನು ಇರೋ ಒಳಗ ಸತ್ತ. ಎಂತ ನರಾಕ್ಷಸರಿ ನೀವು, ಕೊಲೆ ಮಾಡಿ ಅದನ್ನ ಹೀಗೆ ಎಕ್ಸ್ಪ್ಲೇನ್ ಮಾಡ್ತೀರಲ್ಲ. ಹಲೋ ಇಂದು ಹಿಯರ್. ಓಹ್ ಇನ್ಸ್ಪೆಕ್ಟ್ರಾ, ಏನ್ರಿ ನೀವು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಈಗ ಫೋನ್ ಮಾಡ್ತಾ ಇದ್ದೀರಿ?
ಆಹಾ ಆಯ್ತು, ಈಗ ಬರ್ತೀರಾ? ಬೇಗ ಬನ್ನಿ, ಕಾಯ್ತಾ ಇದ್ದೀನಿ. ಓಕೆ ದೆನ್. ಆಗಳ ಆಗಳ ಇನ್ಸ್ಪೆಕ್ಟರ್ ತಾವೇ ಸ್ಟ್ರೈಟ್ ಆಗಿ ಕನೆಕ್ಷನ್. ನಿಲ್ಸ್ರಿ ನಿಮ್ ಹೊಲ್ಸ್ ಭಾಷೆನ. ಅವ್ರು ನನ್ ಗಂಡ ಇನ್ಸ್ಪೆಕ್ಟರ್ ಶ್ರೀನಾಥ್. ಅಯ್ಯಯ್ಯೋ, ಆ ಶ್ರೀನಾಥ್ ಬಂದ್ರೆ ಸ್ಟ್ರೈಟ್ ಆಗಿ ಅರೆಸ್ಟ್ ಅಂದ್ಬಿಡ್ತಾನೆ. ನೀವು ಅಂದ್ರೇನು, ಅರೆಸ್ಟ್ ಅಂದ್ರೇನು? ನಡ್ರಿ ನಡ್ರಿ ಡ್ಯಾಡಿ, ನಮ್ ಲಾಯರ್ ಸದಾನಂದ್ ಎಂತ ಕೇಸ್ ಆದ್ರೆ ಆಗಿರ್ತಾರೆ. ಬನ್ನಿ ಹೋಗೋಣ. ನಾನು ಗೆದ್ದ ಗೆಲ್ತೀನಿ. ಈ ಸದಾನಂದ ಸದಾ ಆನಂದವಾಗಿರ್ಬೇಕಾದ್ರೆ ಕೇಸ್ಗಳನ್ನ ಉಲ್ಟಾ ಪಲ್ಟಾ ಮಾಡಿದ್ರೇನೆ ಜಟ್ಟಿ ತರ ಮೀಸೆ ತಿರುವುದು ಖುಷಿ ಆಗಿರೋದು. ಲೌಡಿದೆ, ನೀನು ನಿನ್ ಖುಷಿ ತಗೊಂಡು ನಾನೇನ್ ಮಾಡ್ಲಿ? ಆ ಡಾಕ್ಟರ್ ನನ್ನೇ ಕಸಿ ಮಾಡ್ತಿದ್ದಾಳೆ. ಇರ್ಲಿ ಬಿಡಯ್ಯ, ನಿನ್ನ ದುಡ್ಡಿನ ದರ್ಬಾರ್ನಲ್ಲಿ ಎಲ್ಲಾ ವಿಚಾರನು ಅಲ್ಲಲ್ಲೇ ಮುಗಿಸ್ಬಿಟ್ರೆ ನನ್ನ ತಲೆಗೆ ಚುರುಕು ಮುಟ್ಟೋದು ಹೆಂಗೆ? ಕ್ರಿಮಿನಲ್ ಕೇಸ್ ಇಲ್ದೆ ನನ್ನ ಮೆದುಳು ಗೆದ್ದು ಹಿಡಿದು ಬಿಟ್ಟಿದೆ. ಅಗಳಗಳಗಳಗಳಗಳ, ನಿನ್ನ ಬುದ್ಧಿ ಪರೀಕ್ಷೆಗೆ ನಮ್ ಸಾವುಕಾರರು ಕೇಸೆ ಆಗ್ಬೇಕಾ? ಗೆದ್ಲು ಬಿದ್ದು ಬಿಡ್ತಾ? ಯೋ, ನಿನ್ನ ನಂಬ್ಕೊಂಡು ಬಂದ್ರೆ ಗೆದ್ಲು ಮಿದ್ಲು ಅಂತ ಏನೇನು ಹೇಳ್ತೀಯಲ್ಲ. ಪಾಟೀಲ, ಯಾಕೆ ಒಟ್ಟು ಕೊಡ್ತಾ ಇದೀಯಾ? ಇಂಥ ಚಾಲೆಂಜಿಂಗ್ ಕೇಸ್ ಸಿಕ್ಕಿದೆಯಲ್ಲ ಅಂತ ನಾನು ಎಷ್ಟು ಖುಷಿ ಆಗಿದ್ದೀನಿ. ನೋಡ್ತಾ ಇರು, ಈ ಕೇಸ್ನ ಕೋರ್ಟ್ನಲ್ಲಿ ದೋಸೆ ಮಗುಚದ ಹಾಗೆ ಹೇಗೆ ಮಗುಚ ಹಾಕ್ತೀನಿ ಅಂತ. ಅಯ್ಯೋ, ಇವನಯ್ಯನ್ ಸವಾಲಿಗೆ ಸವಾಲ್ ಹಾಕಿ ಕೇಸ್ ಗೆಲ್ಲೋ ಅಂದ್ರೆ ದೋಸೆ ಮಗ್ಚೋದಕ್ಕೆ ಕೋರ್ಟಿಗೆ ಹೋಗ್ತಾನಂತೆ. ಸಾವುಕಾರ್ರೆ, ಇವನು ಬೇರೆ ಏನೋ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಲೋ ಸದಾನಂದ, ಬೆಳಿಗ್ಗೆನೆ ಹಾಕಿದೇನೋ. ಲೇ ಲೌಡಿದೆ, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಸಾವುಕಾರ್ರೆ, ನಿಮ್ಗೆ ನನ್ನ ಟೆನ್ಷನ್ ಅರ್ಥ ಆಗಲ್ಲ ಬಿಡಿ. ಲೋ ಸದಾನಂದ, ಅವ್ರ ಯಾರು ನಾನ್ ಯಾರು ಸರಿಯಾಗಿ ಗೊತ್ತಾಗ್ತಾ ಇದೇನೋ. ನೀನ್ ಮುಚ್ಕೊಂಡಿದ್ರೆ ಇಲ್ಲೇನೆ ಈ ಕೇಸ್ನ ಹೇಗೆ ಹಾಸ್ತೀನಿ ಅನ್ನೋದು ಹೇಳ್ತೀನಿ. ವೆರಿ ಸಿಂಪಲ್. ಗುಡ್ ಈವ್ನಿಂಗ್ ಡಾಕ್ಟರ್. ಬನ್ನಿ. ಇವತ್ತು ನೈಟ್ ಡ್ಯೂಟಿನಾ? ಹೌದು, ನಾನೇ ಕೇಳಿ ಹಾಕಿಸ್ಕೊಂಡೆ. ಮತ್ತೆ ರಮ್ಯಾ ಬಿಡ್ಬೇಕಲ್ಲ. ಯಾಕೊಂಥರ ಇದ್ದೀರಾ? ಕೂತ್ಕೊಳ್ಳಿ. ರಮ್ಯಾ ನಿಮ್ಮನ್ನ ಅಮ್ಮ ಅಂತಾನೆ ಸಂಪೂರ್ಣವಾಗಿ ನಂಬಿಟ್ಟಿದ್ದಾಳೆ. ಅದು ನನ್ನ ಪುಣ್ಯ. ಅವಳಿಂದ ಅಮ್ಮ ಅಂತ ಅನಿಸ್ಕೊಳ್ಳೋ ಯೋಗ ಈಗ ನನಗೆ ಸಿಕ್ಕಿದೆ. ಅದೇ ಈಗ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಡಿಸ್ಚಾರ್ಜ್ ಆದ್ಮೇಲೆ ಅವಳು ನಮ್ಮ ಮನೆಗೆ ಕರ್ಕೊಂಡು ಹೋಗೋದೆ ಒಂದು ದೊಡ್ಡ ಪ್ರಾಬ್ಲಮ್. ಅಲ್ಲಿಗೆ ಹೋದ್ಮೇಲೆ ಅಮ್ಮ ಇಲ್ಲ ಅಂದ ತಕ್ಷಣ ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ಹೌದಲ್ಲ, ಈ ವಿಚಾರ ನಾನು ಯೋಚನೆ ಮಾಡಿರ್ಲಿಲ್ಲ. ಅವಳನ್ ಬಿಟ್ಟು ನಾನ್ ತಾನೇ ಹೇಗಿರ್ಲಿ? ರಮ್ಯನ್ನ ರೆಸಿಡೆನ್ಷಿಯಲ್ ಕಾನ್ವೆಂಟಲ್ಲಿ ಸೇರಿಸ್ಬಿಡೋಣ ಅಂತಿದ್ದೀನಿ. ಅವಳು ದೊಡ್ಡವಳಾಗೋವರೆಗೂ ನಾವು ಹೋಗಿ ಬಂದು ನಿಭಾಯಿಸಬಹುದು. ಆಮೇಲೆ ಅವಳೇ ಎಲ್ಲ ಅರ್ಥ ಮಾಡ್ಕೋತಾಳೆ. ಯಾವ ಕಾನ್ವೆಂಟ್ಗೆ ಸೇರಿಸ್ತೀರಾ? ಈ ಊರಲ್ಲಿ ಬೇಡ, ಇಲ್ಲಿದ್ರೆ ದಿನ ನಿಮ್ಮನ್ನ ಬಂದು ಹೋಗಿ ಅಂತಾಳೆ. ನಿಮ್ಗೂ ಅಟನ್ ಮಾಡಕ್ ತೊಂದರೆ ಆಗುತ್ತೆ. ಅದಕ್ಕೆ ರಮ್ಯನ ಊಟಿ ಕಾನ್ವೆಂಟ್ ಸೇರಿಸೋಣ ಅಂತಿದ್ದೀನಿ. ಕಾನ್ವೆಂಟ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಇಲ್ಲ ಮರಿ, ನಾನು ನಿನ್ ಎಲ್ಲಿಗೂ ಕಳಿಸಲ್ಲ. ನಾನ್ ಮಾತ್ರ ನಿನ್ ಬಿಟ್ಟಿರ್ತೀನ. ಮತ್ತೆ ಊಟಿ ಕಾನ್ವೆಂಟ್ ಅಂತಿದ್ರೆ ಅದು ನಾನಂದಿಲ್ಲ ಮರಿ, ನಿಮ್ ಡ್ಯಾಡಿ ಅಂದ್ರು. ಡ್ಯಾಡಿ ಟೂ ಟೂ. ನಾನೇನ್ ಹೇಳ್ತಿದ್ದೀನಂದ್ರೆ ತೂ ಸೇಮ್ ಸೇಮ್ ಚಾಳಿ ಬಿಟ್ಟಿದ್ದೀನಿ. ಸರಿ ಡಾಕ್ಟರ್, ನಾನು ನಿನ್ ಬರ್ತೀನಿ. ಟಾಟಾ. ಟಾಟಾ. ಬಾ ಮರಿ, ನಿನ್ನೆ ಮಲಗಿಸ್ತೀನಿ. ಇನ್ಮೇಲಿಂದ ನಾನು ನಿದ್ದೆ ಮಾಡಲ್ಲ. ಯಾಕಮ್ಮ? ನನಗ್ ನಿದ್ದೆ ಬಂದಾಗ ನನ್ನ ಬಿಟ್ ನೀನ್ ಎಲ್ಲಿಗೋ ಹೊರಟೋಗ್ತೀಯ. ಅದಕ್ಕೆ ನಿನಗ್ ಪೂರ್ತಿ ವಾಸಿ ಆಗ್ಲಿ, ಆಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ. ಮಲ್ಕು. ಅಮ್ಮ, ನೀನ್ ಯಾಕಮ್ಮ ದಿವಸ ಆಸ್ಪತ್ರೆಗೆ ಬರ್ಬೇಕು? ಇಲ್ಲಿ ತುಂಬಾ ಪೇಷಂಟ್ಸ್ ಇದ್ದಾರೆ, ಅವ್ರ ಎಲ್ರಿಗೂ ಔಷಧಿ ಕೊಡ್ಬೇಕು. ಅದಕ್ಕೆ ಇಲ್ಲಾಂದ್ರೆ ಅವರೆಲ್ಲ ದೇವ್ರ ಹತ್ರ ಹೋಗ್ಬಿಡ್ತಾರೆ. ಬೇಡಪ್ಪ, ಯಾರು ದೇವ್ರ ಹತ್ರ ಹೋಗೋದ್ ಬೇಡ. ಎಲ್ಲಾರ್ಗು ಔಷಧಿ ಕೊಡಮ್ಮ. ಸರಿಮ್ಮ, ನೀನ್ ಕಣ್ ಮುಚ್ಕೊಂಡ್ ಮಲ್ಕೊಮ್ಮ. ಅಮ್ಮ, ನೀನು ತುಂಬಾ ಔಷಧಿ ತಗೊಮ್ಮ. ಅಮ್ಮ, ದೇವ್ರ ಹತ್ರ ಹೋಗೋದು ಅಂದ್ರೆ ಏನಮ್ಮ? ಬೆಳಗ್ಗೆ ಹೇಳ್ತೀನಿ, ಈಗ ಮಲ್ಕೋ. ಕಣ್ ಮುಚ್ಕೊಳಮ್ಮ. ಒಂದು ತಾಯಿಯ ಪ್ರೀತಿ ಅಂದ್ರೆ ನೀನ್ ಅವಳ ಅಮ್ಮನಾಗಿ ಅವಳ ಜೊತೆನೆ ಇರಬೇಕು ಅಂತೀಯ? ಶ್ರೀ, ಅದು ರಮ್ಯಾ ನನ್ನ ಬಿಟ್ಟಿರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನನ್ನೇ ತಾಯಿ ಅಂತ ಅವಳ ಇಂಥ ಪರಿಸ್ಥಿತಿಯಲ್ಲಿ ನಿಜ ಏನಂತ ಅವಳು ಗೊತ್ತಾದ್ರೆ ಮತ್ತೆ ಅವಳು ಹಳೆ ಸ್ಥಿತಿಗೆ ಹೋಗ್ಬಿಡ್ತಾಳೇನೋ ಅಂತ. ಅಂದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ? ಇದೆ ಇದೆ. ಹೇಗೂ ರಮ್ಯಾ ಇಲ್ಲೇ ಇರೋದು ಅಂತ ಡಿಸೈಡ್ ಆಗಿದೆ.
ಪ್ರಭು, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಆ ಮನೆಯಲ್ಲಿ ನೀವು ಒಬ್ಬರೇ ಇರೋದ್ರ ಬದಲು ನೀವು ಯಾಕೆ ಇಲ್ಲೇ ಬಂದಿರಬಾರ್ದು ಅಂತ. ಆ ಮನೇನ್ ಮಾತ್ರ ನನ್ನಿಂದ ಬಿಟ್ಟು ಬರಕ್ಕಾಗಲ್ಲ, ಅಲ್ಲಿ ಅವಳಾತ್ಮ ಇದೆ ಅಂತ ನನ್ಗನ್ಸುತ್ತೆ. ಅಲ್ಲಿದ್ರೆ ಸೀತೆ ಜೊತೆಲೆ ನಾನು ಇದ್ದೀನಿ ಅನ್ನೋ ತೃಪ್ತಿ ನನಗೆ ಸಿಕ್ಕುತ್ತೆ. ಪ್ರಭು, ಐ ಆಮ್ ಸಾರಿ ಪ್ರಭು, ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ಇಲ್ಲ ಸರ್, ಹಾಗೇನಿಲ್ಲ. ನನ್ನನ್ನು ನಿಮ್ಮ ಮನೆಗೆ ಬಂದಿರು ಅಂತ ಹೇಳಿ ನನ್ನ ಭಾರನ ಹೊರಗೆ ಸಿದ್ಧವಾಗಿರೋ ನಿಮಗೆ ತುಂಬಾ ಥ್ಯಾಂಕ್ಸ್. ನನ್ನ ಮಗಳು ನಿಮ್ಮನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೆಯುವಾಗ ನೋಡಿ, ಇಷ್ಟು ವರ್ಷ ಆದ್ರೂ ನಂಗೂ ಮಕ್ಕಳಾಗ್ಲಿಲ್ಲ. ಆ ದೇವರು ನಿಮ್ಮ ಮಗು ರೂಪದಲ್ಲಿ ಬಂದು ನನ್ನ ಕೊರತೆಯನ್ನು ದೂರ ಮಾಡಿದ್ದಾನೆ. ರಮ್ಯನ್ ನೋಡ್ತಿದ್ರೆ, ಅವಳು ಮಾತು ಕೇಳ್ತಿದ್ರೆ, ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ಅನಿಸ್ತಾ ಇದೆ. ಈಗ ಯಾರಾದ್ರೂ ಅವಳು ಬೇರೆಯವಳ ಮಗಳು ಅಂತಂದ್ರೆ ನನಗೆ ತಡೆಯಕ್ಕಾಗ್ತಾ ಇಲ್ಲ. ಇಂದು ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನೋಡು, ರಮ್ಯ ನಿನ್ನ ಮಗಳು, ನಮ್ಮ ಮಗಳು, ನಮ್ಮ. ಯುವರ್ ಆನರ್, ಧರ್ಮರತ್ನಾಕರ ಸಾಹುಕಾರ ವೀರಯ್ಯನವರ ಮರಣವನ್ನು ಅಸ್ವಾಭಾವಿಕ ಸಾವೆಂದು ಪೊಲೀಸ್ ಇಲಾಖೆ ಅನುಮಾನಿಸಿದೆ. ಅದಕ್ಕೆ ತಾಳೆ ಹೊಂದುವಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಎರಡು ಬಗೆಯ ವಿಷ ಪ್ರಯೋಗದಿಂದ ಸಾವು ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ಇದನ್ನು ಕೊಲೆಯೆಂದೇ ಪರಿಗಣಿಸಬೇಕಾಗಿ ಪ್ರಾರ್ಥನೆ. ಆಬ್ಜೆಕ್ಟ್ ಯುವರ್ ಆನರ್, ಸಾಹುಕಾರ ವೀರಯ್ಯನವರ ಸಾವು ಕೊಲೆ ಅಲ್ಲ, ಆತ್ಮಹತ್ಯೆ. ಅದೇನೇ ಆಗಿದ್ರು ಈ ಘಟನೆ ನಡೆದಿರೋದು ಆಸ್ಪತ್ರೆಯಲ್ಲಿ, ಆದ್ದರಿಂದ ಆಸ್ಪತ್ರೆ ಸಿಬ್ಬಂದಿಗಳು ಈ ಸಾವಿಗೆ ಜವಾಬ್ದಾರರು. ಅದನ್ನ ಆತ್ಮಹತ್ಯೆ ಅಂತ ಹೇಗೆ ಹೇಳ್ತೀರಿ? ಆಸ್ಪತ್ರೆಯಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಇಷ್ಟಕ್ಕೂ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಆಸ್ಪತ್ರೆಯಲ್ಲಿ ವಿಷ ಹಾಕ್ಸಿತ್ತು. ಯುವರ್ ಆನರ್, ನಾನು ಸಾಹುಕಾರ ವೀರಯ್ಯನವರ ಕುಟುಂಬದ ಲಾಯರ್. ಹುಟ್ಟ ಸ್ವಾಭಿಮಾನಿ ಆಗಿದ್ದ ಅವರು ಬ್ರಹ್ಮಚಾರಿಯಾಗಿ ಜೀವನವನ್ನು ಮುಗಿಸ್ತವರು. ಕೊನೆಗಾಲದಲ್ಲಿ ಎಲ್ಲದಕ್ಕೂ ಬೇರೆಯವ್ರನ್ನ ಆಶ್ರಯಿಸೋದು ಅವರಿಗೆ ಇಷ್ಟ ಇರಲಿಲ್ಲ. ಹಾಗೂ ಒಂಟಿ ಆಗಿದ್ದ ಅವರು ತಮ್ಮ ಜೀವನವನ್ನು ಕೊನೆಗೊಳಿಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು ಸಹಜವೇ. ಸಾಯೋ ಹಿಂದಿನ ದಿನ ನನ್ನನ್ನು ಕರೆಸಿ ಈ ವಿಲ್ ಬರೆಸಿದ್ರು. ಏನಂತ ಬರೆಸಿದ್ರು? ಈ ವಿಲ್ಲಲ್ಲಿ ತಮ್ಮ ಸಕಲ ಆಸ್ತಿ ಸಂಪತ್ತು ಅವರ ತಮ್ಮನ ಮಗ ಜೈಸಿಮನ್ಗೆ ಬರಬೇಕು ಅಂತ ಬರೆಸಿದ್ದಾರೆ. ಸುಳ್ಳು, ಈ ವಿಲ್ಲು ಅವ್ರು ಹೇಳಿ ಬರೆಸೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಧರ್ಮರತ್ನಾಕರ ಅಂತ ಜನಸಾಮಾನ್ಯ ಕರೆಸಿಕೊಳ್ಳುವ ಸಾಹುಕಾರ ವೀರಯ್ಯನವರು ತಮ್ಮ 5 ಕೋಟಿಗೂ ಮೀರಿದ ಆಸ್ತಿಯನ್ನ ಜನಸೇವೆಗೂ ಅಥವಾ ಅನಾಥಾಶ್ರಮಕ್ಕೂ ಬರೆಯದೆ ತಮ್ಮ ತಮ್ಮನ ಮಗನಾದ ಜೈಸಿಮ್ಮನಿಗೆ ಬರೆದಿರೋದ್ರಿಂದ ಇದರಲ್ಲೇನೋ ಮೋಸ ನಡೆದಿದೆ. ಆದ್ದರಿಂದ ವೀರಯ್ಯ ನಾವು ಕೊಲೆಯೆಂದೇ ತೀರ್ಮಾನಿಸಿ ನಿಜವಾದ ಅಪರಾಧಿನ ಕಂಡುಹಿಡಿಯೋದಕ್ಕೆ ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಡ್ಯಾಡಿ, ಇವತ್ತು ಸೊ ನೀವು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಓಕೆ, ಯಾವ್ದಕ್ಕಮ್ಮ? ಯಾವ್ದಕ್ಕ, ಇವತ್ತು ಫುಲ್ ಡೇ ನಂದು. ಡ್ಯಾಡಿ, ನಂಗೆ ತುಂಬಾ ಬೋರ್ ಆಗ್ತಿದೆ, ಎಲ್ಲಾದ್ರೂ ಹೋಗೋಣ. ಹಾ, ಪಾಟೀಲ್ ಅಂಕಲ್ ನಮ್ ಜೊತೆನೆ ಇರ್ಲಿ, ಅವ್ರು ತುಂಬಾ ತಮಾಷೆಯಾಗಿ ಮಾತಾಡ್ತಾ ಇರ್ತಾರೆ. ಓಹೋಹೋ, ಪಾಟೀಲ್ರು ಇಲ್ಲೇ ಇದ್ರಾ? ಸದ್ಯ ನಿಮ್ ಮನೆಗೆ ಹೋಗೋದು ತಪ್ಪು, ಡ್ಯಾಡಿ ನಿಮ್ಮಿಬ್ಬರನ್ನು ಅರ್ಜೆಂಟ್ ಆಗಿ ಕರ್ಕೊಂಡ್ ಬಾ ಅಂತಂದ್ರು. ಅಲ್ಲಿಗೆ ಹೊರಟಿದೀವಿ. ರೋಹಿಣಿ, ಜೈಸಿಮ್ಮನ್ಗೆ ಕುಡಿಯೋಕೆ ಏನಾದ್ರೂ ಕೊಡಮ್ಮ. ಅಗಳಗಳ ಬಾಯಾಗಳ ಮತ್ ಬಾಯಾಗೆ ಐತಿ, ಕಾಫಿ ಬಂದೇ ಬಿಡ್ತು. ಕಾಫಿ ತಗೊಳ್ಳಿ. ರೋಹಿಣಿ, ಸೂರಯ್ಯನವರು ನನ್ನ ಅರ್ಜೆಂಟ್ ಆಗಿ ಬರೋಕೆ ಹೇಳಿದ್ದಾರೆ, ಹೋಗ್ಬಿಟ್ಟು ಬರ್ತೀನಿ. ನಂಗೆ ತುಂಬಾ ಬೋರ್ ಆಗ್ತಿದೆ ಡ್ಯಾಡಿ. ಜೈಸಿಮ್ಮ, ಇವತ್ತು ನೀವು ಫ್ರೀ ಆಗಿದೆಯಾ? ಅದಕ್ಕೇನು ಸರ್, ನಿಮಗೋಸ್ಕರ ಫ್ರೀ ಮಾಡ್ಕೊಂಡ್ರಾಯ್ತು. ರೋಹಿಣಿನ ಎಲ್ಲಾದರೂ ಸುತ್ತಾಡಿಸ್ಕೊಂಬ. ನೀವು ತಪ್ಪಿಸ್ಕೊಂಬಿಟ್ರಿ, ಕಿಲಾಡಿ ಡ್ಯಾಡಿ ನೀವು. ಅವನು ಕಿಲಾಡಿ ಆಗಿರೋದಕ್ಕೆ ನಿನ್ನ ಬಾಡಿಗೊಂದು ಜೋಡಿ ಸೆಟಪ್ ಮಾಡಿರೋದು. ಬಿಡುಗಾಡಿ, ಹೋಗಿ ಅಂಕಲ್. ಹೊಸ್ಲತ್ರ ಹೋಗೋದ್ರೊಳಗೆ ಹೆಗಲ ಮೇಲೆ ಕೈ ಪುಟ್ಟಪ್ಪು, ಇನ್ನು ಹೊರಗೆ ಹೋದ ಮೇಲೆ ಏನೇನಿದೆಯೋ ಸೆಟಪ್. ನಾಳೆ ಎಕ್ಸ್ರೇ. ಇಪ್ಪತ್ನಾಲ್ಕು. ಯಾಕೆ? ಅಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವಾ? ನಾಳೆ ನನ್ ಬರ್ತಡೇ ಅಲ್ವಾ? ಹೌದು, ನಾಳೆನೆ ನಿನ್ ಬರ್ತೀರಿ ಅನ್ನೋದು ನಂಗ್ ಗೊತ್ತಿದೆ. ಆದ್ರೆ ನಿನಗ್ ನೆನಪಿದೆಯೋ ಅಲ್ವೋ ಅಂತ ಕೇಳಿದೆ. ನಾಳೆ ನೀನ್ ಬರ್ತೀನ, ನಮ್ ಹೊಸ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ನಿಜವಾಗ್ಲೂ ನನ್ನ ಮನೆ ಕರ್ಕೊಂಡು ಹೋಗ್ತೀಯಮ್ಮ? ಹಾ,
ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡು, ನಿಮ್ ಡ್ಯಾಡಿ ಬಂದಿದ್ದಾರೆ, ಅವ್ರ ಹತ್ರ ಆಟ ಆಡ್ತಾರೆ, ನಾನು ಇವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ನಂಗ್ ಡ್ಯಾಡಿ ಬೇಡ, ನಾನು ನಿನ್ ಜೊತೆಲೇ ಇರ್ತೀನಿ. ಪರವಾಗಿಲ್ವೆ, ನಿಮ್ ಮಗಳ ಹಾಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹೌದ್ ಮತ್ತೆ, ಅವಳು ನನ್ ಮಗಳೇ ಅಲ್ವಾ? ಅದ್ ಹೇಗೆ? ಅವಳು ನನ್ನ ಅಮ್ಮ ಅಂತ ಕರೆದ್ಮೇಲೆ ಅವಳು ನನ್ ಮಗಳು ತಾನೆ. ಅಮ್ಮ ಅಂದ್ರೆ ಅಮ್ಮ, ರಮ್ಯಾ ಅಂದ್ರೆ ರಮ್ಯಾ. ಇವಳು ಹುಟ್ಟಿದ ಬದ್ ವಿಷಯ ನನಗೆ ಮರ್ತೆ ಹೋಗಿತ್ತು. ಬೈ ದ ಬೈ, ಇವತ್ತು ಇವಳನ್ನ ಮನೆ ಕರ್ಕೊಂಡು ಹೋಗೋದ್ ಬೇಡ, ನಾಳೆ ಕರ್ಕೊಂಡು ಹೋಗಿ. ನಾಳೆನಾ? ಯಾಕೆ? ನಾನು ಇವತ್ತೇ ಅವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ನಲ್ಲ. ಅಲ್ಲ, ನಾಳೆ ಅವಳು ಹುಟ್ಟಿದಬ್ಬ, ಹೊಸ ಮನೆಯಲ್ಲಿ ಹೊಸ ಜೀವನ ಪ್ರಾರಂಭ ಮಾಡಲಿ ಅಂತ. ಓ, ಯುವರ್ ಆನರ್, ವೀರಯ್ಯನವರ ಸಾವು ಬರೀ ಆತ್ಮಹತ್ಯೆ ಅಂದ್ರೆ ತನ್ನ ಗಂಡ ಹಿಡಿದಿರೋ ಕೇಸ್ಗೆ ಬೆಲೆ ಬರೋದಿಲ್ಲ ಅಂತ, ತನ್ನ ಹಾಗೂ ತನ್ನ ಗಂಡನ ಪ್ರತಿಷ್ಠೆಯನ್ನು ತೋರಿಸೋದಕ್ಕೋಸ್ಕರ ಈ ಡಾಕ್ಟರ್ ಸುಳ್ಳು ರಿಪೋರ್ಟ್ ಕೊಟ್ಟಿದ್ದಾರೆ. ಐ ಅಬ್ಜೆಕ್ಟ್ ಯುವರ್ ಆನರ್, ಒಬ್ಬ ಡಾಕ್ಟರ್ ವೈಜ್ಞಾನಿಕವಾಗಿ ಪರಿಶೀಲಿಸಿಕೊಟ್ಟಿರೋ ರಿಪೋರ್ಟ್ ಅನ್ನ ಸುಳ್ಳು ಅಂತ ಹೇಳೋದಲ್ಲದೆ ಸರ್ಕಾರಿ ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ದೂಷಿಸೋದು ನ್ಯಾಯಾಲಯಕ್ಕೆ ಮಾಡ್ತಿರೋ ಅವಮಾನ. ಆದ್ದರಿಂದ ಈ ಕೇಸ್ಗೆ ಸಂಬಂಧಪಟ್ಟ ವಿಷಯ ಮಾತ್ರ ಮಾತಾಡಬೇಕು ಅಂತ ಕೇಳ್ಕೋತೀನಿ. ಅಬ್ಜೆಕ್ಷನ್ ಸಸ್ಟೈನ್. ಯುವರ್ ಆನರ್, ಶ್ರೀಮಾನ್ ಸೂರಯ್ಯನವರನ್ನ ಕೆಲವು ಪ್ರಶ್ನೆಗಳು ಕೇಳೋಕೆ ಅವಕಾಶ ಮಾಡಿಕೊಡ್ಬೇಕು. ಯು ಕ್ಯಾನ್ ಪ್ರೊಸೀಡ್. ಮಿಸ್ಟರ್ ಸೂರಯ್ಯ, ಇದ್ದಕ್ಕಿದ್ದಾಗೆ ನಿಮ್ಮ ಅಣ್ಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋಕೆ ಅವ್ರಿಗೇನಾಗಿತ್ತು? ಇದ್ದಕ್ಕಿದ್ದಾಗೆ ಕುಸ್ತು ಬಿದ್ದರು, ನನಗೆ ಗಾಬರಿ ಆಯ್ತು, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ಟು ಮಾಡಿಕೊಂಡ್ರು, ಅವ್ರು ಹಾಸಿಗೆ ಹಿಡಿದ್ರು ಅನ್ನೋ ಸಂದರ್ಭನ ಉಪಯೋಗಿಸ್ಕೊಂಡು ಆಸ್ತಿ ಆಸೆಗೋಸ್ಕರ ನೀವು ತಿನ್ನೋ ಆಹಾರದಲ್ಲಿ ವಿಷಾನ ಬೆರೆಸ್ಕೊಟ್ರಿ, ಅದಕ್ಕೂ ಸಾಯ್ದೆ ಇದ್ದರಿಂದ ಮತ್ತಷ್ಟು ವಿಷಾನ ಬಲವಂತವಾಗಿ ಕುಡಿಸಿದ್ರಿ. ಆ ಸುಳ್ಳು, ನಾನು ನಮ್ಮ ಅಣ್ಣನ ಕೊಲೆ ಮಾಡಲಿಲ್ಲ, ತನ್ನ ಆಸ್ತಿನೆಲ್ಲ ನನ್ನ ಮಗನಿಗೆ ಬರೆದಿರೋ ಆ ಪುಣ್ಯಾತ್ಮನಿಗೆ ನಾನ್ ಯಾಕೆ ವಿಷ ಕುಡಿಸ್ಲಿ? ಸುಳ್ಳು. ಯುವರ್ ಆನರ್, ಇವರು ಪ್ರೊಡ್ಯೂಸ್ ಮಾಡಿರೋ ವಿಲ್ಲು ವೀರಯ್ಯನವರು ಸತ್ತ ಮೇಲೆ ತಯಾರಾಗಿರೋದು, ಹಾಗೇನೆ ಆ ವಿಲ್ಲಿಗೆ ವೀರಯ್ಯನವರು ಸೈನ್ ಮಾಡಿರೋದು ಸತ್ಯ. ವಿಚಿತ್ರವಾದ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ನಾನು ಆರ್ಗ್ಯುಮೆಂಟ್ ಮಾಡಿದ ಮೇಲೆ ನಿಮಗೆ ಮಾತಾಡಕ್ಕೆ ಖಂಡಿತ ಅವಕಾಶ ಇದೆ. ಆರ್ಡರ್ ಆರ್ಡರ್. ಯುವರ್ ಆನರ್, ವಿಲ್ ಬರೆದದ್ದೇ ಒಂದು, ಆಸ್ಪತ್ರೆಯಲ್ಲಿದ್ದ ವೀರಯ್ಯನವ್ರಿಗೆ ಓದ್ ಹೇಳಿದ್ದೇ ಒಂದು. ನಿಜ ಸ್ಥಿತಿಯನ್ನು ಅರಿಯದೆ ಸೈನ್ ಹಾಕಿದ ವೀರಯ್ಯನವ್ರು ಬದುಕಿದ್ರೆ ವಿಲ್ ಊರ್ಜಿತ ಆಗುದಿಲ್ಲ ಅಂತ ತಿಳಿದು ಕೊಲೆ ಮಾಡಿದ್ದಾರೆ. ಯುವರ್ ಆನರ್, ವಿಲ್ ಬರೆದಿದ್ದು ನಾನೇ. ವೀರಯ್ಯನವರು ತಮ್ಮ ಸ್ವಂತ ಇಚ್ಛೆಯಿಂದ ವಿಲ್ ಬರೆಸಿದ್ದಾರೆ, ಇದಕ್ಕೆ ಸಾಹುಕಾರ ಸೂರಯ್ಯನವರೇ ಸಾಕ್ಷಿ. ಇಂಪಾಸಿಬಲ್. ಮಕ್ಕಳೇ ಇಲ್ಲದ ವೀರಯ್ಯನವರು ತಮ್ಮ ಮರಣಾನಂತರ ತಮ್ಮ ಎಲ್ಲಾ ಆಸ್ತಿಯನ್ನು ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಲ್ಪಡುತ್ತಿದೆ ಎಂದು ಕಳೆದ ವರ್ಷ March 10 ಮಾತೃಮಂಡಲಿ ಅನಾಥಾಶ್ರಮದ ಜೀರ್ಣೋದ್ಧಾರದ ಸಮಾರಂಭದಲ್ಲಿ ಮಾಡಿದ ಭಾಷಣದ ವಿಚಾರ March 11 ಈ ಪತ್ರಿಕೆಯಲ್ಲಿ ಬಂದಿದೆ. ಹೌದು, ದೊಡ್ಡ ಮನುಷ್ಯರು ವೇದಿಕೆ ಮೇಲೆ ಆವೇಶದಲ್ಲಿ ಹೇಳಿದ್ದನ್ನೆಲ್ಲ ಮಾಡಿಬಿಡ್ತಾರ. ಆದರೂ ವೀರಯ್ಯನವರ ವಿಲ್ನಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ, ಅದನ್ನ ಓದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂದಿನಿಂದ ಜಯಸಿಂಹನು ನನ್ನ ಸಮಸ್ತ ಆಸ್ತಿಯನ್ನು ಅನುಭವಿಸುವುದರ ಜೊತೆಗೆ ನಾನು ಮಾಡುತ್ತಿದ್ದ ಎಲ್ಲ ಧರ್ಮ ಕಾರ್ಯಗಳನ್ನು ನಡೆಸಿಕೊಂಡು ಹೋಗತಕ್ಕದ್ದು. ವಿಷಯ ಹೀಗಿರುವಾಗ ಸೂರಯ್ಯನವರು ಅವರ ಅಣ್ಣನ ಕೊಲೆ ಮಾಡೋದಾದ್ರೂ ಯಾಕೆ? ಅಕಸ್ಮಾತ್ ಅದು ಕೊಲೆನೇ ಆಗಿದ್ರೆ ಇವರೇ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಆಧಾರ ಏನಿದೆ? ಆಧಾರ ಇದೆ. ಏನಿದೆ ಆಧಾರ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಬದಲಾಯಿಸಿ ಬರೆಯೋದಕ್ಕೋಸ್ಕರ ಸೂರಯ್ಯನವರು ಡಾಕ್ಟರ್ ಇಂದೂರ್ ಅವರಿಗೆ ಲಂಚ ಕೊಡಕ್ಕೆ ಹೋಗಿದ್ರು. ಆದರೆ ಕರ್ತವ್ಯಶೀಲ ಡಾಕ್ಟರ್ ಅದನ್ನು ನಿರಾಕರಿಸಿ ಸೂರಯ್ಯನವ್ರನ್ನ ಆಚೆ ದಬ್ಬದ್ರು. ನಾನು ಮೊದಲೇ ಹೇಳಿಲ್ವೇ, ಗಂಡನಿಗೆ ಕೋಡು ಬರಲಿ ಅಂತ ಹೆಂಡತಿ ಆತ್ಮಹತ್ಯೆನ ಕೊಲೆ ಅನ್ನೋದು, ಹೆಂಡತಿಗೆ ಕಿರೀಟ ತೊಡಸ್ಬೇಕು ಅಂತ ಗಂಡ ಆಕೆಗೆ ಕರ್ತವ್ಯಶೀಲಿ ಅಂತ ಬಿರುದು ಕೊಡೋದು, ಚೆನ್ನಾಗಿದೆ ಚೆನ್ನಾಗಿದೆ. ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡೆ ಇನ್ಸ್ಪೆಕ್ಟರು ಡಾಕ್ಟರು ಮದುವೆ ಆದರು ಅಂತ ಕಾಣಿಸುತ್ತೆ. ಮಾತಿಗೆ ಮಿತಿ ಇರಲಿ ಮೈ ಡಿಯರ್ ಲರ್ನೆಡ್ ಫ್ರೆಂಡ್, ಇಲ್ಲಿ ವಿಚಾರಿಸಬೇಕಾಗಿರೋದು ಸಾಕ್ಷಿ ಮತ್ತು ಆಧಾರ ಮಾತ್ರ. ಯುವರ್ ಆನರ್, ಡಾಕ್ಟರ್ ಇಂದೂರ್ ಅವರಿಗೆ ಕೆಲವು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಸಾಹುಕಾರ್ ಸೂರಯ್ಯನವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ನಿಮಗೆ ಲಂಚ ಕೊಡಕ್ ಬಂದಿದ್ದು ನಿಜನ? ಹೌದು ನಿಜ. ಹಾಗಾದ್ರೆ ಇಷ್ಟು ದಿವಸ ಅದನ್ನು ಮುಚ್ಚಿಟ್ಟು ಈಗ ಹೇಳ್ತಾ ಇದ್ರಲ್ಲ ಯಾಕೆ? ಇದು ನಿಮ್ ತಪ್ಪಲ್ವಾ? ಈ ಮಾತನ್ನು ಮೊದಲೇ ಹೇಳಿದ್ರೆ ಇದಕ್ಕೇನು ಸಾಕ್ಷಿ ಇದೆ ಅಂತ ನೀವು ಕೇಳ್ತಿದ್ರಿ. ಈಗಲೂ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಸೂರಯ್ಯನವರು ನಿಮಗೆ ಲಂಚ ಕೊಡೋದಕ್ಕೆ ಬಂದಿದ್ರು ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಸಾಕ್ಷಿ ಇಲ್ಲಿದೆ ಯುವರ್ ಆನರ್. ನೋಡಮ್ಮ,
ಡಾಕ್ಟರ್ಮ್ಮ ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ಏನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರು ನಮ್ಮ ಅಣ್ಣ ಏನೇದ್ ಬರೋದಿಲ್ಲ. ನೀನ್ ನಿಜಾನೇ ಬರೆದ್ರೆ ನನಗ್ ಶಿಕ್ಷೆ ಆಗೋದು ಖಂಡಿತ. ಯಾಕೆ ಅಂತಂದ್ರೆ ವಿಷ ಕೊಟ್ಟು ನಾನೇ ಆ ನನ್ನ ಮಗನಿಗೆ ರಾತ್ರಿ ವಿಷ ಕುಡಿಸಿದ್ದೀವಿ. ಬೆಳಗಿನ ಜಾವದವರೆಗೂ ಆರಾಮಾಗೇ ಇದ್ದಾನೆ. ನನಗೂ ಹೊಂದ್ಕೊಂಡಿದ್ದಾಗ ಆಗ್ಲೇಬೇಕು. ಅದಕ್ಕೆ ಬಲವಂತವಾಗಿ ಇನ್ನೂ ಸ್ವಲ್ಪ ಕುಡಿಸ್ದೆ ಆಮೇಲೆ ಅವ್ನು ಇರೋಳಗ ಸತ್ತ. ನೋಟ್ ಡೌನ್ ದಿಸ್ ಪಾಯಿಂಟ್ ಮೈ ಲಾರ್ಡ್. ವೀರಯ್ಯನವ್ರ ಸತ್ತ ಮೇಲೆ ಸೂರಯ್ಯನವ್ರ ಬಾಯಿಂದ ಈ ಮಾತು ಬಂದಿದೆ ಅಂದ್ಮೇಲೆ ಕೋರ್ಟ್ನಲ್ಲಿರೋ ವಿಲ್ಲು ಅಕ್ರಮವಾಗಿ ತಯಾರಾಗಿರೋದು ಸತ್ಯ. ಹಾಗೇನೆ ವೀರಯ್ಯನ ಕೊಲೆ ಮಾಡಿರೋದನ್ನ ಸ್ವತಃ ಸೂರಯ್ಯನವರು ಒಪ್ಪಿಕೊಂಡಿರೋದ್ರಿಂದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಇದರಲ್ಲೇನೋ ಕುತಂತ್ರ ಇದೆ. ಒಬ್ಬ ಡಾಕ್ಟರ್ ಸಿ ಐ ಡಿ ತರ ತನ್ನ ರೂಮ್ಗೆ ಬಂದವರು ಹೋದವರು ಧ್ವನಿನ ಟೇಪ್ ಮಾಡೋದು ಅಂದ್ರೇನು? ಇದು ಬೇರೆ ಯಾರಿಂದಾನೋ ಸೂರಯ್ಯನವರ ಧ್ವನಿನ ಇಮಿಡಿಯೇಟ್ ಮಾಡ್ತಿದ್ದಾರೆ. ಆದ್ರಿಂದ ಯುವರ್ ಆನರ್ ಈ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನನ್ನ ಕಕ್ಷಿದಾರರಾದ ಸಾಹುಕಾರ ಸೂರಯ್ಯನವರನ್ನ ನಿರಪರಾಧಿ ಅಂತ ಪರಿಗಣಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇನೆ. ಡಾಕ್ಟರ್ ಇಂದು ಅವರೇ, ಇದನ್ನ ರೆಕಾರ್ಡ್ ಮಾಡೋಕ್ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಸೂರಯ್ಯನವರು ಲಂಚ ಕೊಡಕ್ ಬರ್ತಾರೆ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತಾ? ನಾನೇನ್ ರೆಕಾರ್ಡ್ ಮಾಡಲಿಲ್ಲ ಯುವರ್ ಆನರ್, ಅದು ತಾನಾಗೇ ಆಗಿತ್ತು. ಓಹೋ, ಮುಗಿದು ಹೋಗಿದೆ. ಈ ಸೈಡ್ ಹಾಕ್ಬೇಕಾ? ತಗೊಂಡಾಗಮ್ಮ, ಅಲ್ಲಿ ಇಲ್ಲಿ ಜಾಸ್ತಿ ಓಡಾಡಬಾರ್ದು, ಒಂದ್ ಕಡೆ ಮಲಗಿರ್ಬೇಕು. ಬಂದ್ರಲ್ಲ ಏನ್ರಿ, ಈಗ ತಾನೆ ಮನೆಯಿಂದ ಬಂದಿದ್ದೀನಿ, ಹಿಂದೆನೆ ಬಂದಿದ್ದೀರಲ್ಲ, ಅದಕ್ಕೆ ಎಲ್ರು ಹೇಳೋದು ನಿಮ್ಮನ್ನ ಹೆಂಡತಿ ಗಂಡ ಅಂತ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ನಾನೀಗ ನಿಮ್ ಗಂಡನಾಗ್ ಬಂದಿಲ್ಲ, ವೀರಯ್ಯನವರ ಮರ್ಡರ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದ್ದೀನಿ. ಓ ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ವೀರಯ್ಯನ್ ನೋಡೋದಕ್ಕೆ ಯಾರ್ಯಾರು ಬರ್ತಿದ್ರು, ಯಾವ್ಯಾವ ಟೈಮಲ್ಲಿ ಬರ್ತಿದ್ರು? ಮನೆ ಕೆಲಸದವನೊಬ್ಬ ರೆಗ್ಯುಲರ್ ಆಗಿ ಊಟ ತರ್ತಾ ಇದ್ದ. ಸೂರ್ಯನವರಾಗ್ಲಿ ಅವ್ರ ಮಗನಾಗ್ಲಿ ಬಂದ್ರು ಏನೋ ಕಾಟಾಚಾರಕ್ಕೆ ಬಂದ ಹಾಗೆ ಕಾಣ್ತಿತ್ತು. ಆದ್ರೆ ಒಂದು ಲಾಯರ್ ಸದಾನಂದ್ ಮಾತ್ರ ಆಗಾಗ ಬರ್ತಿದ್ರು. ವೀರಯ್ಯ ಸಾಯೋಕ್ ಹಿಂದಿನ ದಿವಸ ಬಂದು ಅವ್ರ ಹತ್ರ ಕೂತ್ಕೊಂಡು ಏನೋ ಬರೀತಾ ಇದ್ರು. ವಿಲ್ ಬರೀತಿದ್ರು. ಬಹುಶಃ ಆ ಲಾಯರ್ ಎರಡ್ ತರ ವಿಲ್ ಬರೆದು ಮೋಸದಿಂದ ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಕೊಲೆ ಮಾಡಿಸಿದಾನೆ ಅನ್ಸುತ್ತೆ. ಕೊಲೆ ಮಾಡಿದ್ದು ಸೂರಯ್ಯ, ಅದನ್ನ ಅವರು ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂತೀರಾ? ಅವನ್ ಅದನ್ನ ಹೇಳ್ದ ಅಂತ ನಾವು ಕೋರ್ಟ್ ನಲ್ಲಿ ಹೇಳಿದ್ರೆ ಕೇಸ್ ಸ್ಟ್ಯಾಂಡ್ ಆಗಲ್ಲ. ಇಂದು ಎಲ್ಲದಕ್ಕೂ ಆಧಾರ ಬೇಕು. ಅಮ್ಮ ನೋಡಮ್ಮ, ಸಿದ್ಧ ಟೇಪ್ ರೆಕಾರ್ಡರ್ ನೆಲ್ಲ ಹಾಳ್ ಮಾಡ್ಬಿಟ್ಟ. ಬೆಳಗ್ಗೆಯಿಂದ ಇವಳು ಈ ಸಿದ್ಧ ನನ್ನ ಪ್ರಾಣ ತೆಗಿತಾನೆ ಇದ್ದಾರೆ. ಟೇಪ್ ಎಲ್ಲ ಹೊರಗ್ ಬಂದಿದ್ಯಲ್ಲಮ್ಮ, ನೋಡು. ನಿನಗ್ ನಾನು ಏನ್ ಹೇಳಿದೆ? ಆಪರೇಷನ್ ಆಗಿದೆ, ಒಂದ್ ಕಡೆ ಮಲ್ಕೋಬೇಕಂತ ಹೇಳಿಲ್ಲ ನಾನು? ಮುದ್ ಮಾಡ್ತೀಯಾ ಕಳಿ? ತಗೋ, ಈಗ ಸರಿ ಹೋಯ್ತು. ತಗೊಳಮ್ಮ ನೀನು ನಿನ್ ಟೇಪ್ ರೆಕಾರ್ಡರ್. ನೋಡಮ್ಮ ಡಾಕ್ಟರ್ಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ಏನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರು ಇಷ್ಟೇ ನಡೆದಿದ್ದೀವ್ರ. ಇದುವರೆಗೂ ನಡೆದ ಸುದೀರ್ಘ ವಿಚಾರಣೆಯಲ್ಲಿ ದೊರೆತ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿ ಪೊಲೀಸ್ ಇಲಾಖೆಯವರು ವೀರಯ್ಯನವರ ಸಾವನ್ನು ಅಸ್ವಾಭಾವಿಕ ಸಾವೆಂದು ಅನುಮಾನಿಸಿ ಹೂಡಿದ್ದ ಈ ಮೊಕದ್ದಮೆಯ ಬಗ್ಗೆ ಸ್ವತಃ ಸೂರಯ್ಯನವರೇ ವೀರಯ್ಯನವರನ್ನು ವಿಷಕೊಟ್ಟು ಕೊಲೆ ಮಾಡಿದ್ದೇನೆಂದು ಹೇಳಿರುವ ಅವರ ಧ್ವನಿಮುದ್ರಿಕೆಯನ್ನು ಧ್ವನಿ ತಜ್ಞರಿಂದ ಪರೀಕ್ಷೆಗೆ ಒಳಪಡಿಸಿ ಆ ಧ್ವನಿಯು ಸೂರಯ್ಯನವರದ್ದೇ ಎಂದು ಸ್ಥಿರಪಟ್ಟಿರುವುದರಿಂದಲೂ ಮತ್ತು ತಾವು ಮಾಡಿದ್ದ ಅಪರಾಧವನ್ನು ಮುಚ್ಚಲು ಡಾಕ್ಟರ್ ಇಂದೂರವರಿಗೆ ಲಂಚದ ಆಮಿಷ ಒಡ್ಡಿದ್ದೂ ಸಹ ತೀವ್ರ ಅಪರಾಧವೆಂದು ಪರಿಗಣಿಸಿ ಸೂರಯ್ಯನವರನ್ನು ಅಪರಾಧಿ ಎಂದು ತೀರ್ಮಾನಿಸಿ ಭಾರತದ ದಂಡ ಸಂಹಿತೆ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸತ್ಯ ಹರಿಶ್ಚಂದ್ರನ ಮೊಮ್ಮಗಳಿವಳು, ನಮ್ಮಪ್ಪನ ಜೈಲಿಗೆ ಕಳಿಸಿ ಸಂತೋಷನ ನೀನು ಬಹಳ ದಿವಸ ಅನುಭವಿಸಕ್ಕಾಗಲ್ಲ. ನಿನ್ನ ಜೀವನದಲ್ಲಿ ಸಂತೋಷದ ದಿನಗಳು ಮುಗಿದು ಅಂತ ತಿಳ್ಕೊ. ಮಲಗಿದ್ದ ಘಟಸರ್ಪನ ಕೆಣಕಿದೆಯಾ? ಹೆಡೆ ಎತ್ತಿ ಬುಸ್ಗುಡ್ತಿರೋ ಘಟಸರ್ಪ ಯಾವ ಕ್ಷಣದಲ್ಲಾದ್ರೂ ನಿನ್ನ ಹೊಡೆದೇ ಬಿಡೋದಿಲ್ಲ. ನಮ್ಮಪ್ಪನ ಜೈಲಿಗೆ ಕಳಿಸಿ ಸಂತೋಷನ ನೀನು ಬಹಳ ದಿವಸ ಅನುಭವಿಸಕ್ಕಾಗಲ್ಲ. ನಿನ್ನ ಜೀವನದಲ್ಲಿ ಸಂತೋಷದ ದಿನಗಳು ಮುಗಿದು ಅಂತ ತಿಳ್ಕೊ.
ಆನಂದ ಎದೆಯಲ್ಲಿ ಕಡಲಾಗಲಿ, ಹೂವಾಗಲಿ ಮೊಗ ಹೂವಾಗಲಿ, ಆನಂದ ಎದೆಯಲ್ಲಿ ಕಡಲಾಗಲಿ, ಈ ವೇದನೆ ದೂರಾಗಲಿ, ಹೂವಾಗಲಿ ಮೊಗ ಹೂವಾಗಲಿ, ಆನಂದ ಎದೆಯಲ್ಲಿ ಕಡಲಾಗಲಿ. ಗುತ್ತಲಿರಲು ಸರಸಾರಳುತ್ತಿರಲು, ಮಾತೆಲ್ಲ ಜೇನಂತೆ ಕವಿಯಾಗಲು, ಸತಿಯು ನಗುತ್ತಲಿರಲು ಸರಸಾರಳುತ್ತಿರಲು, ಮಾತೆಲ್ಲ ಜೇನಂತೆ ಸವಿಯಾಗಲು, ಚಿಂತೆಯೂ ಇಲ್ಲ ವೇದನೆ ಇಲ್ಲ, ನೆಮ್ಮದಿ ಒಂದೇ ಬಾಳಿನಲ್ಲೆಲ್ಲ, ಸ್ವರ್ಗ ನಮ್ಮ ಸಂಸಾರವು, ಹೂವಾಗಲಿ ಮೊಗ ಹೂವಾಗಲಿ, ಆನಂದ ಎದೆಯಲ್ಲಿ ಕಡಲಾಗಲಿ, ಈ ವೇದನೆ ದೂರಾಗಲಿ, ಹೂವಾಗಲಿ ಮೊಗ ಹೂವಾಗಲಿ, ಆನಂದ ಎದೆಯಲ್ಲಿ ಕಡಲಾಗಲಿ. ನಾನು ಮನೆಗೆ ಹೋಗ್ಲೇಬೇಕು, ಇಂಪಾರ್ಟೆಂಟ್ ಕೆಲಸ ಇದೆ. ಸ್ವಲ್ಪ ರಮ್ಮಿ ನೋಡ್ಕೋತೀರಾ ಡಾಕ್ಟರ್? ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಹಲೋ ಡಾಕ್ಟರ್, ಹೌ ಆರ್ ಯು? ಹೊರಡೋಣವಾ? ಓಕೆ, ರಮ್ಮಿನ್ಗೆ ಸ್ವಲ್ಪ ಪೂಸಿ ಹೊಡಿಬೇಕು. ಯಾಕೆ? ನಾಳೆ ಅವಳು ಬರ್ತೀರಿ ಅಲ್ವಾ, ಒಳ್ಳೆಯ ದಿವಸದಲ್ಲಿ ಅವಳು ನಮ್ಮ ಮನೆಗೆ ಬರಲಿ ಅಂತ ಪ್ರಭಾಕರ್ ಆಸೆ. ಅದನ್ನೇನು ಕರುಳು ಸಂಬಂಧ ಅನ್ನೋದು? ಡಾಕ್ಟರ್, ಡಾಕ್ಟರ್, ರಮ್ಯ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲಿ ಅವಳಿಗೆ ಎಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲಾದ್ರೂ ಸುತ್ತಾಡ್ತಾ ಇರ್ತಾಳೆ. ಸರಿಯಾಗಿ ಹುಡುಕು. ಇಲ್ಲ ಡಾಕ್ಟರ್, ಬಟ್ಟೆ ಬರೆ ಯಾವುದು ಕಾಣಿಸ್ತಾ ಇಲ್ಲ. ಯಾರಾದ್ರೂ ಕರ್ಕೊಂಡು ಹೋಗ್ಬಿಟ್ರೋ ಏನೋ. ಘಟ ಸರ್ಪನ ಕೆಣಕಿದೆಯಾ? ಹೆಡೆ ಎತ್ತಿ ಬುಸ್ಗುಡ್ತಿರೋ ಘಟ ಸರ್ಪ ಯಾವ ಕ್ಷಣದಲ್ಲಾದರೂ ನಿನ್ನ ಹೊಡೆದೇ ಬಿಡೋದಿಲ್ಲ. ಇಂದು ಯಾಕಿಷ್ಟು ಗಾಬರಿ ಆಗ್ತಿದ್ಯಾ? ಬಹುಶಃ ಪ್ರಭಾಕರ್ ಕರ್ಕೊಂಡೋಗಿರ್ಬೋದು. ಇಂದು ಬಾ.
ಬಾ ನೋಡೋಣ ನೋಡೋಣ ಬಾ ಬಾ. ರಮ್ಯನ್ ತಂದೆ ಕೇಳಿದ್ರೆ ನಾನೇನ್ ಉತ್ತರ ಕೊಡ್ಲಿ? ಇಂದು ನೀ ಸ್ವಲ್ಪ ಸಮಾಧಾನವಾಗಿರ್ತೀಯ? ಈಗ ಏನಾಗಿದೆ ಅಂತ ಹೀಗೆಲ್ಲ ಆಡ್ತಾ ಇದೀಯ ನೀನು? ಇಲ್ಲ ಇಲ್ಲ, ರಮ್ಯನಿಗೆ ಏನಾದ್ರಾದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಯಾಕಮ್ಮ ಹೀಗ್ ಮಾಡ್ಬಿಟ್ಟೆ? ನಾನು ಎಷ್ಟೊಂದು ಎದ್ಕೊಂಡ್ ಬಿಟ್ಟೆ ಗೊತ್ತಾ, ಯಾಕೆ ಹೀಗ್ ಮಾಡ್ದೆ? ಮತ್ತೆ ನೀನು ನನ್ನ ನಾಳೆ ಕರ್ಕೊಂಡು ಹೋಗೋಣ ಅಂತ ಡ್ಯಾಡಿ ಹತ್ರ ಹೇಳ್ತಿದ್ದೆ, ಅದಕ್ಕೆ ಇವತ್ತು ನನ್ನ ಬಿಟ್ಟು ಹೋಗ್ತೀಯ ಅಂತ. ಇಲ್ಲ ಮರಿ, ಇಲ್ಲ ಇಲ್ಲ ನೋಡು, ಆಡ್ಬಾರ್ದಮ್ಮ. ನನ್ ಚಿನ್ನ, ನೀನ್ ನನ್ ಜೊತೆಲಿ ಇರ್ಬೇಕಮ್ಮ. ಅಮ್ಮನ ಜೊತೆಲಿ ಇರ್ಬೇಕಾ? ಆಯ್ತು, ಇವತ್ತೇ ಡಿಸ್ಚಾರ್ಜ್ ಮೆಮೊ ಬರೀತೀನಿ, ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ. ರಮ್ಯಾ, ರಮ್ಯಾ ಎಲ್ಲಿ ಹೋದ್ಲು? ರಮ್ಯಾ ಇಲ್ಲಿ ಕಾಣ್ತಾ ಇಲ್ಲ. ರಮ್ಯಾ ನನಗೆ ಗೊತ್ತಿಲ್ಲ. ಯಾಕಯ್ಯ, ಏನಾಯ್ತು ನಿನಗೆ? ಯಾಕೆ ಇಷ್ಟೊಂದು ಬೇಡ್ತಿದ್ಯಾ? ಸರ್ ನಾನು ಈಗ ತಾನೇ ಬಂದೆ, ಜ್ವರ ಜ್ವರ. ಸಿಸ್ಟರ್ ರಮ್ಯಾ ನೋಡಿದ್ರ? ರಮ್ಯಾನಾ? ಡಾಕ್ಟರ್ ಮನೆ ಕರ್ಕೊಂಡು ಹೋದ್ರು. ಇವಳೆಲ್ಲೋ ತಪ್ಪಿಸ್ಕೊಂಡು ಹೋದ್ಲು ಅಂತ ಒದ್ದಾಡ್ತಾ ಇದ್ದೆ. ನಾ ತಪ್ಪಿಸ್ಕೊಂಡಿದ್ರು ಹಾಗೆ ಒದ್ದಾಡ್ತಿದ್ಯಾ? ಅಲ್ಲ ಕೇಳ್ದೆ ಅದಕ್ಕೆ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹಾಸ್ಪಿಟಲ್ಗೆ ಹೋಗಿದ್ದೆ, ರಮ್ಯಾ ಎಲ್ಲಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ಅಂತೂ ಈ ಅಪ್ಪ ಮಗಳ ಗಲಾಟಿಲಿ ನನಗೂ ಇಂದುಗೂ ದಿವಸ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ರಮ್ಯಾ ನಿದ್ದೆ ಬರೋವರೆಗೂ ನಿಮ್ಮನ್ನೇ ಕೇಳ್ತಾ ಇದ್ಲು, ಅದಕ್ಕೆ ಇವರು ಬಾ ನಿಮ್ ಡ್ಯಾಡಿ ಹತ್ರ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದ್ರೆ ಗಲಾಟಿ ಮಾಡಿ ನಾನು ಹೋಗಲ್ಲ ಅನ್ಬಿಟ್ಟು ಈಗ ನಿದ್ದೆ ಮಾಡ್ತಿದ್ದಾಳೆ. ಇನ್ ನೀವು ರಮ್ಯನ್ ಮರಿಬೇಕಾದ್ದೆ. ಸದ್ಯ ನಿಮ್ಮಿಂದ ನನ್ನ ಮಗಳು ಮೊದಲಿನ ಹಾಗೆ ನಗ್ನಗ್ತಾ ಇದ್ರೆ ಅಷ್ಟೇ ನನಗೆ ಸಾಕು. ಅದ್ ಸರಿ ಅಮ್ಮ, ಆ ಮಗು ಅವರ ಅಪ್ಪನ್ ಬಿಟ್ಟು ನಿಮ್ಮನ್ನಲ್ಲಿ ಹ್ಯಾಕ್ ಹೊಂದ್ಕೊಂಡಿದೆ? ರಮ್ಯನ್ಗೆ ಆ ಮನೆ ಈ ಮನೆಯ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ಅವಳನ್ನ ನೋಡೋಕೆ ಪ್ರಭಾಕರ್ ಆಗಾಗ ಬಂದು ಹೋಗ್ತಿರ್ತಾರೆ. ಲೇ ಅಮ್ಮನ್ ಮಗಳು ಈಗ ನಾನ್ ಬೇರೆ ಇದೀನಲ್ಲ. ಹೋಗ್ಲಿ ಬಿಡಮ್ಮ, ಅಂತೂ ನಿನ್ ಕೊರ್ತೆಗೆ ಒಂದ್ ಪರಿಹಾರ ಸಿಗುತ್ತಲ್ಲ. ಇಬ್ರು ಕಾಲರ ಪೇಷಂಟ್ ಸತ್ತೋಗ್ಬಿಟ್ರು. ಮೈ ಗಾಡ್ ಡಾಕ್ಟ್ರೆ, ಹಾಸ್ಪಿಟಲ್ ಎಲ್ಲಾ ಪೇಷಂಟ್ಸ್ ಆಂಟಿ ಕಾಲರ ಇನಾಕ್ಯುಲೇಷನ್ ಕೊಡ್ಸಿ. ಚಿಚಿ, ಓದಿರೋ ವಿದ್ಯೆಗಾದ್ರೆ ಬೆಲೆ ಬೇಡವೆ. ನಾನ್ಸೆನ್ಸ್, ಇದು ಬೇಗ ನಿಮ್ಮ ಹತ್ರನೇ ಇದೆಯಲ್ಲ ಮೇಡಮ್. ನನ್ನ ಹತ್ರ? ಓ ಸಾರಿ. ಮೂರ್ ಬ್ಲಾಕ್ಗೆ ಆಗೋಷ್ಟು ಕೊಟ್ಟಿದ್ದೀನಿ ಮೇಡಮ್. ಈ ಮೆಡಿಸನ್ ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ಕಾಣುತ್ತೆ. ಹೇಳಿದಷ್ಟು ಮಾಡು, ಹೆಚ್ಚು ಮಾತಾಡಬೇಡ. ತಗೊಂಡೋಗಿದ್ದೇನ ತಲೆ ಹರಟೆಗಳು. ಇದು ಎ, ಇದು ಬಿ ಎನ್ ಸಿ ಬ್ಲಾಕ್ಸ್ಗೆ. ಆದಷ್ಟು ಪೇಷಂಟ್ ಕಡೆಯವನ್ನ ದೂರ ಇಟ್ಟಿರಿ, ಬಿ ಕೇರ್ಫುಲ್. ಏನ್ ಸೀತಾರಾಮಯ್ಯ ಅವರೇ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇಂಜೆಕ್ಷನ್ ಕೊಡ್ತಾ ಇದನ್ನೆಲ್ಲ ಎಲ್ಲ ಸರಿ ಹೋಗುತ್ತೆ ನೋಡಿ. ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅಂತ ನಾನು ಹೇಳಲಿಲ್ಲ ನೋಡಿ. ಸ್ವಲ್ಪ ಆರಾಮಾಗಿರಿ, ಇಂಜೆಕ್ಷನ್ ತಗೊಂಡ್ಬಿಟ್ರೆ ಕಾಯಿಲೆ ಸರಿ ಹೋಗುತ್ತೆ. ಡಾಕ್ಟರ್, ಡಾಕ್ಟರ್ ನಿಲ್ಸಿ, ಇನ್ನು ಯಾರಿಗೂ ಇಂಜೆಕ್ಷನ್ ಕೊಡಬೇಡಿ. ಅದು ಅದು ಡಾಕ್ಟರ್ ಶ್ವೇತಾ, ಡಾಕ್ಟರ್ ಶ್ವೇತಾ, ಡಾಕ್ಟರ್. ಮೇಡಮ್ ಮೇಡಮ್, ದೊಡ್ಡ ಅನಾಹುತ, ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಜೆಕ್ಷನ್ ಕೊಟ್ಟು ಪೇಷಂಟ್ ಎಲ್ಲ ಸತ್ತು ಹೋಗ್ತಾ ಇದ್ದಾರೆ. ವಾಟ್ ನಾನ್ ಸೆನ್ಸ್. ಗಾಡ್,
ಡಾಕ್ಟರ್, ಇದೆಲ್ಲ ಏನು, ಹೇಗಾಯ್ತಿದೆಲ್ಲ? ಹೇಗಾಯ್ತಾ? ಇರ್ರೆಸ್ಪಾನ್ಸಿಬಲ್ ಕೆಲಸ ಮಾಡೋದು ಹೀಗೆ ಆಗೋದು. ಸಮಾಧಾನವಾಗಿರಿ. ನಿಮ್ಮ ಮನೇಲಿ ಯಾರಾದ್ರೂ ಈ ತರ ಸತ್ತಿದ್ರೆ ಸಮಾಧಾನವಾಗಿರ್ತಿದ್ರಿ? ಇಷ್ಟೊಂದು ಜನರ ಪ್ರಾಣ ಹೋಗಿದೆಯಲ್ಲ, ಯಾರು ಕೊಡ್ತಾರೆ? ಇಂಜೆಕ್ಷನ್ ಕೊಟ್ಟಳು, ಅವಳು ಯಾವಳು ಇನ್ನು ಅಂತೆ ಹೇಳ್ಕೊಳ್ರಿ ಅವಳ. ಇಲ್ಲಿ ಡಿಎಂ ಯಾರು? ಇದೆಲ್ಲ ಹ್ಯಾಂಗ್ ನಡೀತು? ಸಾರಿ ಸರ್, ನಾನೇ. ಸಾರಿ ಹೇಳೋದ್ರಿಂದ ಸಾಲ್ವೇಶನ್ ಆಗೋದಿಲ್ಲ ರೀ. ಇಲ್ಲಿ ಏನ್ ನಡೀತು ಅದನ್ನ ಹೇಳಿ. ನಿಜಾನ್ ಮಾತ್ರ, ತಪ್ಪಿತಸ್ರು ಯಾರೇ ಆಗಿರ್ಲಿ ಧೈರ್ಯವಾಗಿ ಹೇಳಿ. ಹ್ಯಾಗ ಹೇಳಿ, ಯಾವ ಬಾಯ್ನಲ್ಲಿ ಹೇಳಿ? ಜೀವ ಉಳಿಸ್ಬೇಕ ಡಾಕ್ಟ್ರಿ ಎದುರು ನಿಂತು ಈ ತರ ಮಾರಣ ಹೋಮ ಮಾಡಿರ್ಬೇಕಾದ್ರೆ? ಯಾರ ಡಾಕ್ಟ್ರು? ನಮ್ಮ ಅಸಿಸ್ಟೆಂಟ್ ಸರ್ಜನ್ ಡಾಕ್ಟರ್ ಎಂದು. ಮೊದಲು ಅರೆಸ್ಟ್ ಮಾಡಿ ಅವ್ರನ್ನ. ಸಾರಿ ಸರ್, ಎಲ್ಲದಕ್ಕೊಂದು ಪ್ರೊಸೀಜರ್ ಇದೆ ಡಾಕ್ಟರ್. ಇಂದು ಇಷ್ಟೊಂದು ಜನರ ಸಾವಿಗೆ ನೀವೇ ಕಾರಣ ಅಂತ ನಿಮ್ಮ ಡಿಎಂಒ ಹೇಳ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಸರ್, ಇಂಜೆಕ್ಷನ್ ಟ್ಯೂಬ್ ಸೇತ್ ಕೊಟ್ಟಿದ್ದು ನಾನು, ಆದ್ರೆ ಅದನ್ನು ಕೊಡಕ್ಕೆ ಹೇಳಿದ್ದು ಇವರೇ. ಅಷ್ಟು ಜನರಿಗೆ ಒಟ್ಟಿಗೆ ಇಂಜೆಕ್ಷನ್ ಕೊಡೋದಕ್ಕೆ ಅವರಿಗೆಲ್ಲ ಏನಾಗಿತ್ತು? ಅದು ನೋಡಿ, ಬೆಳಗ್ಗೆ ಇಬ್ರು ಪೇಷಂಟ್ಸ್ ಕಾಲರಾದಿಂದ ಸತ್ತೋದ್ರು. ಅದಕ್ಕೆ ಡಾಕ್ಟರ್ ಹೇಳಿದ್ರು ಎಲ್ರಿಗೂ ಆಂಟಿ ಕಾಲರ ಇಂಜೆಕ್ಷನ್ ಕೊಟ್ಬಿಡು ಅಂತ. ಅದಕ್ಕೋಸ್ಕರ ನಾನು ಎಲ್ರಿಗೂ. ಏನು ಕಾಲರಾನ? ನಾನೇ ಹೇಳಿದ ಇಂಜೆಕ್ಷನ್ ಕೊಡಕ್ಕೆ? ನೋ ನೋ ನೋ, ಇಟ್ಸ್ ರಿಕ್ವೆಸ್ಟ್ ಡಾಕ್ಟರ್. ನೀನ್ ಮಾಡಿದ ತಪ್ಪಿಗೆ ನಮ್ಮನ್ನಲ್ಲೇ ಯಾಕೆ ಹೇಳ್ತೀಯಾ? ಆಸ್ಪತ್ರೆಯಲ್ಲಿ ಔಷಧಿ ಖರ್ಚಾಗಿದ್ದಕ್ಕೆ ಒಂದು ದಾಖಲೆ ಬೇಕಾಗಿತ್ತು. ಸರಿ, ಖೋಟಾ ಔಷಧಿ ಅಲ್ಲಿಟ್ಟೆ, ಒರಿಜಿನಲ್ ಔಷಧಿ ತಗೊಂಡೋಗಿ ಅಂಗಡಿಲಿ ಮಾರ್ಕೊಂಡೆ. ವಾಟ್? ಯಸ್, ಈಕೆ ಆಸ್ಪತ್ರೆ ಔಷಧಿನೆಲ್ಲ ಹೊರಗಡೆ ಮಾರ್ಕೋತಿದ್ಲು. ನಾನು ಎಷ್ಟೋ ಸತಿ ವಾರ್ನ್ ಮಾಡಿದ್ದೇನೆ. ಹೌದು ಸರ್, ಅದನ್ನೆಲ್ಲ ಸಾಗಿಸೋದಕ್ಕೆ ನನ್ನ ಪೀಡಿಸ್ತಾ ಇದ್ರು. ನಾನು ಅದಕ್ಕೆ ಒಪ್ಪದೆ ಸಾಹೇಬ್ರು ತಿಳಿಸ್ತಾ ಇದ್ದೆ. ಇವರೆಲ್ಲ ಹೇಳ್ತಿರೋದು ನಿಜಾನ? ಇಲ್ದೆ ಹೋದ್ರೆ ಈಕೆಗೆ ಬರೋ ಸಂಬಳದಲ್ಲಿ ಅಷ್ಟು ದೊಡ್ಡ ಬಂಗ್ಲೆ ಕಾರು ಇಟ್ಕೊಳಕ್ ಹೇಗ್ ಸಾಧ್ಯ? ಸರ್, ಅನ್ಯಾಯದ ಮಾತಾಡ್ಬೇಡಿ. ನಮ್ ಮನೆಗೆ ನಾನೊಬ್ಬಳೆ ಮಗಳು, ಇದ್ ದಾಸ್ತಿಲ್ಲ ನನಗೆ ಬಂತು. ಏನಂದ್ರೆ ನಿಜ ಏನು ಅಂತ ನೀವಾದ್ರೆ ಹೇಳ್ಬಾರ್ದೆ. ಡೋಂಟ್ ಬ್ರಿಂಗ್ ಪರ್ಸನಲ್ ರಿಲೇಷನ್ಶಿಪ್. ಏನ್ ಹೇಳ್ಬೇಕು ಅಂತಿದ್ಯೋ ಅಷ್ಟು ಮಾತ್ರ ಹೇಳು. ಹೇಳ್ಬೇಕಾದ ಇನ್ನೇನಿಲ್ಲ, ಎಲ್ಲದನ್ನ ಅವರೇ ಹೇಳಿ ಮುಗಿಸ್ಬಿಟ್ರಲ್ಲ. ಅಂದ್ರೆ ನಾವು ನಿನ್ ಮೇಲೆ ಹೊಟ್ಟೆ ಉರಿಗೋಸ್ಕರ ಕಂಪ್ಲೇಂಟ್ ಮಾಡ್ತಿದೀವಿ ಅಂತೇನು? ಇದೇ ಔಷಧ ನೀವು ಪೇಷಂಟ್ಸ್ ಗೆಲ್ಲ ಕೊಟ್ಟಿರೋದು? ಎಸ್. ಈ ಡಾಕ್ಟರ್ಗೆ ಬಹಳ ದುರಹಂಕಾರ. ತಾನು ಹೇಳಿದೆ ನಡಿಬೇಕು, ಆದ್ರೆ ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ನನ್ನ ಗದರಿಸ್ಬಿಟ್ಲು. ನೋಡಿದ್ರೆ ನಿಜ ಏನು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ನಿಮ್ಮಂತವರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟಸರು. ದುಡ್ಡಿನ ಆಸೆಗೋಸ್ಕರ ನೀವು ಮಾಡೋ ತಪ್ಪಿಗೆ ಜನ ನಮ್ಮನ್ನು ದೂಷಿಸ್ತಾರೆ. ಏನ್ರಿ ನೋಡ್ತಾ ಇದ್ರೆ, ಅರೆಸ್ಟ್ ಮಾಡ್ರಿ. Happy birthday to you. Happy birthday to amma barli tadi appa. Hello beda sri, avulu nanna nee parisithil nodad beda, avulu nanna inta sthithil nodad beda. Indu maguge thai sthiti mukhya agala. ಅವಳು ತೋರಿಸೋ ವಾತ್ಸಲ್ಯ ಮುಖ್ಯ ಆಗತ್ತೆ. ನಿನ್ ನೋಡ್ದೇನೆ ಊಟ ತಿಂಡಿ ಮಾಡಲ್ಲ ಅಂತ ಒಂದೇ ಸಮನೆ ಹಠ ಹಿಡ್ದಿದ್ದಾಳೆ. ನಂಗ್ ಮಾತ್ರ ಅವಳು ನೋಡ್ಬೇಕು ಅಂತ ಅನ್ಸಲ್ವೇನ್ರಿ? ಆದ್ರೆ ಮಗು ಮನಸ್ಸಿನ ಮೇಲೆ ಈ ವಾತಾವರಣ ಬೇಡಿ. ಅಮ್ಮ, ಯಾಕಮ್ಮ ನನ್ ಬಿಟ್ಟು ಬಂದ್ಬಿಟ್ಟೆ?
ಅಮ್ಮ ಯಾಕಮ್ಮ ನಿನ್ನ ಇಲ್ಲಿ ಕೂಡಾಕಿದ್ದಾರೆ? ಅದು ಆ ದೇವ್ರು ಮತ್ತೆ ಕರ್ಕೊಂಡು ಹೋಗಕ್ ಬಂದ್ಬಿಟ್ಟ, ಅದಕ್ಕೆ ನಿಮ್ಮ ಅಂಕಲ್ ನನ್ನ ಇಲ್ಲಿ ಬಚ್ಚಿಟ್ಟಿದ್ದಾರೆ. ದೇವ್ರು ಬಂದಿದ್ನ? ಇನ್ನೊಂದ್ಸತಿ ಅವನ್ ಬಂದ್ರೆ ನನಗೆ ಹೇಳು, ನಾ ಅವನ್ ಜೊತೆ ಜಗಳ ಮಾಡಿ ಟೂ ಬಂದ್ಬಿಡ್ತೀನಿ. ಆಗ್ಲಿ ಆಗ್ಲಿ, ನಿನಗ್ ಮನೆಗ್ ಹೋಗು, ಅಂಕಲು ಡ್ಯಾಡಿ ಹೇಳಿದ ಕೇಳ್ಬೇಕು, ಹೊತ್ತಕ್ ಸರಿಯಾಗಿ ಊಟ ಮಾಡ್ಬೇಕು. ನಾ ನಿನ್ ಬಿಟ್ ಮನೆಗ್ ಹೋಗಲ್ಲ, ಇಲ್ಲ ನಿನ್ ಜೊತೆಲೇ ಇರ್ತೀನಿ. ನೋಡಮ್ಮ, ನೀನ್ ಇಲ್ಲಿಗ್ ಬಂದ್ರೆ ನಾನ್ ಇಲ್ಲಿರೋ ದೇವ್ರ ಗೊತ್ತಾಗ್ಬಿಡುತ್ತೆ, ಆಮೇಲೆ ಅವ್ನ್ ಬಂದು ಮತ್ತೆ ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಸರಿ, ಹಾಗಾದ್ರೆ ನಾ ಮನೆಗ್ ಹೋಗ್ತೀನಿ, ನೀನ್ ಯಾವಾಗ ಬರ್ತೀಯ? ಬರ್ತೀನಮ್ಮ, ಬೇಗ ಬಂದ್ಬಿಡ್ತೀನಿ. ಸರಿ ಪ್ಲೀಸ್ ಕರ್ಕೊಂಡು ಹೋಗಿ. ಡಾಕ್ಟರ್, ಡಾಕ್ಟರ್ ದಯವಿಟ್ಟು ನನ್ನ ಸ್ವಲ್ಪ ಒಂಟಿಯಾಗಿರೋ ಬಿಡಿ ಪ್ಲೀಸ್. ಡಾಕ್ಟರ್, ಮಾಡಿದಿರೋ ತಪ್ಪಿಗೆ ಕೊರಗ್ತಾ ಕೂತ್ರೆ ಏನು ಮಾಡಕ್ಕಾಗಲ್ಲ. ಅವತ್ ನಿಜವಾಗ್ಲೂ ಏನ್ ನಡೀತು ಅಂತ ಹೇಳಿ, ಸರಿಯಾದ ಸಾಕ್ಷಿ ಹುಡುಕ್ತೇ ಹೋದ್ರೆ ನಾವು ಕೇಸ್ ಗೆಲ್ಲಕ್ಕಾಗಲ್ಲ. ಅವತ್ ರೌಂಡ್ಸ್ ಮುಗಿಸ್ಕೊಂಡ್ ಬರ್ತಾ ಇದ್ದಾಗ ಸಿದ್ದ ಬಂದು ಕಾಲರದಿಂದ ಇಬ್ಬರು ಪೇಷಂಟ್ ಸತ್ತೋಗಿದ್ದಾರೆ ಅಂತ, ಅದಕ್ಕೆ ಟಿ ಎಂ ಓ ನನ್ನ ಹತ್ರ ಎಲ್ರಿಗೂ ಆಂಟಿ ಕಾಲರ್ ಇಂಜೆಕ್ಷನ್ ಕೊಟ್ಬಿಡು ಅಂದ್ರೆ ಪ್ರಭಾಕರ್. ಆ ಇಂಜೆಕ್ಷನ್ ಟ್ಯೂಬ್ಸ್ ಇದ್ದಿದ್ದು ನನ್ನ ಬಿರೋದಲ್ಲೇ, ಅದ್ರ ಬೇಗದ ಕೈ ಇದ್ದಿದ್ದು ನನ್ನ ಹತ್ರನೇ. ಆದ್ರೆ ಆ ಔಷಧಿ ಹೇಗ್ ಕೆಟ್ಟೋ, ಹೇಗ್ ವಿಶ್ವಾಯ್ತೋ. ಆದ್ರೆ ಪೊಲೀಸ್ ಬಂದು ಕೇಳಿದಾಗ ಆ ಸಿದ್ದ ಎಲ್ರು ಸುಳ್ಳು ಹೇಳ್ಬಿಟ್ರಲ್ಲ. ಯಾರು ಸತ್ತಿರೋದು? ಆಸ್ಪತ್ರೆ ವಾರ್ಡ್ ಬಾಯ್ ಸಿದ್ದಣ್ಣ ಸರ್. ಲಾರಿ ಆಕ್ಸಿಡೆಂಟ್, ಬಾಡಿ ಗುರುತೇ ಸಿಗ್ತಿಲ್ಲ ಸರ್. ನೀವೇನೇ ಹೇಳಿ ಸರ್, ಆ ಸಿದ್ದನ ವಿಷಯದಲ್ಲಿ ನಾನು ಸ್ವಲ್ಪ ಅನುಮಾನ. ಅವನೊಬ್ಬ ಸಾಯ್ದೆ ಹೋಗಿದ್ದಿದ್ರೆ ಈ ಕೇಸ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಇತ್ತು. ಅದಕ್ಕೆ ಅವನ್ನು ಮುಗಿಸ್ಬಿಟ್ರು, ದುಡ್ಡಿನ ಆಸೆಗೆ ಪ್ರಾಣನೇ ಕಳ್ಕೊಂಡ. ನೋ ನೋ ನೋ, ಅದು ನ್ಯಾಚುರಲ್ ಆಕ್ಸಿಡೆಂಟ್. ಅಲ್ಲಿದಾನಲ್ಲ ಅವನೇ ಲಾರಿ ಡ್ರೈವರ್, ಕುಡ್ದಿದ್ನಂತೆ, ಇನ್ಮೇಲೆ ಕುಡಿಯಲ್ಲ ಅಂತಿದ್ದಾನೆ. ಕೊಲೆ ಮಾಡಿಸೋರ್ಗೆ ಕುಡ್ಸಕ್ಕೂ ಗೊತ್ತು ಸರ್. ಯಾಕೆ ಅವನ ಮೇಲೆ ಲಾರಿ ಹತ್ತಿಸ್ದೆ? ಯಾರು ನನಗೆ ದುಡ್ಡು ಕೊಟ್ರು, ಎಷ್ಟು ಕೊಟ್ರು? ನನ್ಗೆ ಯಾರು ದುಡ್ಡು ಕೊಡಲಿಲ್ಲ ಸರ್. ಆಕ್ಸಿಡೆಂಟ್ ಮಾಡಿದ್ರೆ ನಾವೇ ದುಡ್ಡು ಕೊಡ್ಬೇಕಾಗುತ್ತೆ ಸರ್, ಇನ್ಮೇಲೆ ಕುಡಿದು ಡ್ರೈವ್ ಮಾಡಲ್ಲ ಸರ್. ಅವನ್ನ ಹೆದರ್ಸಿ ಏನು ಪ್ರಯೋಜನ ಇಲ್ಲ, ಚಾರ್ಜ್ ಶೀಟ್ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಷ್ಟೇ. ಈಗ ನಮ್ಗೆ ಉಳಿದಿರೋ ದಾರಿ ಆ ಡಿ ಎಂ ಅನ್ನು ಹಿಡಿಬೇಕು. ನೋ ಪ್ರಭಾಕರ್, ಆ ಡಿ ಎಂ ಓ ಸುದ್ದಿಗೆ ನಾವು ಈಗಲೇ ಹೋಗೋದು ಬೇಡ. ಹೆಂಡತಿಗೋಸ್ಕರ ಕೇಸ್ನ ಡೀಲ್ ಮಾಡ್ತೇನೆ ಅಂತ ಮಾತು ಬರುತ್ತೆ. ಮೊದಲು ಇಂದೂನ ಜಾಮೀನ್ ಮೇಲೆ ಬಿಡಿಸ್ಕೋಬೇಕು, ಅವಳಿಂದ ಎಲ್ಲ ಡೀಟೇಲ್ಸ್ ತಗೊಂಡು ಮುಂದಿನ ಏರ್ಪಾಟು ಮಾಡೋಣ. ಡಾಕ್ಟರ್ ಇಂದೂರವರು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ಪರಿಶೀಲಿಸಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ 437 ಪ್ರಕಾರ 1,00,000 ರೂಪಾಯಿಗಳ ಕ್ಯಾಶ್ ಶ್ಯೂರಿಟಿ ಬಾಂಡ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ಡಾಕ್ಟರ್ ಇಂದು ಯಾವುದೇ ಕಾರಣಕ್ಕೂ ವಿಚಾರಣಾ ಅವಧಿ ಮುಗಿಯುವವರೆಗೂ ನಗರವನ್ನು ಬಿಟ್ಟು ಎಲ್ಲೂ ಹೋಗಕೂಡದೆಂದು ತಿಳುವಳಿಕೆ ನೀಡಲಾಗಿದೆ. ನಾವಿಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ನ ಒಂದು ನಿಮಿಷದಲ್ಲಿ ಹೊಳೆ ಹುಣಸೆಯನ್ನು ಕಿವಿಸ್ದಂಗೆ ಕೇಸ್ನ ಕದರ್ ಬಿಟ್ಟೆಲ್ಲೋ. ಆಸ್ತಿನ ಮಣ್ಪಾಲಾಯ್ತು, ಡ್ಯಾಡಿನೂ ಜೈಲ್ಗೆ ಹಾಕ್ಬಿಟ್ರು, ಕಡೆಗೆ ನೋಡಿದ್ರೆ ಆ ಡಾಕ್ಟರ್ನು ಬಿಟ್ಬಿಟ್ರು. ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ಬಿಡ್ತೀಯ? ಎಷ್ಟಕ್ಕೆಲ್ಲ ಕಾರಣಗಳಾದ ಆ ಡಾಕ್ಟರ್ನೇ ಮುಗಿಸ್ಬಿಡ್ತೀನಿ. ನಿನ್ ಕಥೆನ ಮುಗಿದೋಗುತ್ತೆ. ಮೈಯಲ್ಲಿ ರಕ್ತ ಬಿಸಿ ಆಗಿದೆ ಅಂತ ಎಗರಾಡ್ಬೇಡ. ನಾವು ನಮ್ಮ ತಂದೆನ ಜೈಲಿಗೆ ಕಳಿಸ್ದವಳ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳನ್ನ ಈಗ ನೀನ್ ಅವಳು ಸುದ್ದಿಗೆ ಹೋದ್ರೆ ಕೇಸೆ ತಳ್ಕಳಕಾಗುತ್ತೆ, ನಮ್ ಬಂಡವಾಳ ಬಯಲಾಗುತ್ತೆ. ಈಗ ನೀನು ಸುಮ್ಮನೆ ಇದ್ರೆ ನ್ಯಾಯ ದೃಷ್ಟಿಯಲ್ಲಿ ಅವಳು ಅಪರಾಧಿ ಆಗ್ತಾಳೆ. ಆಗ ನಿಮ್ಮ ತಂದೆಗೂ ಅವಳು ಮೋಸ ಮಾಡಿದ್ಲು ಅಂತ ಹಳೆ ಕೇಸ್ನ ರಿಓಪನ್ ಮಾಡಿಸಿ ನಿಮ್ಮ ತಂದೆನ ಸುಲಭವಾಗಿ ಬಿಡಿಸ್ಕೋಬಹುದು. ಅಗಳಗಳ ಲೋಲಾಯ್ರು ವಾನಿಕೆ ಚಿಗಿರ್ದಂಗೆ ನಿಮ್ ತಲೆನೂ ಚಿಗಿರ್ತಾ ಇದೆ ಕಡು. ಪಾಟೀಲ ನೋಡ್ತಾ ಇರು,
ಕಲ್ಗುಂಡನ್ನು ಚಿಗರಿಸ್ತೀನಿ. ಹೌದು, ನೀವೆಲ್ಲ ಇಲ್ಲಿ ಗುಂಡ ಹಾಕೊಂಡು ಕಲ್ಲು ಗುಂಡನ ಚಿಗರಿಸ್ತಾ ಇರಿ, ಅಲ್ಲಿ ನಮ್ಮಪ್ಪ ಕಂಬೆ ಎಣಿಸ್ತಾ ಇರ್ತಾರೆ. ರೀ ಸದಾನಂದ್, ನಿಮ್ ಯಾವ್ದ್ರ ನ್ಯಾಯನೇ ಇಲ್ವಲ್ರಿ? ಯಾವ ನ್ಯಾಯ ಇಲ್ಲ. ನಿಮ್ ಅಪ್ಪ ನಿನ್ ದೊಡ್ಡಪ್ಪನ ಕೊಂದಿದ್ದ, ನೀನ್ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಟ್ಯೂಬ್ಗಳನ್ನು ಬದಲಾಯಿಸಿದ್ದ, ಅಥವಾ ನಿರಪರಾಧಿ ಡಾಕ್ಟರ್ ಮೇಲೆ ಅಪವಾದ ಹೊರಿಸಿದ್ದ? ಲೋ ಸದಾ, ಒಂದ್ ನಿಮಿಷ. ಲೋ ಜಯಸಿಂಹ, ಆಗಿದ್ದಲ್ಲ ಆಗೋಯ್ತು. ಈ ನನ್ನ ಮಗ ಬಹಳ ಬುದ್ಧಿವಂತ ಕಣ. ನಿಮ್ ಅಪ್ಪನ ಜೈಲಿಂದ ಬಿಡಿಸಿ ಕೈ ತಪ್ಪಿರೋ ಆಸ್ತಿನ ನಿನ್ ಕೈ ಸೇರಿಸೋ ಜವಾಬ್ದಾರಿ ನಂದು. ಐ ಆಮ್ ಸಾರಿ ಅಂಕಲ್, ನಿಮ್ ಮಾತನ್ನ ನಡೆಸ್ಕೊಟ್ಬಿಟ್ರೆ ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ನಲ್ಲೇ ಮುಗಿಸ್ಬಿಟ್ರೆ ಹಾಗೆ. ಇದಕ್ಕೆಲ್ಲ ಒಂದ್ ಕಂಡೀಷನ್ ಇದೆ. ನೀನು ನನ್ನ ಮಗಳ ಕೈ ಹಿಡಿಬೇಕು, ಅಂದ್ರೆ ಪರ್ಮನೆಂಟ್ ಆಗಿ. ನಿಮ್ಮನ್ನ ಅಪ್ಪ ಅಂತ ಕರೆಯೋಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಪರ್ಮನೆಂಟ್ ಆಗಿ ಕೈ ಹಿಡಿಬೇಕಂದ್ರೆ ಪರ್ಮನೆಂಟ್ ಆಗಿ. ರೋಹಿಣಿ, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ? ನೀನೊಬ್ಬ ಶ್ರೀಮಂತನ ಮದುವೆ ಮಾಡ್ಕೊಂಡು ಸುಖವಾಗಿರಲಿ. ನಿಮ್ಮ ದೃಷ್ಟಿಲಿ ಒಬ್ಬ ಶ್ರೀಮಂತನ ಮದುವೆ ಮಾಡ್ಕೊಂಡು ಸುಖವಾಗಿರೋದಾದ್ರೆ ದಿವಸಕ್ಕೊಬ್ಬ ಶ್ರೀಮಂತನ ಮದುವೆ ಮಾಡ್ಕೋತೀನಿ. ನನ್ ಸುಖಾನು ಜಾಸ್ತಿ ಆಗುತ್ತೆ, ನಿಮ್ಮ ಘನತೆ ಗೌರವನು ಹೆಚ್ಚಾಗುತ್ತೆ. ನಾನ್ ಮದ್ವೆನೆ ಆಗೋಲ್ಲ. ನನ್ ಜೀವನ ಇಷ್ಟಕ್ಕೆ ಮುಗ್ದೋಗ್ಲಿ. ನೀವು ಮಾಡ್ತಿರೋ ಅಕ್ರಮಕ್ಕೆ ನಾನೇ ಬೆಂಕಿ ಆಗ್ತೀನಿ. ನನ್ನ ಮುದ್ದು ಮಕ್ಕಳ ನನ್ ಜೊತೆಲಿ ಬಂದ್ರು ಯಾರು ಗೊತ್ತಾ? ಗೊತ್ತಿಲ್ಲ ನಾಲ್ಯಾರು ಗೊತ್ತಾ? ಅಪ್ಪ, ನನ್ನ ಜನ್ಮ ಸಾರ್ಥಕವಾಯ್ತು. ಅಪ್ಪ ಪುಲ್ಲಿಂಗ, ಅಮ್ಮ ಶ್ರೀಲಿಂಗ. ಅದೇ ಇದು. ಅಯ್ಯೋ ಅಯ್ಯೋ, ಸಾಲ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಮಕ್ಕಳ ನೀವೆಲ್ಲ ಹೊರಗಡೆ ಹೋಗಿ ಆಡ್ಕೊಳ್ಳಿ, ನಾನು ಅಮ್ಮನ ವಿಚಾರಿಸ್ಕೊಂತೀನಿ. ಹೋಗಿ ಮೆತ್ತಗೆ. ನಿಂಗ್ ಮೊದ್ಲೇ ಮದುವೆ ಆಗೈತೆ ಅಂತ ಯಾಕೋ ಹೇಳಿಲ್ಲ? ಎಲ್ಲ ಈ ಪೀಡೆಗಳ ಅಮ್ಮ ಎಲ್ಲೋ. ಅಯ್ಯೋ, ಕಲ್ಬಿಟ್ಲು. ಇಷ್ಟೊಂದ್ ಮಕ್ಕಳಿಟ್ಕೊಂಡು ನನ್ ಯಾಕ್ ಮಾಡ್ಬೇಕಿತ್ತು ಲವ್? ನಿನ್ ಹೆಣದ ಒಂದೇ ಬಾಯ್ ಬಡ್ಕೊಳಕ ಅಲ್ಲ, ವಾಲ್ಗ ಊದೋಕೆ. ಅಯ್ಯೋ, ಇವೆಲ್ಲ ನನ್ ಸ್ವಂತ ಮಕ್ಕಳಲ್ಲ ಕಣೆ ಕೀರು. ಹಂಗಾದ್ರೆ ಈ ಮಕ್ಕಳ ನಿನ್ ಯಾಕಪ್ಪ ಅಂತ ಕರಿತವೆ? ಇಲ್ಲಿ ಯಾಕಿದಾವೆ? ನಿಜ ಬಗಳು, ಇಲ್ಲ ಅಂದ್ರೆ ನಿನ್ ಬುರುಡಕ್ ಬಿಸ್ನೀರ್ ಕಾಯಿಸ್ಬಿಡ್ತೀನಿ. ಏನು ಅರಿದ ಹೆಂಗ್ಸಿಗೆ ಮೋಸ ಮಾಡ್ತೀನಯ್ಯ? ಅಯ್ಯೋ, ಮೋಸ ಅಲ್ವೇ ನನ್ನ ಕಿರು? ದೇವ್ರಾಣಿ, ಇವು ನನ್ನ ಮಕ್ಕಳಲ್ವೇ ಕಿರುವಾಣಿ. ಫ್ಯಾಮಿಲಿ ಪ್ಲಾನಿಂಗ್ ತಿಳಿದೆ, ಅಡ್ಡಾದ ಇಡ್ಡಾಗ ಹುಟ್ಟಿಸಿ ಸಾಕ್ಲಾರ್ದೆ ಮುನ್ಸಿಪಾಲ್ ತೊಟ್ಟಿಲಿ ಬಿಸಾಕಿದ ಕಲೆಕ್ಷನ್ ಕಡೆ ನನ್ನ ಕಿರುವಾಣಿ. ಹಂಗಿದ್ಮೇಲೆ ಮನೇಲಿ ಕುತ್ಕೊಂಡು ಮಕ್ಕಳನ್ನ ಸಾಕೋದ್ ಬಿಟ್ಟು ನಿನಗೆ ಯಾಕೆ ಬೇಕು ನಿರೋದ್ ಪಬ್ಲಿಸಿಟಿ? ಅಯ್ಯಯ್ಯಪ್ಪ, ಅಲ್ಲೇ ಇರೋದು ಪಾಯಿಂಟು. ಜನ ಸಿಕ್ಕಾಪಟ್ಟೆ ಮಕ್ಳು ಹುಡ್ಸಿ ರಸ್ತೆ ಬಿಟ್ಬಿಟ್ರೆ ನನ್ನ ಹತ್ರ ತಾನೆ ಕಲೆಕ್ಷನ್ ಜಾಸ್ತಿ ಆಗೋದು. ನಾನು ಕಸಲ್ ತೊಟ್ಟಿಲೇ ಬೆಳೆದವನು, ಅದಕ್ಕೆ ಇಂಥ ಅನಾಥ ಮಕ್ಕಳು ಕಂಡ್ರೆ ನನಗೆ ತುಂಬಾ ಪ್ರೀತಿ. ಇಷ್ಟೆಲ್ಲ ಮಕ್ಕಳು ನನ್ನ ಜೊತೆಲಿ ಇದ್ರು ನಾನು ಮಾತ್ರ ಒಂಟಿ ಒಂಟಿ ಅಲ್ವೇ? ಇಂಥ ಅನಾಥ ಮಕ್ಕಳಿದ್ರೆ ಕೇಡಾ? ಸಕ್ಕರೆ, ಗೋಧಿ, ಸೀಮೆಣ್ಣೆ, ಪಾಮಲ್ಗೆ ಕ್ಯೂ ನಿಲ್ಸ್ಬೋದಲ್ಲ. ಇರು, ನಡಿ ಒಳಗೋಣ. ಯಾಕೆ ಇಲ್ಲೇನಾಗೈತೆ? ಅಯ್ಯೋ, ಹೊರಗಡೆ ನಮ್ಮ ಮಕ್ಕಳು ಬಂದ್ಬಿಡ್ತವೆ. ಅಯ್ಯಯ್ಯೋ, ನಾನ್ ಒಳಗಡೆ ಬಂದ್ರೆ ನನ್ನ ಹೊಟ್ಟೆಯಿಂದ ಮಕ್ಕಳು ಬಂದ್ಬಿಡ್ತವೆ. ಅಯ್ಯೋ, ಎಲ್ಲೋದ್ರು ಈಕೆ ಆಸ್ಪತ್ರೆ ಔಷಧಿನೆಲ್ಲ ಹೊರಗಡೆ ಮಾರ್ಕೋತಿದ್ದೆ. ನಾನು ಎಷ್ಟೋ ಸತಿ ವಾರ್ನ್ ಮಾಡಿದ್ದೆ, ಇಲ್ಲದೆ ಹೋಗಿದ್ರೆ ಈಕೆ ಬರೋ ಸಂಬಳದಲ್ಲಿ ಇಷ್ಟು ದೊಡ್ಡ ಬಂಗಲೆ ಕಾರ್ನ ಇಟ್ಕೊಳ್ಳೋಕೆ ಹ್ಯಾಕ್ ಸಾಧ್ಯ? ಹ್ಯಾಕ್ ಸಾಧ್ಯ? ಏನಮ್ಮ? ಯಾಕಮ್ಮ ಯಾವಾಗ್ಲೂ ಒಂಥರ ಇರ್ತೀಯ? ಏನಿಲ್ಲ, ಸುಮ್ಮನೆ ಮಲ್ಕೋ. ಅಮ್ಮ. ಏನಮ್ಮ? ನನ್ ಬಿಟ್ಟು ಎಲ್ಲಿಗೆ ಹೋಗ್ತೀಮ್ಮ? ಕೆಳಗೋಗ್ ಬರ್ತೀನಿ, ಸುಮ್ನೆ ಮಲ್ಕೋ.
ಸಾಹೇಬ್ರ ಇದಾರ? ಇಲ್ಲ, ಎಸ್ಟೇಟ್ ಗೆಸ್ಟ್ ಹೌಸ್ಗೆ ಹೋಗಿದ್ದಾರೆ. ಈಗ 1 ಲಕ್ಷ ರೂಪಾಯಿ ಇದೆ, ಬಾಕಿ ಹಣ ಆ ಡಾಕ್ಟರ್ ಗಲ್ಲಿಗೆರೆದ ಮೇಲೆ. ಹೌದೌದು, ಆ ಕೇಸ್ ಇನ್ನೂ ಕೋರ್ಟಲ್ಲೇ ಇದೆ. ಅಲ್ಲದೆ ಡಾಕ್ಟರ್ ಬೇರೆ ಬೇಲ್ ಮೇಲೆ ಬಿಟ್ಟಿದ್ದಾರೆ. ನೋನ, ಅದ ಹೇಗಾಗುತ್ತೆ? ಯು ಸಿ, ಕೋರ್ಟು ಕೇಸು ಅಂತ ತಲೆ ಕೆಡಿಸ್ಕೋಬೇಡಿ. ಸಾಹೇಬ್ರ ಸಾಕ್ಷಿ ಅಂದ್ರೆ ಮೇನ್ ವಿಟ್ನೆಸ್. ಆ ಡಾಕ್ಟರ್ನ ಗಲ್ಲಿಗೆರ್ಸೋದು ಆಮೇಲೆ. ಮೊದಲು ಮಾತಿನ ಪ್ರಕಾರ ದುಡ್ಡು ಕೊಟ್ಬಿಡಿ. ಹಲೋ, ಹಾ ಇದ್ದಾರೆ. ಹೌದಾ? ಓಕೆ, ನಾನು ಹೇಳ್ತೀನಿ. ನಿಮ್ಮನೆ ವಾಚ್ಮ್ಯಾನ್ ಆ ಡಾಕ್ಟರ್ ಇಂದು ನೀವಿರೋ ಜಾಗ ತಿಳ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಅವಳ ಇಲ್ಲಿಗೆ ಯಾಕೆ ಬರ್ತಾಳೆ? ಯಾಕೆ ಹೆದರ್ಕೋತೀರಾ? ಏನಾದರೂ ಸಮಜಾಯಿಸಿ ಹೇಳಿ ಕಳಿಸಿ. ಇಂದು ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ನಾನ್ ನಿಮಗೇನ್ ಅನ್ಯಾಯ ಮಾಡಿದೆ ಅಂತ ನನ್ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರಿ? ನಾನ್ ನನ್ ಮಗಳ ಸಮಾನ ಅಂತ ನಂಬಿಸಿ ಕುತ್ತಿಗೆ ಕೊಯ್ಯೋಕೆ ನಿಮಗ್ ಮನಸ್ಸಾದ್ರೆ ಹೇಗ್ ಬಂತು ಡಾಕ್ಟರ್? ಇಷ್ಟು ದೊಡ್ಡ ಡಾಕ್ಟರ್ ಆಗಿ ಹೀಗ್ ನಡ್ಕೊಳಕ್ಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಇಂದು ಶಟ್ ಅಪ್, ಡೋಂಟ್ ರೈಸ್ ಯುವರ್ ವಾಯ್ಸ್. ಓಹೋ, ಇನ್ಯಾಕ ಕಾರಣನ ನಿಮ್ಮ ಹತ್ರ ನಾನು ಕೇಳಬೇಕು? ಇದೆಲ್ಲ ನಿಮ್ ಯೋಗ್ಯತೆ ಏನು ಅಂತ ಹೇಳ್ತಾ ಇದೆಯಲ್ಲ ಡಾಕ್ಟರ್. ಕೇವಲ ದುಡ್ಡುಗೋಸ್ಕರ ನಿಮ್ಮನ್ನ ನೀವೇ ಮಾರ್ಕೊಂಡ್ ಬಿಟ್ರ? ನಾನು ಹಾಸ್ಪಿಟಲ್ ಡ್ರಗ್ಸ್ ಮಾರ್ಕೋತಾ ಇದ್ನ ಡಾಕ್ಟರ್. ಮೆಡಿಕಲ್ ಸ್ಟೋರ್ಸ್ ಹಾಗಂತ ಸಾಕ್ಷಿ ಹೇಳಿದಾನಲ್ಲ ಕೋರ್ಟ್ನಲ್ಲಿ. ಡಾಕ್ಟರ್, ನಿಜ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಡಾಕ್ಟರ್, ದಯವಿಟ್ಟು ಹೇಳಿ ಡಾಕ್ಟರ್, ನನ್ನ ವಿರುದ್ಧ ಇಷ್ಟು ದೊಡ್ಡ ಪಿತೂರಿ ಯಾಕೆ ನಡೀತಿದೆ? ಇದು ಎಲ್ಲದರ ಹಿಂದೆ ಯಾರಿದ್ದಾರೆ? ಡಾಕ್ಟರ್ ಪ್ಲೀಸ್, ನಿಜ ಏನು ಅಂತ ಹೇಳಿ. ದುಡ್ಡುಗೋಸ್ಕರ ನನ್ನ ಭವಿಷ್ಯನ ಮಣ್ಪಾಲ್ ಮಾಡ್ಬಿಟ್ರಲ್ಲ, ನೀವು ಕಾರಣ ಹೇಳಲೇಬೇಕು. ಹೇಳದೆ ಹೋದ್ರೆ ನಾನ್ ನಿಮ್ಮನ್ನ ಬಿಡೋದಿಲ್ಲ. ಹೇಳಿ ಹೇಳಿ ಡಾಕ್ಟರ್, ಹೇಳಿ. ನಾನು ಹೇಳ್ಬೇಕಾದ್ರಲ್ಲ ಆಗ್ಲೇ ಹೇಳಾಗಿದೆ, ಹೇಳೋದಕ್ಕೆ ಮತ್ತೆ ನನ್ನ ಹತ್ರ ಏನು ಉಳಿದಿಲ್ಲ. ನಿಮ್ಮಂತವರೆಲ್ಲ ಬಂದಿರ್ಬಾರ್ದು, ನನಗೆ ಶಿಕ್ಷೆ ಹೇಗೋ ಹಾಗೆ ಆಗುತ್ತೆ. ಸಾಯಿಸ್ಬಿಡ್ತೀರಿ? ರಮ್ಯಾ ಪುಟಿ, ನನ್ ಚಿನ್ನ, ನನ್ನ ಬಂಗಾರಿ, ನನ್ನಮ್ಮ ಆತರ ಹಠ ಮಾಡ್ಕೊಡ್ದಮ್ಮ. ಇವಳು ಬೇರೆ ಮನೇಲಿಲ್ಲ, ನಾ ಬೇರೆ ನೈಟ್ ಡ್ಯೂಟಿಗೆ ಹೋಗ್ಬೇಕು. ಏನ್ ಬೇಕಮ್ಮ, ಏನ್ ಬೇಕು? ನನಗ್ ಗೊತ್ತಾಯ್ತು ನಿನಗೇನ್ ಬೇಕು ಅಂತ. ತರಲ್ಲ ಆಪಲ್ ತಗೊಳ್ಳಿ ಮಹಾರಾಣಿಯವರೇ. ಆಪಲ್ ಅಮ್ಮ ಬೇಕು. ಅಮ್ಮನಾ? ಯಶಾಂತ ಅಮ್ಮವ್ರೆಲ್ಲಾದ್ರು ಗೊತ್ತಿಲ್ಲ ಬುದ್ಧಿ, ಈಗ ಬಂದ್ಬಿಡ್ತೀನಿ ಅಂತ ಹೋದ್ರು. ಏನಂತ ರಾಜಕಾರಣ ಅವಳ್ದು ಇಷ್ಟೊತ್ತಿನಲ್ಲಿ? ಅಮ್ಮ ಬಂದ್ಲು. ಅಮ್ಮ, ನನಗೆ ಹೇಳ್ದ ಎಲ್ಲೆಲ್ಲ ಹೋಗ್ತೀಯಾ, ನಾನು ನಿನ್ ಜೊತೆ ತೂ ಬಿಡ್ತೀನಿ. ಸದ್ಯ ಬಂದಿಯಲ್ಲ, ಎಲ್ಲ ಹೋಗಿದ್ದೆ? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏಯ್, ಏನು ಏನಾಯ್ತು? ಇಂದು ಏನಾಯ್ತು? ಏನಾಯ್ತು? ಅಮ್ಮ ಅಳ್ಬೇಡಮ್ಮ, ಅಳ್ಬೇಡಮ್ಮ, ಅಮ್ಮ ಅಳ್ಬೇಡಮ್ಮ. ನೋಡಿದ್ಯಾ, ನೀನ್ ಅಳೋದನ್ನ ನೋಡಿ ರಮ್ಯಾನು ಅಳಕ್ ಶುರು ಮಾಡಿದ್ಲು.
ಏನಾಗಿದೆ ಅಂತ ಹೇಳಿದ್ರೆ ತಾನೆ ನನಗೂ ವಿಷಯ ಗೊತ್ತಾಗೋದು. ಇಲ್ಲ ಇಲ್ಲ, ಅದ್ರಲ್ಲಿ ನನ್ನ ತಪ್ಪೇನಿಲ್ಲ. ಏನಾಯ್ತು ನನಗೆ ಗೊತ್ತೇ ಇಲ್ಲ ರೀ, ನನಗೆ ಗೊತ್ತಿಲ್ಲ. ಯಾವ್ದ್ರಲ್ಲಿ ನಿನ್ ತಪ್ಪಿಲ್ಲ ಬಿಡ್ಸ್ ಹೇಳು, ಬಿಡ್ಸ್ ಹೇಳು ಇಂದು. ಅದನ್ನ ನಾನು ಹೇಳ್ತೀನಿ. ನಿಮ್ ಮಿಸ್ಸಸ್, ಐ ಆಮ್ ಸಾರಿ, ಐ ಮೀನ್ ಡಾಕ್ಟರ್ ಇಂದೂರ್ ಅವರು ಎಲ್ಲಿ ಹೋಗಿದ್ರು, ಯಾರನ್ನ ಕೊಲೆ ಮಾಡಿದ್ರು? ಇಲ್ಲ ಸತ್ಯವಾಗ್ಲೂ ನಾನು ಕೊಲೆ ಮಾಡಲಿಲ್ಲ, ನಾನು ಕೊಲೆ ಮಾಡಲಿಲ್ಲ. ಯಾಕೆ ಮೇಡಮ್ ಸುಳ್ಳು ಹೇಳ್ತೀರಾ? ಗೆಸ್ಟ್ ಹೌಸ್ ನಲ್ಲಿ ನೀವು ಡಾಕ್ಟರ್ ರಾಮನಾಥ್ ಅವರನ್ನು ಕೊಲೆ ಮಾಡಿದ್ದನ ಈ ಮೇಟಿ ಕಣ್ಣಾರೆ ಕಂಡಿದ್ದಾನೆ. ಹೌದು ಸರ್, ಡಾಕ್ಟರ್ ಸಾಹೇಬ್ರು ಸಾಯಂಕಾಲ ಮಾಮೂಲಾಗಿ ಬಂದ್ರು, ಊಟಕ್ಕೆ ಮನೆಗೆ ಹೋಗಲ್ಲ, ರಾಮಪ್ಪ ಇಲ್ಲ ಏನಾದ್ರು ಮಾಡ್ಬಿಡು ಅಂತ ಹೇಳಿದ್ರು. ಸರಿ, ನಾನು ಇಷ್ಟ ಚಿಕನ್ ಮಾಡ್ಕೊಂಡು ತಕೊಂಡ್ ಬಂದ್ವಿ, ನೋಡ್ತೀನಿ ಈ ಅಮ್ಮ ಚಾಕು ತಕೊಂಡು ತಿವ್ದು ತಿವ್ದು ಸಾಯಿಸಿದ್ರು. ನಂಗೆ ತುಂಬಾ ಭಯ ಆಗೋಯ್ತು, ಪೊಲೀಸ್ ಫೋನ್ ಮಾಡ್ದಿ. ಪೊಲೀಸ್ ಬರೋದ್ರೊಳಗಾಗಿ ಈ ಅಮ್ಮ ಕಾರ್ ಹತ್ಕೊಂಡು ಓಡೋಗ್ಬಿಡೋದ? ಇಲ್ಲ, ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ನಾನು ಇವ್ರನ್ನಲ್ಲಿ ನೋಡ್ಲೇ ಇಲ್ಲ. ಸತ್ಯವಾಗಲು ನನಗೆ ಈ ಕೊಲೆಗೂ ಸಂಬಂಧನೇ ಇಲ್ಲ. ಇಲ್ಲ, ನೀನ್ ಆ ಗೆಸ್ಟ್ ಹೌಸ್ ಹೋಗಿದ್ ನಿಜಾನ? ನಿಜಾನ? ಅಲ್ಲಿ ಹೋಗಿದ್ ನಿಜ. ಡಾಕ್ಟರ್ ರಾಮನಾಥ್ ಅವ್ರನ್ನ ಕೊಲೆ ಮಾಡಿದ್ದು ನಿಜ? ಇಲ್ಲ, ಖಂಡಿತ ನಾನು ಕೊಲೆ ಮಾಡ್ಲೇ ಇಲ್ಲ. ಹಾಗಾದ್ರೆ ನೀವು ಅಲ್ಲಿಗೆ ಹೋಗಿದ್ದಾದ್ರೂ ಯಾಕೆ? ಕೋರ್ಟ್ ಆರ್ಡರ್ ಪ್ರಕಾರ ಸಿಟಿ ಲಿಮಿಟ್ ಬಿಟ್ಟು ನೀವು ಆಚೆ ಹೋಗೋ ಹಾಗೆ ಇಲ್ಲ. ಡಾಕ್ಟರ್ ರಾಮನಾಥ್ ಅವ್ರ ಹತ್ರ ಯಾಕೆ ಈಗೆಲ್ಲ ಮಾಡಿದಿರಿ ಅಂತ ಕೇಳಕ್ ಹೋದೆ, ಆದ್ರೆ ಅಲ್ಲಿ ಅಕಸ್ಮಾತ್ ಆಗಿ. ಎಕ್ಸ್ಕ್ಯೂಸ್ ಮೀ ಸರ್, ಇವರು ಡಾಕ್ಟರ್ ರಾಮನಾಥ್ ಅವ್ರನ್ನ ಕೊಲೆ ಮಾಡಿರೋದಂತೂ ಖಂಡಿತ ನಿಜ? ಇಲ್ಲ ಇಲ್ಲ ಇಲ್ಲ. ನೀವು ಸುಮ್ನೆ ಇಲ್ಲ ಅಂತ ಯಾಕೆ ಹೇಳ್ತೀರಿ? ನಿಮ್ ಬಟ್ಟೆ ಮೇಲೆ ಬಿದ್ದಿರೋ ರಕ್ತದ ಗುರುತೆ ಹೇಳುತ್ತೆ ನಿಜವಾದ ಅಪರಾಧಿ ಯಾರು ಅಂತ. ಹಾಗೆ ಹಸಿ ರಕ್ತ ಇರೋ ಚಾಕು ಹಿಡಿ ಮೇಲೆ ಇವ್ರ ಕೈ ಬೆರಳಿನ ಗುರುತಿದೆ ಸರ್. ಇನ್ಸ್ಪೆಕ್ಟರ್ ಯು ಮೇ ಅರೆಸ್ಟ್. ಪ್ಲೀಸ್. ಅಮ್ಮ 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 ಅಮ್ಮ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಡಿಎಂ ಆರ್ ರಾಮನಾಥರ್ ಅವರನ್ನು ಕೊಂದ ಡಾಕ್ಟರ್ ಇಂದುಗೆ ಮರಣ ದಂಡನೆ. Thank you.
ಮರಣ ನೀತಿ ನೀರಿಗೆ ಅನ್ಯಾಯ ತೆರಿಗೆ ಶೇಮಾನ್ ಅವರ ಡಿಪಾರ್ಟ್ಮೆಂಟ್ ಗಲ್ಲಿಗೇರಿಸಬೇಕಾದ ಅಪರಾಧಿನ ಗಲ್ಲಿಗೇರಿಸುವ ಅಧಿಕಾರಿನ ಕಿಡ್ನಾಪ್ ಮಾಡಬೇಕು ಅಂದ್ರೆ ಇದರಲ್ಲಿ ಏನು ಮಾಸ್ಟರ್ ಪ್ಲಾನ್ ಇದೆ? ಎಕ್ಸ್ಕ್ಯೂಸ್ ಮೀ ಸರ್, ಇದರಲ್ಲಿ ಯಾವ ಮಾಸ್ಟರ್ ಪ್ಲಾನೂ ಇಲ್ಲ. ಅಂದ್ರೆ ಜೈಲರ್ ಪ್ರಭಾಕರ್ ತಮ್ಮ ಕೆಲಸನ ನಿರ್ಜಡವಾಗಿ ನಿಷ್ಠೆಯಿಂದ ನಿರ್ವಿಕಾರವಾಗಿ ಮಾಡ್ತಿದ್ದ ವ್ಯಕ್ತಿ ಅಂತ ಇಲಾಖೆಯಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಹಾಗಾದ್ರೆ ಇದೆಲ್ಲ ಯಾಕೆ ನಡೀತು? ಅದಕ್ಕೊಂದು ಕಾರಣ ಇದೆ. ಏನಾ ಕಾರಣ? ಪ್ರಭಾಕರ್ಗೆ ಒಂದು ಮುದ್ದಾದ ಮಗು ಇದೆ.
ಆ ಮಗುಗೆ ತಾಯಿ ಇಲ್ಲ. ತಾಯಿ ತೀರ್ಹೋದ್ಲಲ್ಲ ಅನ್ನೋ ಕೊರಗ್ನಲ್ಲಿ ಆ ಮಗು ಸಾಯೋ ಸ್ಥಿತಿಗೆ ಬಂತು. ಆವಾಗ ಆ ಮಗುಗೆ ತಾಯಿಯ ಪ್ರೀತಿ, ಮಮತೆ, ವಾತ್ಸಲ್ಯ ಇವೆಲ್ಲನೂ ಕೊಟ್ಟು ಆ ಮಗುನ ಉಳಿಸ್ದೋಳು ನನ್ನ ಹೆಂಡತಿ ಸರ್. ನಿಮ್ಮ ಹೆಂಡತಿ? ಐ ಮೀನ್ ಇಂದು. ಐ ಸಿ. ಈಗ ಆ ಮಗು ನನ್ನ ಹತ್ರನೇ ಇರೋದ್ರಿಂದ ಪ್ರಭಾಕರ್ ಮತ್ತೆ ನಮ್ಮ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಆ ಮಗು ಇಂದುನ, ಐ ಮೀನ್ ಡಾಕ್ಟರ್ ಇಂದೂರ್ ಅವ್ರನ್ನೇ ತಾಯಿ ಅಂತ ತಿಳ್ಕೊಂಡಿರೋದ್ರಿಂದ ಇಂದೂರ್ ಅವ್ರಿಗೆ ಯಾವ ತೊಂದರೆನೂ ಬರ್ದಿರೋ ಹಾಗೆ ಪ್ರಭಾಕರ್ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ಐ ಲೈಕ್ ಯುವರ್ ಪ್ರಾಂಪ್ಟ್ನೆಸ್ ಅಂಡ್ ಬೋಲ್ಡ್ನೆಸ್. ಆದರೆ ಕೋರ್ಟ್ ಆದೇಶದಂತೆ ಡಾಕ್ಟರ್ ಇಂದಿಗೆ ಗಲ್ಲಿಸಿ ಶಿಕ್ಷೆ ಆಗಲೇಬೇಕು. ಇಲ್ಲದಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ನೀವೆಲ್ಲ ಎಚ್ಚರಿಕೆಯಿಂದ ಕೆಲಸ ಮಾಡಿ. ನಾನಿಲ್ಲಿಗೆ ಯಾಕೆ ಬಂದೆ? ನಾನೆಲ್ಲಿದ್ದೀನಿ? ಗಲ್ಲುಗಂಬದಿಂದ ನಾನೇ ಕಿಡ್ನಾಪ್ ಮಾಡ್ಕೊಂಡ್ ಬಂದೆ. ಅಂದ್ರೆ ಕಾನೂನನ್ನ ಉಲ್ಲಂಘಿಸಿದ್ರ? ಹೌದು. ನಿಮ್ಮ ಅಭಿಮಾನದ ದೃಷ್ಟಿಯಲ್ಲಿ ನಾನು ನಿರಪರಾಧಿ, ಆದ್ರೆ ಕೋರ್ಟಿನ ದೃಷ್ಟಿಯಲ್ಲಿ? ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ. ಸುಳ್ಳು ಸಾಕ್ಷಿಯಿಂದ ಯಾರಿಗೆ ಶಿಕ್ಷೆ ಆಗೋದು ತಪ್ಪು. ನೀವು ದೊಡ್ಡ ತಪ್ಪು ಮಾಡಿಬಿಟ್ರಿ. ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಉಳಿಸಿದ್ದೀರಿ. ನಾನು ತುಂಬಾ ನೊಂದಿದ್ದೀನಿ. ಈಗ ನಾನು ಬದುಕು ಸಾಧಿಸ್ಬೇಕಾದ ಏನಿದೆ, ದಯವಿಟ್ಟು ನನ್ನ ವಾಪಸ್ ಕರ್ಕೊಂಡು ಹೋಗಿ. ಕಾನೂನು ಪ್ರಕಾರ ಏನ್ ನಡಿಬೇಕೋ ಅದ್ ನಡೆದು ಹೋಗ್ಲಿ. ನೋಡಿ, ನನ್ನ ಮಗಳಿಗೋಸ್ಕರ ನಾನು ನಿಮ್ಮನೆಯಲ್ಲಿ ಕರ್ಕೊಂಡ್ ಬರಲಿಲ್ಲ. ಇಷ್ಟೊತ್ತಿಗೆ ಅವಳ ಕಥೆನೇ ಮುಗಿದೋಗಿರ್ಬಹುದು. ಏನು ರಮ್ಯಾ? ಅಯ್ಯೋ ದೇವ್ರೆ, ರಮ್ಯಾ ಸಾಯೋ ಸ್ಥಿತಿಯಲ್ಲಿದ್ರು ನೀವು? ಹೌದು, ನಿರಪರಾಧಿ ಅಂತ ಗೊತ್ತಿದ್ದು ನಿಮ್ಮನ್ನ ಹೇಗೆ ಗಲ್ಲಗಾಕೋದಂತಿದ್ದೆ. ಸರಿಯಾದ ಸಮಯದಲ್ಲಿ ದೇವರೇ ನನಗೆ ಬುದ್ಧಿ ಕೊಟ್ಟ. ಇಲ್ಲಿ ಹೋಗಿದ್ರೆ ಇಷ್ಟು ಸುಲಭವಾಗಿ ನಿಮ್ಮನ್ನು ಉಳಿಸ್ಕೊಳಕ್ಕೆ ನನ್ನಿಂದ ಸಾಧ್ಯವಾಗ್ತಿರ್ಲಿಲ್ಲ. ನೋಡಿ, ಒಂದ್ಸಲ ರಮ್ಯನ್ನ ನಾನು ನೋಡ್ಬೇಕು. ಅವಳು ಇನ್ನೇ ಜೀವಂತವಾಗಿರೋದು ನನಗೆ ಅನುಮಾನ. ನೀವು ನಿರಪರಾಧಿ ಅಂತ ಸಾಬೀತು ಮಾಡಕ್ಕೆ ನನಗೊಂದು ಆಧಾರ ಸಿಕ್ಕಿದೆ. ಆಧಾರನ? ಅದನ್ನ ಮೊದಲು ಹಿಡಿದು ನಿಜವಾದ ಅಪರಾಧಿನ ಪತ್ತೆ ಹಚ್ಚದೆ ನನ್ನ ಗುರಿ. ಏನಾದರ? ನಿಮ್ ಹಾಸ್ಪಿಟಲ್ ಜವಾನ ಸಿದ್ದಪ್ಪ, ಈಗ ಅವನ್ ಲಕ್ಷಾಧಿಪತಿ. ಸಿದ್ದಪ್ಪ ಬದುಕಿದಾನ ಅಂದ್ರೆ ಮತ್ತೆ ಇವ್ರು ಹೇಳಿದ್ದು ಎಲ್ಲ ಸುಳ್ಳು. ನಿಮ್ಮನ್ ಗಲ್ಲಕ್ಕೆ ಹಾಕಕ್ ಬರುವಾಗ ನಾನೇ ಅವನ್ನ ನೋಡಿದೆ, ಅದರಿಂದಾನೇ ನಾನು ಈ ಕೆಲಸ ಮಾಡಿದ್ದು. ಕಾನೂನು ದೃಷ್ಟಿಯಲ್ಲಿ ನಾನೊಬ್ಬ ಕೊಲೆಗಾರಳಾದ್ರು, ನಿಮ್ಮ ದೃಷ್ಟಿಯಲ್ಲಿ, ಆ ದೇವ್ರ ದೃಷ್ಟಿಯಲ್ಲಿ, ನನ್ನ ರಮ್ಯನ್ ದೃಷ್ಟಿಯಲ್ಲಿ ನಾನು ಒಳ್ಳೆ ತಾಯಾದ್ನಲ್ಲ, ನನಗಷ್ಟೇ ಸಾಕು. ನೋಡಿ, ನಾನೀಗ ರಮ್ಯನ್ ನೋಡ್ಬೇಕು. ಆಗ್ಲಿಮ್ಮ, ನಿಮ್ಮ ಆಸೆ ನನ್ನ ಆಸೆ ಎರಡನ್ನೂ ನೆರವೇರಿಸ್ತೇನೆ. ನಾನು ಇಲ್ಲಿಗೆ ವಾಪಸ್ ಬರೋವರೆಗೂ ನೀವು ಜಾಗ ಬಿಟ್ಟು ಕಳೆದು ಕೊಡ್ತೀರಾ? ದೇವ್ರೆ. ಹಲೋ, ಇನ್ಸ್ಪೆಕ್ಟರ್ ಶ್ರೀನಾಥ್ ಹಿಯರ್. ಕನೆಕ್ಟ್ ಮೀ ಟು ಕಮಿಷನರ್. ಶ್ರೀನಾಥ್ ಹಿಯರ್ ಸರ್. 100 ಜನ ರಿಸರ್ವ್ ಪೊಲೀಸ್ ಈಗಲೇ ಹೊರಟು ಕಂಠೀರ್ವ ಸ್ಟೇಡಿಯಂ ಹತ್ರ ಅಸೆಂಬಲ್ ಆದ್ರೆ ಫರ್ದರ್ ಇನ್ಸ್ಟ್ರಕ್ಷನ್ಸ್ ನಾನು ಅಲ್ಲೇ ಕೊಡ್ತೀನಿ ಸರ್ ಅವ್ರಿಗೆ. ಸಾರಿ ಸರ್. ಪರವಾಗಿಲ್ಲ, ಮಗುನ ಕಾಯೋದಕ್ಕೆ ಕಾನ್ಸ್ಟೇಬಲ್ಗಳಿದ್ದಾರೆ. ನೀವು ಮಾತ್ರ ಟೈಮ್ ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡ್ತಾ ಇರಿ. ಓಕೆ ಸರ್. ಕಾನ್ಸ್ಟೇಬಲ್, ಹೊರಗಡೆ ಸರ್ಪ ಕಾವಲಿದೆ, ಆದ್ರೂ ಮಗು ಹತ್ರ ಇರೋ ನೀನು, ಎಚ್ಚರಿಕೆಯಾಗಿರು. ಓಕೆ? ಓಕೆ ಸರ್. ವೆರಿ ಗುಡ್, ಒಳ್ಳೆ ಪರ್ಸನಾಲಿಟಿ. ಥ್ಯಾಂಕ್ ಯು ಸರ್. ರಾಮಪ್ಪ, ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಓಕೆ ಸರ್. ಬಿ ಕೇರ್ಫುಲ್.
ಡಿಸ್ಟರ್ಬ್ ಮಾಡಬೇಡಿ. ಸ್ವಲ್ಪ ಈ ಕಡೆ ಬನ್ನಿ. ನಿಮ್ ಡ್ಯೂಟಿ ನೀವು ಮಾಡಿ, ಈ ಅನಾಥ ಮಗು ನೋಡ್ಕೊಳ್ಳಕ್ಕೆ ನಾನಿದ್ದೀನಿ. ಪರವಾಗಿಲ್ವೇ, ಪೊಲೀಸ್ನವ್ರ ಕಣ್ಣಲ್ಲೂ ನೀರ್ ಬರುತ್ತೆ. ಪೊಲೀಸ್ನವರು ಮನುಷ್ಯರಮ್ಮ, ಮಕ್ಕಳ ಮೇಲೆ ಅಂತಕರಣ ಅನ್ನೋದು ಎಲ್ಲಾ ತಂದೆ ತಾಯಿಗೂ ಇರುತ್ತೆ. ಈ ವಯಸ್ಸಿನ ಮಗಳು ನನಗೂ ಒಬ್ಳಿದ್ಲು. ಈಗಿಲ್ವಾ? ಹಾ, ಯಾರೋ ನಿಮ್ಮಂತ ಒಳ್ಳೆಯವ್ರ ಕೈಯಲ್ಲಿ ಆರೈಕೆ ಪಡ್ತಾ ಇರಬಹುದು. ಅಂದ್ರೆ ಕಳೆದೋಗಿದಳ? ಓ ಸಾರಿ, ನೀವು ಕೂತ್ಕೊಂಡೇ ಕಾಯ್ಬಹುದಲ್ಲ. ಇಲ್ಲಮ್ಮ, ನನ್ನ ಡ್ಯೂಟಿ ಮುಗಿಯವರೆಗೂ ನಾನು ಕೂರೋ ಹಾಗಿಲ್ಲ. ಹಾಗಾದ್ರೆ ನಾನು ಸ್ವಲ್ಪ ರೆಸ್ಟ್ ತಗೊಳ್ತಾ ಇರ್ತೀನಿ. ಇನ್ ಒನ್ ಅವರ್ ಬಿಟ್ಟು ನನ್ನ ಎಬ್ಬಿಸ್ತೀರಾ? ಆಯ್ತಮ್ಮ, ಥ್ಯಾಂಕ್ಸ್. ಜೈಲಿಂದ ಜೀಪ್ ಹೊರಟು ಮೈಸೂರ್ ಕಡೆ ಹೋಗಿದೆ ಅಂತ ಸುದ್ದಿ ಬಂದಿದೆ. ಆದ್ರೆ ಪ್ರಭಾಕರ್ ಮೈಸೂರ್ ಕಡೆ ಹೋಗಿರಕ್ ಸಾಧ್ಯವೇ ಇಲ್ಲ. ಸೊ ಅವನು ಇಲ್ಲೇ ಎಲ್ಲೋ ಈ ರಾಮನಗರದಲ್ಲಿ ಬೆಟ್ಟಗಳ ಮಧ್ಯೆ ಅಡಕೊಂಡಿದ್ದಾನೆ. ಸೊ ನಿಮ್ದೊಂದ್ ಬ್ಯಾಚು ಈ ಕಡೆಯಿಂದ, ನಿಮ್ದೊಂದ್ ಬ್ಯಾಚ್ ಈ ಕಡೆಯಿಂದ, ನಿಮ್ ಬ್ಯಾಚ್ ಆ ಕಡೆಯಿಂದ, ನಾವೆಲ್ಲರೂ ಒಟ್ಟಿಗೆ ಸೇರಿ ಅಟ್ಯಾಕ್ ಮಾಡಿದ್ರೆ ಪ್ರಭಾಕರ್ ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಬಿ ಹಲೋ ಸರ್, ಪ್ರಭಾಕರ್ ಕಾನ್ಸ್ಟೇಬಲ್ ವೇಷದಲ್ಲಿ ಬಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಸರ್. ಸ್ಕೌಂಡ್ರಲ್ಸ್, ನಿಮ್ ಕೈಲಿ ಗನ್ ಇರಲಿಲ್ಲ? ಇತ್ತು ಸರ್, ಆದ್ರೆ ಮಗುನ ಗನ್ ಗುರಿಗೆ ಅಡ್ಡ ಹಿಡ್ದಿದ್ದ, ಕೊನೆಗೆ ನಮ್ ಜೀಪ್ ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟ. ಜೀಪ್ ನಂಬರ್ ಏನು? MEO 311. ಕಂಟ್ರೋಲ್ ರೂಮ್ ಮೆಸೇಜ್ ಕೊಟ್ಟು ಓಲ್ಡ್ ಮಡ್ರಾಸ್ ರೋಡ್ ಗೇಟ್ಸ್ ಎಲ್ಲ ಬಂದೋಬಸ್ತ್ ಮಾಡಿಸು. ಸ್ಟಾರ್ಟ್ ದ ಜೀಪ್, ಓಲ್ಡ್ ಮಡ್ರಾಸ್ ರೋಡ್ ಕೆಳಗೆ ನೀವೆಲ್ಲ ಒಂದೊಂದಿಕ್ಕಿಂದ ಬನ್ನಿ ಕ್ವಿಕ್. ಓಕೆ ಸರ್. ಎಸ್ ಸರ್, ಓಕೆ ಸರ್, ಆಯ್ತು ಸರ್, ನಾನು ಈಗಲೇ ಕಳಿಸ್ತೀನಿ ಸರ್. ನೋ ನೋ ಸರ್, ನೋಡಿ ಮೆಸೇಜ್ ಸರ್, ಪ್ರಭಾಕರ್ ನ ಟ್ರೇಸ್ ಔಟ್ ಮಾಡಿದ್ದಾರೆ. ಇಸ್ ಇಟ್? ಕಂಟ್ರೋಲ್ ರೂಮ್ ಮೆಸೇಜ್ ಸರ್, ಅವನು ಓಲ್ಡ್ ಮಡ್ರಾಸ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾನಂತೆ. ನೀವು ಕೂಡಲೇ ಹೋಗಿ ಅವನ ಅರೆಸ್ಟ್ ಮಾಡ್ಬೇಕಂತೆ. ಜೀಪ್ ನಂಬರ್ MEO 311. ಸರ್, ಪ್ರಭಾಕರ್ MEO 311 ನಲ್ಲಿ ಇದೇ ರೋಡ್ ಕಡೆ ಹೋಗ್ತಾ ಇದ್ದಾನೆ ಅಂತ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಬಂತು ಸರ್. ಅದಕ್ಕೆ ಬುದ್ಧಿ ಇದೆಯಂದ್ರೆ ನಿಮ್ಗೆ ಅಲ್ಲಿ ನೋಡ್ರಿ, ನಿಮ್ ಜೀಪ್ ನಂಬರ್, ನೀವು ಹತ್ತೋ ಜೀಪ್ ನಂಬರ್ ನೇ ನಿಮ್ಗೆ ಹೇಳಿ ಇಲ್ಲಿ ಕಳಿಸಿದಾನೆ ಆ ಪ್ರಭಾಕರ್. ಅದೇ ಇನ್ಫಾರ್ಮೇಶನ್ ನಮಗೂ ಕೊಟ್ಟು ಮೋಸ ಮಾಡಿದಾನೆ ಪ್ರಭಾಕರ್. ವಾಟ್? ಮಗುನು ಕಿಡ್ನಾಪ್ ಮಾಡ್ದ? ಆ ಪ್ರಭಾಕರ್ನ ಕಂಡಲ್ಲಿ ಗುಂಡಿಟ್ಟು ಕೊಲ್ಲೋಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರಿಗೂ ಪರ್ಮಿಷನ್ ಕೊಡಿ. ಇಟ್ ಇಸ್ ಮೈ ಆರ್ಡರ್. ರಮ್ಯ ಕೋಮ ಸ್ಟೇಜ್ ಅಲ್ಲಿದ್ದಾಳೆ. ಅಯ್ಯಯ್ಯೋ, ಇಂಥ ಪರಿಸ್ಥಿತಿಯಲ್ಲಿ ನೀವು ಇವಳನ್ನ ಇಲ್ಲಿಗೆ ತರಬಾರ್ದಾಗಿತ್ತು. ಅಲ್ಲೇ ಇದ್ದಿದ್ರೆ ಬೇರೆ ಯಾರಾದ್ರೂ ಟ್ರೀಟ್ ಮಾಡ್ತಾ ಇದ್ರು. ಈ ಕಾಡ್ನಲ್ಲಿ ನಾನೇನ್ ಮಾಡ್ಲಿ? ಅವಳ ಅಮ್ಮನ ಹಾಡು ಹೇಳ್ಬಿಡಿ, ಅವಳು ಎದ್ದು ಬಿಡ್ತಾಳೆ. ಪ್ಲೀಸ್. ಅವಳ ಅದನ್ನ ಕೇಳೋ ಶಕ್ತಿನೆಲ್ಲ ಮೀರಿ ಬಿಟ್ಟಿದ್ದಾಳೆ. ತಕ್ಷಣ ನಾನು ಬರ್ಕೊಡೋ ಮೆಡಿಸಿನ್ ತಂದು ಕೊಟ್ರೆ ಉಳಿಸೋ ಕಡೆ ಪ್ರಯತ್ನನಾದ್ರೂ ಮಾಡ್ಬೋದು. ನಾನು ಹೇಳೋ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಬೇಕು ಕೊಡಿ, ವಿತ್ ಮೆಡಿಕಲ್ ಕಿಟ್. ಈಜಿಪ್ಟ್ನಲ್ಲಿ ಯಾರು ಬಂದಿರೋದು? ಸ್ಪೆಷಲ್ ಆಫೀಸರ್ ಸರ್. ಈ ಕಡೆ ಯಾರಾದ್ರು ಬಂದ್ರ? ಇಲ್ಲ ಸರ್. ನಿನ್ ಗಂಡ ಸಿದ್ಧ ಹಿಂಗ್ಯಾಕ್ ಒತ್ತಾಡ್ತೇನೆ ಸ್ವಲ್ಪ ಕೇಳು.
ಏನಾಯ್ತು ರೀ? ಏನಾಯ್ತಾ, ನಿನ್ನ ಆಸೆ ಈಡೇರಿಸೋಕೆ ಈ ತಳಕಿನ ಜೀವನಕ್ಕೆ ದುಡ್ಡಿನ ದಾರಿ ಹಿಡಿದು ಹುಚ್ಚ ಆಗ್ಬಿಟ್ಟೆ. ಅದಕ್ಕೋಸ್ಕರ ಮಾಡಬಾರ್ದೆಲ್ಲ ಮಾಡ್ಬಿಟ್ಟೆ. ಲೋ ಸಿದ್ಧ, ಏನಾಯ್ತೋ ಈಗ? ಈಗೇನು ಆಗಿಲ್ಲ, ಮುಂದೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಬೆಳಗ್ಗೆ ಟ್ಯಾಕ್ಸಿಲ್ ಬರೋವಾಗ ಆ ಪ್ರಭಾಕರ್ನ ನೋಡ್ಬಿಟ್ಟ. ಅಷ್ಟೇ ತಾನೆ, ನೋಡ್ಲಿ ಬಿಡು, ನೀನ್ ಲಾರಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದೆ ಅಂತ ಎಲ್ಲ ರೆಕಾರ್ಡ್ಸ್ ಬಿಲ್ಡಪ್ ಆಗಿದೆ. ಎಲ್ಲಾ ಸಾಕ್ಷಿನ ಸೀಸ್ ಮಾಡಿ ಸೀಲ್ ಮಾಡಿದೀವಲ್ಲ. ಆ ಪ್ರಭಾಕರ್ ಸಾಮಾನ್ಯ ಅಲ್ಲ. ನೇಣಗಂಬದಲ್ಲಿ ನೇತಾಡಬೇಕಾಗಿದ್ದ ಆ ಡಾಕ್ಟರ್ನ ನೇಣ್ ಹಾಕು ಅವನೇ ಕಿಡ್ನಾಪ್ ಮಾಡಿದಾನೆ ಅಂದಮೇಲೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ಶಕ್ತಿ ಇರಬೇಕು! ಅದಕ್ಕ್ಯಾಕೋ ಇಷ್ಟು ಹೆದರ್ಕೊಂಡಿದ್ಯಾ? ನಾವು ಮಾಡಿರೋ ಕೊಲೆ ಅಕ್ರಮಗಳಿಗೆಲ್ಲ ನೀನ್ ಸಹಾಯ ಮಾಡಿದ್ಯಾ? ಅದು ಅಲ್ಲದೆ ಆ ಡಾಕ್ಟರ್ ಇಂದುನ ಕೊಲೆಗಾರ್ತಿ ಅಂತ ಸಾಬೀತುಪಡಿಸಿದ್ಯಾ? ನಿನ್ನಂಥ ಬುದ್ಧಿವಂತನ್ನ ನಾವು ಕಾಪಾಡದೆ ಬಿಡಕ್ಕಾಗತ್ತಾ? ಅದಕ್ಕೆ ನೀನೀಗ ನಾಪತ್ತೆ ಆಗ್ಬಿಡ್ಬೇಕು. ಅಂದ್ರೆ ಈಗಿಂದ ಈಗ್ಲೆ ನಿನ್ನ ಫಾರಿನಿಗೆ ಕಳಿಸ್ಬಿಟ್ಟಿವಿ. ಧೈರ್ಯವಾಗಿರು. ಫಾರಿನ್ ಕಳಿಸ್ತೀರ? ನಾನು ಮಾಡಿ ಸಹಾಯಕ್ಕೆ ಒಳ್ಳೆ ಉಪಕಾರ, ಬೇಗ ಕಳಿಸ್ಬಿಡಿ. ಜಯಸಿಂಹ, ಸಿದ್ದಪ್ಪ ಫಾರಿನಿಗೆ ಹೋಗೋಕೆ ಬಹಳ ಆತರ ಪಡ್ತಿದ್ದಾನೆ, ಬೇಗ ಕಳಿಸ್ಕೊಡ್ತೀರಪ್ಪ? ಅಯ್ಯೋ ರಾಕ್ಷಸರ, ನಿಮ್ಮ ರಕ್ತದ ಹಕ್ಕೆ ಇನ್ನು ಎಷ್ಟೇ ನಾನು ಬಲಿ ತಗೋತೀರಾ? ರೋಹಿಣಿ, ನಿಮ್ಮಂಥ ದ್ರೋಹಿಗಳ ನಡೆಯೋ ದಾರಿಲಿ ಹುಲ್ಲು ಬೆಳೆಯೋಲ್ಲ, ನೀವು ಉಸಿರು ಬಿಟ್ಟ ಕಡೆ ಹಸಿರು ಉಳಿಯೋಲ್ಲ. ನಿಮ್ಮಂಥವ್ರಿಗೆ ಸರಿಯಾಗ್ ಪಾಠ ಕಲಿಸ್ತೀನಿ. ಎಲ್ಲಿಗೆ ಹೋಗ್ತೀಯಾ? ನಿಮ್ಮಂಥವ್ರು ಎಲ್ ಕೊಳಿಬೇಕೋ ಅಲ್ಲಿಗೆ, ಪೊಲೀಸ್ ಸ್ಟೇಷನ್ಗೆ. ಯಾರು ಮಾಡೋಣ? ನೀವು? ನೀವು ಪೊಲೀಸ್ನವರ? ಯಾಕಮ್ಮ? ಅವನೇ, ಅವನೇ ಜಯಸಿಂಹ. ಡಾಕ್ಟರ್ ರಾಮನಾಥ್ನ ಕೊಂದಿದ್ದವನೇ. ಆಸ್ಪತ್ರೆ ದುರಂತಕ್ಕೂ ಅವನೇ ಕಾರಣ. ಈಗ ಹೋಟೆಲ್ 7 ಸ್ಟಾರ್ ರೂಮ್ ನಂಬರ್ 708 ನಲ್ಲಿ ವಾರ್ಡ್ ಬಾಯ್ ಸಿದ್ದಣ್ಣನ್ನು ಕೊಂದ್ಬಿಟ್ಟ. ಅದನ್ನ ನೋಡಿದೆ, ಪೊಲೀಸರಿಗೆ ತಿಳಿಸೋಣ ಅಂತ ಬರ್ತಿದ್ದೆ. ಅಷ್ಟೊತ್ತಿಗೆ ಅಷ್ಟು ಹಲೋ ಮಿಸ್ಟರ್ ಶ್ರೀನಾಥ್, ಪ್ರಭಾಕರ್ ಹಿಯರ್. ಯು ಲಿಸನ್ ಟು ಮೀ ಮಿಸ್ಟರ್ ಶ್ರೀನಾಥ್. ಒಬ್ಬ ಶಿಕ್ಷೆ ವಿಧಿಸಲ್ಪಟ್ಟ ಅಪರಾಧಿನ ಕಿಡ್ನಾಪ್ ಮಾಡೋದು ಎಂಥ ದೊಡ್ಡ ಕ್ರೈಮ್ ಅನ್ನೋದು ಗೊತ್ತು ತಾನೆ ನಿನಗೆ? ಪ್ಲೀಸ್ ಪ್ಲೀಸ್ ಲಿಸನ್ ಟು ಮೀ. ಶಟ್ ಅಪ್. ನೀನೊಬ್ಬ ಜೆಂಟ್ಲ್ಮನ್ ಅನ್ಕೊಂಡಿದ್ದೆ. ಯು ಆರ್ ಎ ಸ್ಕೌಂಡ್ರಲ್. ನಿನ್ನ ಮಗುಗೊಬ್ಬ ತಾಯಿ ಬೇಕು? ನೋ ಮಿಸ್ಟರ್ ಶ್ರೀನಾಥ್, ನಿಮ್ ಹೆಂಡತಿ ನನ್ನ ಮಗುಗ್ ಮಾತ್ರ ತಾಯಲ್ಲ, ನನಗೂ ತಾಯಿನೇ. ಆ ತಾಯಿನ ನಿಮ್ ಕಾನೂನು ಅಪರಾಧಿಯನ್ನಾಗಿ ಮಾಡಿದೆ. ನಿಮ್ಗೆ ನಿಜವಾದ ಅಪರಾಧಿ ಬೇಕಾಗಿದ್ರೆ ಹೋಟೆಲ್ 7 ಸ್ಟಾರ್ ರೂಮ್ ನಂಬರ್ 708 ಹೋಗಿ. ನೀವು ಅವ್ರನ್ನ ಕೂಡ್ಲೇ ಅರೆಸ್ಟ್ ಮಾಡಿದ್ರೆ ನಿಮ್ಗೆಲ್ಲಾ ನಿಜಾನು ತಿಳಿಯುತ್ತೆ. ನಾನೇ ಅವ್ರನ್ನ ಹಿಡಿತಿದ್ದೆ, ಆದ್ರೆ ನನ್ ಮಗಳು ಪ್ರಾಣದ ಜೊತೆ ಹೋರಾಡ್ತಿದ್ದಾಳೆ. ನಾನು ಎಲ್ಲೂ ನಿಲ್ಲೋ ಹಾಗಿಲ್ಲ. ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲಿ ನಾನು ಮೆಡಿಸಿನ್ಸ್ನ ತಲುಪಿಸ್ಬಿಟ್ಟು ನಾನೇ ಬಂದು ಸರಂಡರ್ ಆಗ್ತೀನಿ. ಒಂದ್ಸಲ ನಿನ್ ಮಾತು ಕೇಳಿದ್ದಕ್ಕೆ ಮಗುನ ನಮ್ಮನೆಯಿಂದಾನೆ ಕಿಡ್ನಾಪ್ ಮಾಡಿದ್ಯಾ? ಈಗ ಯಾವ ಹೊಸ ನಾಟಕ ಆಡ್ತಿದ್ಯಾ? ಈ ಸಮಯದಲ್ಲಿ ಹೆಚ್ಚು ಹೇಳಕ್ ನನ್ನಿಂದ ಆಗೋದಿಲ್ಲ. ಹೋಟೆಲ್ 7 ಸ್ಟಾರ್ ರೂಮ್ ನಂಬರ್ 708 ದಟ್ಸ್ ಆಲ್. 708 ತಗೊಳ್ಳಿ ಡಾಕ್ಟರ್. ಎಲ್ಲ ಸಿಕ್ತಾ? ಹಾ, ಎಲ್ಲ ಸಿಕ್ತು. ಯಾಕಿಷ್ಟು ಲೇಟ್ ಆಯ್ತು? ಪೊಲೀಸ್ನವ್ರ ಕಾಡ್ತಿಂದ ತಪ್ಸ್ಕೊಂಡ್ರಕ್ಕೆ ಸ್ವಲ್ಪ ಲೇಟ್ ಆಯ್ತು. ಡಾಕ್ಟರ್, ಸಿದ್ದಪ್ಪನ ಕೊಂದ್ಬಿಟ್ರು. ಎತ್ತಿದ್ ಒಂದ್ ಸಾಕ್ಷಿ, ಅದು ಇಲ್ದಂಗ ಆಗುತ್ತಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಿಜವಾದ ಕೊಲೆಗಾರರ ಮೂಲ ಕಂಡು ಹಿಡಿದು ಆ ಚಂಡಾಳರ ಸದೆ ಬರೆದು ಪೊಲೀಸ್ ಗೊಪ್ಪಿಸಿ ನೀವು ನಿರಪರಾಧಿ ಅಂತ ಸಾಬೀತುಪಡಿಸೋವರೆಗೂ ನಾನ್ ಬಿಡಲ್ಲ. ಡಾಕ್ಟರ್, ರಮ್ಯಾ, ನೀವೇನ್ ಚಿಂತೆ ಮಾಡಬೇಡಿ. ಸರಿ ಡಾಕ್ಟರ್. ರಮ್ಯಾ, ರಮ್ಯಾ, ರಮ್ಯಾ,
ಇನ್ನೋಡು ಲೇಡೀಸ್ ಅಂಡ್ ಜೆಂಟಲ್ಮನ್, ಟುಡೇ ಐ ಆಮ್ ಇಂಟ್ರೊಡ್ಯೂಸಿಂಗ್ ಎ ಡೈನಾಮಿಕ್ ಡ್ಯಾನ್ಸರ್ ಮಿಸ್ ಮಾಲಾ. Thank you.
ಮಾಡಿರೋ ಅನ್ಯಾಯ ಅಕ್ರಮ ಕೊಲೆಗಳನ್ನ ಒಪ್ಪಿಕೊಂಡು ಪೊಲೀಸ್ಗೆ ಸರಣರಾಗಿ, ಇಲ್ಲಾಂದ್ರೆ ನಿಮ್ಮನ್ನ ಇಲ್ಲೇ ಸಮಾಧಿ ಮಾಡಿಬಿಡ್ತೀನಿ. ನೀವು ಯಾರು ಹೆದರ್ಕೋಬೇಕಾಗಿಲ್ಲ, ನಾನು ನಿಮ್ಮನ್ನೇನು ಮಾಡಲ್ಲ. ಏಯ್ ಯಾರಿ ನೀವು? ಇದು ಟಿವಿ ಸ್ಟೇಷನ್, ಯಾರು ಇವರಲ್ಲ? ಏನ್ರಿ ಇದು? ಹಲೋ ಪ್ರಭಾಕರ್, ಇದೇನ್ ಸರ್ ನೀವಿಲ್ಲಿ ಹೀಗೆ? ಎಸ್, ನನಗೋಸ್ಕರ ನೀವೆಲ್ಲ ಒಂದು ಕೆಲಸ ಮಾಡಬೇಕು. ಅದೇನ್ ಹೇಳಿ ಸರ್, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ. ನೀವು ನನ್ನನ್ನು ಮರ್ತು ಬಿಟ್ಟಿದ್ರ ಸರ್, ಒಂದ್ಸಲ ರಸ್ತೆಯಲ್ಲಿ ನಮ್ಮ ತಂದೆಯವ್ರ ಮೇಲೆ ಗೂಂಡಾಗಳು ಕೈ ಮಾಡಿದಾಗ ಅವ್ರಿಗೆ ರಕ್ತ ಕೊಟ್ಟು ಜೀವ ಉಳಿಸಿದಿರ. ಹೇಳಿ ಸರ್, ನಾನು ನಿಮ್ಗೇನ್ ಸಹಾಯ ಆಗ್ಬೇಕು? ಥ್ಯಾಂಕ್ಸ್. ಈಗ ನೀವು ಪ್ರಸಾರ ಮಾಡೋ ಪ್ರೋಗ್ರಾಮ್ ನಲ್ಲಿ ಮಾನ್ಯರೇ, ಡಾಕ್ಟರ್ ಇಂದುನ ಕೊಲೆಗಾತ್ಯಾಗ ಮಾಡ್ದ ಈ ಚಂಡಾಂಡ್ರ ಹೇಳಿಕೆನ ನೀವೇ ಕೇಳಿ. ಡಾಕ್ಟರ್ ಇಂದುನ ಅಪರಾಧಿ ಆಗೋ ಹಾಗೆ ಮಾಡಿದ್ದು ನಾನೇ. ಡಿ ಎಂ ಒ ರಾಮನಾಥ್ನ ಕೊಲೆ ಮಾಡಿದ್ದು ನಾನೇ. ನಮ್ಮ ತಂದೆ ಸೂರಯ್ಯ ನಮ್ಮ ದೊಡ್ಡಪ್ಪನ ಕೊಲೆ ಮಾಡಿದ್ರು. ಆ ಕೇಸ್ನಲ್ಲಿ ಡಾಕ್ಟರ್ ಇಂದು ನಮಗೆ ಸಹಾಯ ಮಾಡಲಿಲ್ಲ. ಅದಕ್ಕೆ ಆ ಆಸ್ಪತ್ರೆ ದುರಂತ ನಾವೇ ಮಾಡಿಸಿ ಅಪರಾಧನ ಇಂದು ಮೇಲೆ ಹೊರಿಸಿದ್ವಿ. ಇದಕ್ಕೆಲ್ಲ ವಾರ್ಡ್ ಬಾಯ್ ಸಿದ್ದಪ್ಪ ಸಹಾಯ ಮಾಡ್ದ. ಅವನೇ ಮುಖ್ಯ ಸಾಕ್ಷಿ ಆಗಿದ್ದರಿಂದ ಅವನನ್ನು ನಾವು ಮುಗಿಸ್ಬಿಟ್ವಿ. ಅದನ್ನ ಕಣ್ಣಾರ ನೋಡಿದ ರೋಹಿಣಿನೋ ನಾನೇ ರಸ್ತೆಯಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಟ್ಟೆ. ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಅದ ನನ್ನ ಮೇಲೆ ಕಂಡಲ್ಲಿ ಗುಂಡಿಕ್ಕಿ ಅಂತ ಆರ್ಡರ್ ಕೊಟ್ಟ ಪೊಲೀಸ್ ಇಲಾಖೆಗೆ ನಾನಾಗೆ ಸರೆಂಡರ್ ಆಗ್ತಿದ್ದೀನಿ. ಪೊಲೀಸ್ನವರು ಇಲ್ಲಿಗೆ ಬಂದು ನಮ್ಮನ್ನು ಅರೆಸ್ಟ್ ಮಾಡಬಹುದು. ನಮ್ಮ ಲೆಕ್ಕಾಚಾರ ತಪ್ಪಿಸೋಕೆ ಯಾರಪ್ಪನ ಸರ್ಕಾರಕ್ಕೂ ಸಾಧ್ಯವಿಲ್ಲ. ಅಗಳಗಳಗಳ ಕಮಿಷನರ್ ಸಾಹೇಬ್ರೇ, ಈ ಪಾಟೀಲ್ನ ಪಟ್ಟು ಮುಂದೆ ನಿಮ್ಮ ಕಾಕಿಗೆ ತಾಕತ್ ಸಾಲದು. ಅದಕ್ಕೆ ಅವ್ರನ್ನೆಲ್ಲ ಗೆಸ್ಟ್ ಹೌಸ್ನಲ್ಲಿ ರಸ್ತೆಗೆ ಬಿಟ್ಟು ಕಸರತ್ತು ಮಾಡೋ ನಮ್ಮ ಕಾಕಿ ಸಿಪಾಯಿಗಳನ್ನ ಕರ್ಕೊಂಡು ಬಂದಿದ್ದೀನಿ. ಜೈಲರ್ ಪ್ರಭಾಕರ್, ನಿನ್ನ ವರ್ಷೆ ಏನಿದ್ರು ಪೊಲೀಸ್ನವ್ರ ಹತ್ರ, ನನ್ನ ಹತ್ರ ಅಲ್ಲ. Thank you.
ಹಲೋ ಶ್ರೀನಾಥ್ ಹಿಯರ್. ಡಾಕ್ಟರ್ ಇಂದೂನ ಅರೆಸ್ಟ್ ಮಾಡಿದ್ದೀನಿ, ಬಟ್ ಪ್ರಭಾಕರ್ ಎಸ್ಕೇಪ್ ಆಗ್ಬಿಟ್ಟ. ಪ್ರಭಾಕರ್ ಸರೆಂಡರ್ ಆಗಿದ್ದಾರೆ. ಕಮ್ ಹಿಯರ್. ಓಕೆ ಸರ್. ನಿನ್ನ ಸಾಯಿಸಿದ್ರೆ ಒಂದೇ ಸಾರಿ ಸಾಯ್ತೀಯ, ನಿನ್ ಮಗುನ್ ಸಾಯಿಸಿದ್ರೆ ನೀನ್ ದಿವಸ ಸಾಯ್ತಿರ್ತೀಯ. ಏನು ಆಗಿಲ್ಲ ರಮ್ಯನ್, ಏನು ಆಗಲ್ಲ. ಪ್ರಭಾಕರ್ ಬನ್ನಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಇಲ್ಲಮ್ಮ, ನನ್ನ ಕರ್ತವ್ಯ ಮುಗೀತು. ಇನ್ಮೇಲೆ ನನ್ನ ಮಗುಗೆ ನೀವ ತಂದೆ ತಾಯಿ. ರಮ್ಯ ರಮ್ಯ ಮಾತಾಡಪ್ಪ, ಅಮ್ಮ ಬಂದಿದ್ದಾಳೆ, ಮಾತಾಡಪ್ಪ ಅಮ್ಮ. ರಮ್ಯಾ